ಪ್ರಿಯ ವೀಕ್ಷಕರೇ, ಆರ್ ಎಸ್ ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಬಂದ ಬಜಾರ್ ಭೀಮ ಗೊತ್ತು. ಅಯ್ಯೋ ಅಯ್ಯೋ, ಇದು ಬಹಳ ಮೇಜರ್ ರಿಪೇರಿ ಮೇಡಮ್. ನನ್ನ ಹತ್ರ ಬರೀ ಸ್ಕ್ರೂ ಡ್ರೈವರ್ ಇದೆ, ಯಾವ ಟೂಲ್ಸ್ ಇಲ್ಲ. ಅರ್ಥ ಆಯ್ತು, ನಿಂಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಮುಖದ ಮೇಲೆ ಬಿಸಾಕ್ತೀನಿ, ರಿಪೇರಿ ಮಾಡು. ಓ, ಮುಖದ ಮೇಲೆ ಬಿಸಾಕ್ತೀರಾ? ಓಹೋ, ನಿಮ್ ಫಾದರ್ ಏನಾದ್ರು ನೋಟ್ ನಾ ಪ್ರಿಂಟ್ ಮಾಡೋ ಪ್ರೆಸ್ ಇಟ್ಟಿದ್ದಾರಾ? ಮೇಡಮ್, ನೀವು ಇದೇ ಕಾರ್ ಮನೆಗೆ ಹೋಗ್ಬೇಕು ಅಂದ್ರೆ ನಾನು ಇದನ್ನ ತಗೊಂಡೋಗಿ ಗ್ಯಾರೇಜ್ ಅಲ್ಲಿ ರಿಪೇರಿ ಮಾಡ್ಕೊಂಡು ಬರ್ಬೇಕು. ಯಾಕೆ ಇಲ್ಲೇ ಮಾಡಕ್ಕಾಗಲ್ವಾ? ಏನ್ ರಸ್ತೆಲ್ಲೇ ಮಾಡಕ್? ನಾನು ರೋಡ್ ಮೆಕ್ಯಾನಿಕ್ ಅನ್ಕೊಂಡ್ರಾ? ನಾನು ಏನಿದ್ರು ಗ್ಯಾರೇಜ್ ಅಲ್ಲೇ ಮಾಡೋದು. ವಾಟ್ ಈಸ್ ಏ? ಅಯ್ಯೋ, ಈಗ ಏನ್ ಮಾಡೋದು? ಹಗ್ಗ ಇದೆಯಾ? ಇಲ್ಲ. ಸರಿ, ಬಿಚ್ಚಿ ಬಿಟ್ಟೆ. ಕಾಮನ್ ಸೆನ್ಸ್! ನಿಮ್ ಪ್ಯಾಂಟು, ಅವಳ ಶರ್ಟು, ಅವಳ ಪ್ಯಾಂಟು, ನಿಮ್ ಬನೀನು, ನಿಮ್ ಬೆಲ್ಟು, ಅವಳ ಬೆಲ್ಟು, ಎಲ್ಲ ಸೇರಿಸಿ ಒಂದು ಹಗ್ಗ ಮಾಡೋದು, ಕಾರ್ ಹೇಳ್ಕೊಂಡು ಹೋಗೋದು. ಇಟ್ಸ್ ವೆರಿ ಸೆನ್ಸ್. ಬಟ್ಟೆ ಬಿಚ್ಚಿಡ ಬಾರೆ. ನಾನು ಬಿಚ್ಚಿದ್ದಿಲ್ಲ, ಮತ್ ಮನೆಗೆ ಹೋಗೋದು ಹೇಗೆ? ಸರಿ, ನಾನು ಹೋಗ್ತೀನಿ ಬಿಡಿ. ಸರ್, ಪ್ಲೀಸ್ ವೈಟ್ ಸರ್. ಈಗಿದ್ದ ಬಾರೆಮ್ಮ, ಬಾ ಬಂದ್ರೆ. ಮುಖದ ಮೇಲೆ ಹಣ ಬಿಸಾಕ್ತೀನಿ ಅಂತ ಹೇಳಿದ್ಲಲ್ಲ ದುರಾಂಕಾರಿ, ಕ್ಷಮೆ ಕೇಳ್ಕೋಬೇಕು. ಕ್ಷಮೆನಾ? ಯಾಕೆ ಯಾಕೆ ಅನ್ನೋದು ಆಮೇಲೆ ಹೇಳ್ತೀನಿ.
ಮತ್ತು ನಾನು ಹೇಳಿದ ರೀತಿಲಿ ಕ್ಷಮೆ ಕೇಳ್ಕೋಬೇಕು. ಕೇಳ್ಕೊಳ್ಳಲ್ಲ ಅಂದ್ರೆ ಬಟ್ಟೆ ಸಮೇತ ಗಾಡಿ ಬಿಡ್ತೀನಿ. ಅಯ್ಯೋ ಬೇಡ ಗೀತ, ಒಪ್ಕೊಳೆ, ಕೆಲಸ ಮುಗಿಲಿ, ಆಮೇಲೆ ವಿಚಾರಿಸ್ಕೋತೀನಿ. ಹಾ, ಹ್ಯಾ ಕ್ಷಮೆ ಕೇಳ್ಕೋಬೇಕು? ಆ, ನಿನ್ನ ಕೈಗಳಿಂದ ಕೆನ್ನೆಗೆ ಹೊಡ್ಕೊಂಡು ಕೇಳ್ಕೋಬೇಕು. ನಾನು ಅಂದಿದ್ದೆಲ್ಲ ತಪ್ಪಾಯ್ತು ಅಂತ ಕೇಳ್ಕೋ. ತಪ್ಪಾಯ್ತು, ಕ್ಷಮಿಸಿ ಸರ್, ದಯವಿಟ್ಟು ನಮ್ಮ ಬಟ್ಟೆ ಕೊಟ್ಬಿಡಿ ಸರ್. ಹಾ, ಹಾಗೆ ಬನ್ನಿ ದಾರಿಗೆ. ಕಾರ್ ರೆಡಿ ಮೇಡಮ್. ಮಿಸ್ಟರ್, ಕಾರಿನ ಕೀ ಇಲ್ಲಿ. ಹಾ, ನಟ್ ಟೈಪ್ ಮಾಡಿದ ಕೂಲಿ ಎಷ್ಟು? 100 ರೂಪಾಯಿ. ಒಂದ್ ನಟ್ ಟೈಪ್ ಮಾಡಿದಕ್ಕೆ 100 ರೂಪಾಯಿ. ಹಾ, ನಟ್ ಟೈಟ್ ಮಾಡಿದಕ್ಕೆ 1 ರೂಪಾಯಿ. ಯಾವ ನಟ್ಟು ಎಲ್ಲಿ ಲೂಸ್ ಆಗಿದೆ ಅಂತ ಪತ್ತೆ ಮಾಡಿದಕ್ಕೆ ಫೀಸ್ 99 ರೂಪೀಸ್. ಆಗಲ್ಲ ಮಿಸ್, ಆ ನೋಟ್ಗೆ ಒಂದು ಕೊಡಿ ಕಿಸ್. ನಾಟಿ. ಮೇಡಮ್, ನಿಮ್ ಕೊಬ್ಬರು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು. ನಾಟಿ. ನೀವು ನನ್ನ ಹಿತೈಷಿಗಳೇ, ಹಿತಶತ್ರುಗಳು, ನನ್ನ ಸಂಬಂಧಿಗಳೇ ಇಲ್ಲ, ನನ್ನ ಸಮಾಧಿ ಕಟ್ಟಕ್ಕೆ ಹೊರಟಿರೋ ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ. ಭಾವ, ನಾನು ಈಗ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ ಭಾವ. ನೀಯತ್ತಿಗೆ ನಾಯಿ ಹಾಗೋ, ನಿಸ್ವಾರ್ಥಕ್ಕೆ ನಾನು ಹಾಗೆ ಭಾವ. ಚಟ್ಪಟ್ ಈ ನಾಯಿ ಅಪ್ಪನ ಜೊತೆಗೆ ನಾನು ನಾಯಿಯಾಗೆ ಇದ್ದೀನಲ್ಲ ಮಾವ. ನಾವು ಈ ಮನೆಯಲ್ಲಿ ಕತ್ತೆಗಳ ಹಾಗೆ ದುಡಿತಾ ಇದೀವಲ್ಲ, ನಮ್ಮನ್ನ ನಂಬಬಾರ್ದಣ್ಣ. ಹಾ, ನಂಬ್ತೀನಿ, ನಿಮ್ಮ ನಂಬಿ ನಂಬಿ ನಾನು ಮುಳುಗಿಸ್ತಾ ಇದ್ದೀನಿ. ತಪ್ಪು ನಿಮ್ದಲ್ಲಮ್ಮ ಮಾರ್ಕಂಡಯ್ಯ, ನೀನ್ ನನ್ನ ಹೆಂಡತಿ ಅಣ್ಣ ಅನ್ನೋ ಕಾರಣಕ್ಕೆ ನಿನ್ ಸಲಿಗೆ ಕೊಟ್ಟು ನಿನ್ ಸಂಸಾರನೆಲ್ಲ ಮನೇಲಿ ಇಟ್ಕೊಂಡು ನನ್ನ ವ್ಯವಹಾರ ನೋಡ್ಕೊಳ್ಳಿ ಅಂತ ನಾ ಹೇಳ್ದೆ ನೋಡು, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಬಾವ, ಅಧಿಕಾರದ ಪತ್ರ ಕೈಯಲ್ಲಿದೆ ಅಂತ ನಾನೇನ್ ದುರುಪಯೋಗ ಮಾಡಿಲ್ಲ ಬಾವ. ಅಲ್ವಯ್ಯ, ಹೊಸ ಗೋಡೌನ್ ಕಟ್ತಾ ಇದೀವಲ್ಲ, ಅದಕ್ಕೆ ಹಾಕಿದ ಬಜೆಟ್ ಎಷ್ಟು? 15 ಲಕ್ಷ. ಈ ಖರ್ಚಾಗಿರೋದು ಎಷ್ಟು? 30 ಲಕ್ಷ. ಅರ್ಧ ಕೂಡ ಆಗಿಲ್ಲ, ಇನ್ನು ಪೂರ್ತಿ ಆಗೋದಕ್ಕೆ 30 ಲಕ್ಷ ಬೇಕಾಗುತ್ತೆ. ಕೊಟ್ಟಣ ಎಲ್ಲಿಗೆ ಹೋಗ್ತಾ ಇದೆ? ಏನ್ ಬಾವ, ನಾವ ತಿಂತಾ ಇದೀವಿ. ಲೇಬರ್ ಪ್ರಾಬ್ಲಮ್ ಎಷ್ಟು ದೊಡ್ಡದಾಗಿದೆ ಗೊತ್ತಾ? ಕುಂತ್ರೆ ಬೋನಸ್, ನಿಂತ್ರೆ ಬೋನಸ್ ಅಂತಾರೆ. ಗಟ್ಟಿಯಾಗಿ ಕೂಗಿದ್ರೆ ಬೋರ್ಡ್ ಎತ್ತಾರೆ, ಚಟ್ಪಟ್ ಸ್ಟ್ರೈಕ್ ಮಾಡ್ತಾರೆ. ಕೆಲ್ಸಕಾರಲ್ಲ, ಕೆಲಸ ಮಾಡ್ತಾ ವರ್ಷಕ್ಕೊಂದ್ ದಿವಸ ಬೋನಸ್ ತಗೋತಾರೆ. ನೀವು ಕೂತ್ಕೊಂತಿದ್ರು ಪ್ರತಿದಿನ ಬೋನಸ್ ತಿಂದು ನನ್ನ ಸರ್ವನಾಶ ಮಾಡ್ತಾ ಇದ್ದೀರಿ. ಅಯ್ಯೋ ಅಣ್ಣ ಅಣ್ಣ ಅಣ್ಣ, ಯಾಕೆ ಹೆಚ್ಚಿಗೆ ಮಾತಾಡ್ತೀರಿ? ಆಯಾಸ ಮಾಡ್ಕೋಬೇಡಿ. ಏನು ಅಂದ್ರೆ ಅವ್ರಿಗೆ ಮೊದಲೇ ಆರೋಗ್ಯ ಸರಿ ಇಲ್ಲ, ನೀವ್ ಯಾಕೆ ಮಾತಾಡಿಸ್ತೀರಿ? ಅಲ್ವೇ, ನೀವು ಸುಮ್ಮನೆ ಇರ್ರಿ. ಅಲ್ಲ, ಅವ್ರು ಕೂಡಿಡ್ತೋದು ಯಾರಿಗೆ? ಅವ್ರ ಮಗಳ ಗೀತಾಗತಾನೆ. ಅವ್ರ ಮಗಳು ಯಾರು? ನಮಗ ಸೊಸೆ ಆಗೋಳ್ತಾನೆ ಡ್ಯಾಡಿ. ನೋಡಿದ್ರ, ಬಂಗಾರಂತ ಸೊಸೆ ಬಂದೇ ಬಿಟ್ಲು. ಗೀತಾ, ನಿನಗೆ 100 ವರ್ಷ ಆಯ್ತಮ್ಮ. ಯಾಕಮ್ಮ ಇಷ್ಟು ಲೇಟು? ಅಯ್ಯೋ, ಯಾಕೆ ಹೇಳ್ತೀಯ ಡ್ಯಾಡಿ? ಬರೋ ದಾರಿಲಿ ಕಾರ್ ಕೆಟ್ಟೋಯ್ತು, ಒಬ್ಬ ಮೆಕ್ಯಾನಿಕ್ ಅಂತೆ ಒಂದ್ ನಟ್ ಬಿಗಿ ಮಾಡಿ 100 ರೂಪಾಯಿ ಕಿತ್ಬಿಟ್ಟ. ಅನ್ಯಾಯ, ಅಕ್ರಮ. ಗೀತು, ಇನ್ಮೇಲೆ ನಿನ್ ಯಾವ ನೆಟ್ ಲೂಸ್ ಆದ್ರು ನನಗೆ ಹೇಳು. ಏನಂದ್ರೆ? ನಿನ್ ಗಾಡಿ ಯಾವ ನೆಟ್ ಲೂಸ್ ಆದ್ರು ನನಗೆ ಹೇಳು, ಫ್ರೀಯಾಗಿ ಚಟ್ಪಟ್ ಅಂತ ಟೈಟ್ ಮಾಡ್ತೀನಿ. ಗೀತಾ, ಈ ಕಾಲದಲ್ಲಿ ಒಬ್ಬೊಬ್ಳು ಹೊರಗಡೆ ಓಡಾಡಬಾರ್ದಮ್ಮ. ಬೇಕು ಅಂದ್ರೆ ನಮ್ ಶಂಕರನ್ ಜೊತೆಲಿ ಕರ್ಕೊಂಡು ಹೋಗು. ಇವನ್ನ ನನ್ ಜೊತೆ ಇಲ್ಲ. ಹಾಗೂ ನಾಳೆ ನಿನ್ನ ಗಂಡ ಆಗೋನಲ್ವೇ? ಗಂಡ? ಈ ಗಂಡ ಪಿಂಡಾನ? ಚೀಚಿ, ಇವನಿಗೆ ಇಷ್ಟುದ್ದ ಗಡ್ಡ ಬೆಳೆಸಿ, ಕೂದಲು ಬೆಳೆಸಿ, ಕನ್ನಡಕ ಕೊಟ್ರೆ ಅವ್ಳು ಲವ್ ಮಾಡ್ತಾಳೆ ಅಂತ ನಾನಿದ್ರೆ ಪ್ರಯೋಜನ ಇಲ್ದಂಗ ಆಯ್ತು. ಅಪ್ಪ, ಅವಳಿಗೆ ನನ್ನ ಡೆಕೋರೇಷನ್ ಹಿಡಿಸ್ಲಿಲ್ಲ ಅಂತ ಕಾಡುತ್ತೆ. ಹೀಗ್ ಮಾಡಿದ್ರೆ ಆಗಿರುತ್ತೆ? ಇರೋ ಕೂದಲು ಬೋರ್ಸ್ ಮೂರ್ ನಾಮ ಇಟ್ರೆ ಅಲ್ಲಿಗೆ ಗೋವಿಂದ ಗೋವಿಂದ ಅಂತ ಕೈ ನಡ್ಕೊಂಡು ಭಿಕ್ಷೆ ಬಿಡ್ಬೇಕಾಗತ್ತೆ. ಕರೆಕ್ಟ್, ಪ್ರೇಮ ಭಿಕ್ಷೆ ಬಿಡ್ತೀನಿ. ಅದಲ್ಲ ಪದ್ಧತಿ. ಪ್ರೇಮ ಮಾಡ್ಬೇಕಾದ್ರೆ ಕೆಲವು ಪ್ರೇಮ ಪಾಠಗಳನ್ನ ಕಲ್ತ್ಕೋಬೇಕು. ನಿನಗ್ ಈ ವಯಸ್ಸಿನಲ್ಲಿ ಎಲ್ಲಿ ಕಲ್ತಿಯೇ? ಯಾರೇ ಹೇಳ್ಕೊಟ್ಟವ್ರು? ನೀವೇ ಅಲ್ವೇನ್ರಿ? ಇದ್ದಲ್ಲಿ ಗೊತ್ತು ಇರ್ಲಿಲ್ಲ, ಲೋಡು ಇರ್ಲಿಲ್ಲ. ಎಲ್ಲ ಪ್ರೇಮಿಗಳೇ, ನೀವು ಪ್ರೇಮಿಸಿ, ನಾನ್ ನೋಡ್ತೀನಿ ನಿನ್ನೆದ್ರಗ. ಸರಿ, ನಾ ಹೋಗ್ತೀನಿ. ಚಿನ್ನ ಮುದ್ದಾಗಿ ನನ್ ರಾಜ ಚಿನ್ನ. ಮತ್ತೆ ನೀನು ಮೊದಲು ಪ್ರೇಮ ಮಾಡೋದನ್ನ ಕಲ್ತ್ಕೋಬೇಕು, ಆಮೇಲೆ ಆ ಗೀತಾನ ನಿನ್ನ ಪ್ರೇಮದ ಬಲೆಯಲ್ಲಿ ಹಾಕೋಬೇಕು. ನಾನು ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕು. ಆ ಗೀತನ ಆಸ್ತಿ ಎಲ್ಲ ನಮಗ್ ಸೇರ್ಬೇಕು. ಅಷ್ಟೇ ತಾನೆ, ನೀವ್ ಹೇಳಾಕಿನ ಮಾಡಕ್. ಮುಂದೆದೆ ಅದು ಹೇಳಿಕೊಟ್ರೆ ಬರುವಂತದ್ದಲ್ವೋ? ಈ ಪ್ರೇಮ ಮಾಡೋ ಹುಡುಗಿ ಹತ್ರ ಮಾತಾಡ್ತಿದ್ರೆ ಒಳ್ಳೆ ಕವಿತೆ ಕವಿತೆ ಹೊರದ ಹಾಗೆ ಹೊರಿಬೇಕು ಮಾತುಗಳು. ಹರಿಸ್ತೀನಿ ಮುಂದಕ್ಕೆ. ಮೊದಲು ಎಲ್ಬೋರ್ಡ್ ಶರ್ಟ್ ಬಿಚ್ಚಾಕು,
ಲಕ್ಷಣವಾಗಿ ಡ್ರೆಸ್ ಮಾಡೋದ್ ಕರಿ. ಚಟ್ಪಟ್ ಚೆನ್ನಾಗ್ ತಲೆ ಬಚ್ಕೊಂಡ್ ಹೋಗೋ. ತಲೆನಲ್ಲ ಬಾಚ್ಬೇಕಾಗಿರೋದು ಇದಿಲ್ಲ. ಲವ್ ಮಗನೇ, ಗೀತಾ ಲವ್ ಮಾಡೋ ತರ ಮಾತಾಡೋ. ಛೀ ಮುದಿ ಗೂಬೆಗಳ, ಸುಮ್ನೆ ತಲೆ ತಿನ್ಬೇಡಿ. ನೀವ್ ಹೇಳಿ ನಾನೇ ಲವ್ ಮಾಡ್ಬೇಕಾಗಿಲ್ಲ, ಒಳ್ಳೆಗಿರ್ಲಿಲ್ಲ. ನನ್ ಸ್ಟೈಲ್ ನನಗ್ ಗೊತ್ತು. ಜಿತ್ತು ನೀನ್ ಇಲ್ಲಿದ್ಯಾ? ಎಲ್ಲಿದ್ದೀನಿ ಅನ್ಕೊಂಡಿದ್ದೆ. ಬಾತ್ರೂಮ್ ಸ್ನಾನ ಬರ್ತಿದ್ಯಾ ತಿಳ್ಕೊಂಡಿದ್ದೆ. ಯಾಕೆ ನೋಡ್ಬೇಕು ಅಂತಿದ್ಯಾ? ಜೀತು ಬಾತ್ರೂಮ್ ಬಾಗ್ಲಿಗೆ ಎಲ್ಲಿದೆ ತೂತು ಅದೇ ನೋಡಕ್ಕಾಗತ್ತೆ. ಅಚ್ಚರಿ ಇವತ್ತೇನು ಇಷ್ಟೊಂದು ಖುಷಿಯಾಗಿದೆಯಲ್ಲ. ಜೀತು ಲವ್ ಮೂಡ್ ಏಕ್ದಮ್ ಹೇಳ್ದೆ ಕೇಳಿದ್ರೆ ಎದ್ದಾತ ಬಂದ್ಬಿಟ್ಟಿದೆ. ಏನು ಲವ್ ಮೂಡು ಶುರು ಮಾಡ್ಲ? ಓ ಇಲ್ಲಿಂದ ಶುರುವಾಗ್ತಿದ್ಯಾ? ಮೆಟ್ಟು ಇಲ್ಲಿದ್ಯಾ ಪ್ರೇಮದ ಗುಟ್ಟು? ಜೀತು ಯಾವಾಗ್ಲೂ ನಿನ್ ಮೈ ಕಟ್ಕೊಂಡಿರೋ ಈ ಮೆಟ್ಟಿಗಿರೋ ಅದೃಷ್ಟ ನನಗಿಲ್ವಾ? ಯಾವಾಗ ಕೊಡ್ತೀಯ? ಕೊಡ್ತೀನಿ. ಹದಿನೈದು ಏಳ್ನೂರ ಎಪ್ಪತ್ತು. ಅಲ್ಲ ನಮಸ್ಕಾರ ಸರ್. ನಮಸ್ಕಾರ ಆಗಿರ್ಲಿ, ಈಗ ಬಂತಲ್ಲ ಲಾರಿ ಲೋಡ್ ಎಷ್ಟು? ಹದಿನೈದು ಏಳ್ನೂರ ಎಪ್ಪತ್ತು. ಎಷ್ಟು ಬರ್ಸಿದೀಯಾ? ಅಷ್ಟೇ ಬರ್ಸಿದೆ ಸರ್. ಯಾಕೆ? ಹೊರಗಡೆಯಿಂದ ಬರೋ ಲೋಡ್ ಎರಡು ಟನ್ ಕಮ್ಮಿ ಬರಿಬೇಕು, ಹೊರಗಡೆ ಹೋಗೋ ಲೋಡ್ ಎರಡು ಟನ್ ಜಾಸ್ತಿ ಬರ್ಸ್ಬೇಕು ಅಂತ ನಿಮ್ ಗೊತ್ತಿಲ್ಲ? ಅದ್ಯಾರು ಹೊಸ ಇಂಜಿನಿಯರ್ ರಮೇಶ್ ಅಂತೆ, ಬಹಳ ಸ್ಟ್ರಿಕ್ಟ್ ಅಂದ್ರು, ಯಾವ್ದಕ್ಕೂ ಒಳ್ಳೇದು ಅಂತ ಅಷ್ಟೇ ಬರ್ಸಿದೀನಿ ಸರ್. ರಮೇಶ ಅಷ್ಟು ಸ್ಟ್ರಿಕ್ಟ್? ಅವನ್ ಯಾವನಿಂದ ಹಿಡಿತಾರೆ? ಪುಂಗಿ ಬಾರಿಸಿ ಪುಂಗಿ. ನೀನ್ನ ಗಾಳ ಹಾಕಿ. ಪಕ್ಷಿನ ಬಲೆಯಿಂದ. ಮನುಷ್ಯರ್ನ ದುಡ್ಡಿನಿಂದ. ಹೌದೌದು ದುಡ್ಡು ದುಡ್ಡು. ನೂರ ಹತ್ತು ಕೊಟ್ಟು ನೋಟ್ ತಗೊಂಡೋಗ ರಮೇಶನ್ ಮುಖದ ಮೇಲೆ ಪಟ 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 ಅಂತ ಬಿಸಾಕಿದ್ರೆ ನಾಯಿ ತರ ರಮೇಶ ಬಾಲಾಲಾಸು ನನ್ನಿಂದ ಬರ್ತಾನೆ. ಕರೆಕ್ಟ್ ಸರ್. ಈಗ ಎಷ್ಟು ಬರೆಸ್ತೀಯ? ಹದಿನೇಳು ಏಳ್ನೂರ ಎಪ್ಪತ್ತು ಬರೆಸ್ತೀನಿ ಸರ್. ಬರೆಸೋಗು. ಯಾರು? ನಮಸ್ಕಾರ ಸರ್. ಬಂದ್ಯಾ ರಮೇಶ್? ಬಾಪ ಅವಳಿಗೆ ಡ್ಯಾಡಿ ಇವರು. ಗೀತಾ ನಮ್ ಫ್ಯಾಕ್ಟ್ರಿಗೆ ಒಬ್ಬ ಹೊಸ ಇಂಜಿನಿಯರ್ ಮ್ಯಾನೇಜರ್ ಕೆಲಸಕ್ಕೆ ತಗೊಂಡಿದ್ದೀನಿ ಅಂತ ಹೇಳಿದಲ್ಲ, ಇವರೇ ಮಿಸ್ಟರ್ ರಮೇಶ್ ಅಂತ, ಪ್ರಾಮಾಣಿಕ ವ್ಯಕ್ತಿ, ಕಟ್ಟದ ಬೆಲೆ ತಿಳಿದಿರೋ ದುಡಿಮೆಗಾರ. ಮಿಸ್ಟರ್ ರಮೇಶ್ ಇವಳು ನನ್ನ ಏಕೈಕ ಪುತ್ರಿ ಗೀತಾ. ನಮಸ್ಕಾರ. ನಮಸ್ಕಾರ. ಬಾಪ ಅವಳಿಗೆ. ಗೀತಾ ಕಾಫಿ ಕಳ್ಸ್ಕೊಡಮ್ಮ. ಸರಿ ಡ್ಯಾಡಿ. ಬಾಪ ಕೂತ್ಕೋ. ಪರವಾಗಿಲ್ಲ ಸರ್, ಪರವಾಗಿಲ್ಲ, ಕೂತ್ಕೋಪ್ಪ. ರಮೇಶ್ ಮ್ಯಾನೇಜರ್ ಕೆಲಸದ ಜೊತೆಗೆ ಇನ್ನೊಂದು ಮುಖ್ಯವಾದ ಜವಾಬ್ದಾರಿ ಕೆಲಸ ಕೊಡಬೇಕು ಅಂತಿದ್ದೀನಿ. ಇದುವರೆಗೂ ನಾನು ಯಾರು ನಂಬುದ್ನೋ ಅವರೇ ನನಗೆ ದ್ರೋಹ ಬಗೀತಾ ಇದ್ದಾರೆ. ಎಷ್ಟೋ ಹಣ ಖರ್ಚಾಗಿ ಹೋಯ್ತು, ಕಟ್ಟಡ ಮಾತ್ರ ಪೂರ್ತಿ ಆಗಲಿಲ್ಲ. ಹಾಕಿದ ಹಣ ಏನಾಗ್ತಾ ಇದೆ ಅದನ್ನ ನೀನು ಪತ್ತೆ ಹಚ್ಚಬೇಕು. ಆದಷ್ಟು ಪ್ರಯತ್ನ ಪಡ್ತೀನಿ ಸರ್. ಗುಟ್ ಫ್ಯಾಕ್ಟ್ರಿ ಪ್ಲಾನು ಎಸ್ಟಿಮೇಟ್ ಎಲ್ಲ ತಂದು ಕೊಡ್ತೀನಿ, ಡೀಟೇಲ್ ಎಲ್ಲ ಚೆಕ್ ಮಾಡು. ಸರಿ ಸರ್. ಕಾಫಿ. ಥ್ಯಾಂಕ್ ಯು. ಏನಿದೆ ಬಿಲ್? ಇಲ್ಲ ಇದೇನ್ ಮನೆನಾ ಹೋಟ್ಲ? ಮಿಸ್ಟರ್ ನಮ್ಗೆ ಆಗೋರ್ಗೇನೋ ಮನೆ, ಆಗದೇ ಇರೋರ್ಗೆ ಹೋಟೆಲ್. ಒಂದು ಕಾಫಿಗೆ ನೂರು ರೂಪಾಯಿನಾ? ಕಾಫಿಗೇನೋ ಒಂದೇ ರೂಪಾಯಿ, ಆದ್ರೆ ನಾನೇ ನನ್ನ ಕೈಯಿಂದ ತಗೊಂಡ್ ಬಂದ್ ಕೊಟ್ಟಿದ್ದಕ್ಕೆ ಸರ್ವಿಸ್ ಚಾರ್ಜ್ 99 ರೂಪಾಯಿ. ಸತ್ಯ? ಈಗ ಕಾಫಿ ಕುಡ್ದಂಗ. ಯಾಕೆ ಏನಾಯ್ತು? ಆ ನೋಟಿನ ಮೇಲೆ ಕಿಸ್ ಕೊಟ್ಕೋಬೇಕು. ಏನಿಲ್ಲ, ಹೋಟ್ಲಲ್ಲಿ ಬಿಲ್ ಕೊಟ್ಟ ಮೇಲೆ ಸರ್ವರ್ಗೆ ಈ ರೀತಿ ಹೊಡೆದಭ್ಯಾಸ ಅಷ್ಟೆ. ರಮೇಶ್ ಓಹ್ ನೀನೇ ಕಾಫಿ ತಗೊಂಡ್ಬಿಟ್ಟಿಲ್ಲಮ್ಮ. ಡ್ಯಾಡಿ ಲಕ್ಷ್ಮಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ಲು, ಅದಕ್ಕೆ ನಾನೇ ತಗೊಂಡ್ ಬಂದ್ಬಿಟ್ಟೆ. ರಮೇಶ್ ವಿವರ ಎಲ್ಲ ಇದರಲ್ಲಿದೆ. ಸರಿ ಸರ್ ನಾ ಬರ್ತೀನಿ. ಸ್ಟಾಪ್. ಹದಿನಾರು ಒಂಬೈನೂರು.
ಹದಿನಾರು ಒಂಬೈನೂರು, ಎರಡು ಕಮ್ಮಿ ಅಂದ್ರೆ ಹದಿನಾಲ್ಕು ಒಂಬೈನೂರು ಬರೀರಿ. ಏ ಮಿಸ್ಟರ್, ಆ ಬಿಲ್ ಹಾಗೆ ಹೇಳು ಬಾಯ್ಲಿ. ನಿನಗೆ ಹೇಳ್ತಾ ಇರೋದು ಕಮ್ ದಿಸ್ ಸೈಡ್. ಓಹೋ, ನೀನಾ? ನಮ್ಮ ಪಾಂಡವಪುರ ಸೀತಮ್ಮನ ಮಗ ಅಲ್ಲ? ಹೌದು. ಏನಿಲ್ಲಿ ತನಕ ಏನಾದ್ರು ಕೆಲಸ ಹುಡ್ಕೊಂಡು ಬಂದ್ಯಾ? ಬೇಕಾದ್ರೆ ಹೇಳು, ರೆಕಮೆಂಡ್ ಮಾಡ್ತೇನೆ. ಇಲ್ಲಿಗೆ ಹೊಸದಾಗ ಅಪಾಯಿಂಟ್ ಆಗಿರೋ ಇಂಜಿನಿಯರ್ ರಮೇಶ್ ನಾನೇ. ಇಲ್ಲಿ ಲಾರಿ ಲೋಡ್ ಎಷ್ಟಿದೆ? ಹದಿನಾಲ್ಕು ಒಂಬೈನೂರು. ಎರಡು ಟನ್ ಕಮ್ಮಿ ಬರ್ಸಿದ್ಯಾ? ಅಂದ್ರೆ ಒಂದು ಲಾರಿ ಲೋಡ್ಗೆ ಎರಡು ಟನ್ ಆದ್ರೆ ದಿನಕ್ಕೆ ಇಲ್ಲಿಂದ ಇಪ್ಪತ್ತೈದು ಲಾರಿ ಹೋಗುತ್ತೆ, ಐವತ್ತು ಟನ್ ಆಯ್ತು. ಇದೆಲ್ಲ ಎಲ್ಲೋಗಿ ಸೇರುತ್ತೆ? ಎಷ್ಟು ಜನ ನಿನಗೆ ಇದ್ರಲ್ಲಿ ಪಾರ್ಟ್ನರ್ಸು? ಅದ್ರ ಅವಶ್ಯಕತೆ ನಿನಗಿಲ್ಲ. ಹೊಸ ಗೋಡನ್ ಕಟ್ತಾ ಇರೋದು ಆ ಕಡೆ, ನಿನ್ ಕೆಲಸ ಅಲ್ಲಿ. ನಿನಗ್ ಸಂಬಂಧ ಇಲ್ದಿರೋ ವಿಷಯದಲ್ಲಿ ತಲೆ ಹಾಕ್ಬೇಡ. ನಾನ್ ಯಾರು ಗೊತ್ತಲ್ಲ? ಕಾಳ. ಬರೀ ಕಾಳ ಅಲ್ಲ, ಕತ್ತಿ ಕಾಳ. ಅದು ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಪೊಲೀಸ್ನವ್ರಿಗೆ ನಿನ್ ಹೆಸರು ಸ್ವಲ್ಪ ಗೊತ್ತಾಗಕ್ಕಲ್ಲ. ಅಪ್ಪ ಡ್ರೈವರ್, ಲಾರಿ ನಾಕಡೆ ಪಾರ್ಕ್ ಮಾಡು, ಕಮಾನ್. ಕಾಳ ಲಾರಿ ಲೋಡ್ ವಿಷಯದಲ್ಲಿ ಸಿಕ್ಕಾಕೊಂಡ. ಇಂಜಿನಿಯರ್ ರಮೇಶ್ ಪೊಲೀಸ್ಗೆ ಫೋನ್ ಮಾಡ್ತಾ ಇದ್ದಾಳೆ. ನಂಬಿಕಸ್ತ ಅಂತ ನೀನ್ ನಂಬಿ ಕೆಲಸ ಒಪ್ಪಿದ್ರೆ ನಮ್ಗುಟ್ಟಲ್ಲ ಅಲರ್ಟ್ ಮಾಡ್ಬಿಟ್ಟಲ್ಲ. ಈಗ ಪೊಲೀಸ್ ಬರ್ತಾರೆ. ಪೊಲೀಸ್ ಬಂದು ಕೂಡಲೇ ತಪ್ಪು ನಿಂದೆ ಅಂತ ಒಪ್ಕೋ. ನಾನ್ಯಾಕೆ ಒಪ್ಕೊಳ್ಳಿ ಸರ್? ನೀವ್ ಹೇಳಿದ್ ನಾನ್ ಮಾಡಿದೆ. ಹಾಗಂತ ಎಲ್ಲರೂ ಹಿಡಿದು ಒಳಗಾಕಿದ್ರೆ ನಾಳೆ ಬಿಡಿಸೋರು ಯಾರು? ನನ್ ಜೈಲಿಗೆ ಹಾಕ್ತಾರೆ. ನನ್ನ ಹೆಂಡತಿ ಮಕ್ಳ ಗತಿ? ನಿನ್ನ ಮನೆಗೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀನಿ. ನಿನ್ನ ಮನೆ ನನ್ನ ಮನೆ ತಿಳ್ಕೊತೀನಿ. ನಿನ್ನ ಹೆಂಡತಿನ ನನ್ನ ಹೆಂಡತಿ ತಿಳ್ಕೊತೀನಿ. ಏನನ್ರಿ? ನೋಡು, ನಿನ್ ಕುಟುಂಬ ಸಾಕೋ ಜವಾಬ್ದಾರಿ ನನಗ್ ಬಿಡು. ಒಳ್ಳೆ ಲಾಯರ್ ನೆಟ್ಟು ಆದಷ್ಟು ಬೇಗ ನಿನ್ನ ಜೈಲಿಂದ ಬಿಡುಗಡೆ ಮಾಡ್ತೀನಿ. ಬಾಯಿ ಮುಚ್ಕೊಂಡು ಒಪ್ಕೋ. ಸರಿ ಸರ್. ನಮ್ ಕಂಪನಿ ಫುಲ್ ಸ್ಟೇಜ್ ಎಲ್ಲ ಹಾಕ್ಬಾರ್ದು. ನಂಬಿಕೆ ಮಾಡ್ತೀಯ ನೋಡಿದ್ರ ಭಾವ, ರಮೇಶ ಇದನ್ನ ಕಂಡಿಡಿದ ಹೋಗಿದ್ರೆ ನಮ್ ಫ್ಯಾಕ್ಟ್ರಿ ಫುಲ್ ಸ್ಟೇಜ್ ಹೊರಟೋಗ್ತೀವಿ. ಮಾಡಿದ ತಪ್ಪಿಗೆ ನಮ್ ಭಾವನ ಕಾಲ ಬಿದ್ದು ಕ್ಷಮೆ ಕೇಳು. ಬುದ್ಧಿ ಮಣ್ತಿಂದ ಏನೋ ತಪ್ಪು ಕೆಲಸ ಮಾಡ್ಬಿಟ್ಟೆ. ದಯವಿಟ್ಟು ಇದೊಂದು ಸಲ ನನ್ ತಪ್ಪು ಕ್ಷಮಿಸ್ಬಿಡಿ ಸರ್. ಇನ್ನೊಮ್ಮೆ ಇಂತ ತಪ್ಪು ಮಾಡಲ್ಲ. ಸರಿ ಸರಿ, ಎದ್ದಳು. ತಪ್ಪು ಒಪ್ಕೊಂಡಿದ್ದಾರೆ, ಬಿಟ್ಬಿಡ್ತೀರ ಮಾವ? ಬಿಡೋದಕ್ಕೆ ಬರ್ತಾ ಇದ್ದಾರಲ್ಲಿ. ನಾನ್ ಕೊಟ್ಟಿದ್ ಕಂಪ್ಲೇಂಟ್ ಇವನ್ ಮೇಲೆನೆ. ಮಿಸ್ಟರ್, ಯು ಆರ್ ಅಂಡರ್ ಅರೆಸ್ಟ್. ಮಾದಯ್ಯ, ಇವ್ನು ಪೊಲೀಸ್ ಸ್ಟೇಷನ್ಗೆ ತಗೊಂಡು ಮಿಸ್ಟರ್ ರಮೇಶ್. ಒಳ್ಳೆ ಕೆಲಸ ಮಾಡಿದ್ಯಪ್ಪ. ಈ ರೀತಿ ಎಲ್ಲ ಡಿಪಾರ್ಟ್ಮೆಂಟು ಪತ್ತೆ ಮಾಡು. ಈ ತರ ಹೆಗ್ಗಣಗಳು ಎಷ್ಟಿದೆಯೋ ಏನೋ. ಎರಡಿದೆ, ಬೆಕ್ಕು ಒಂದೇ. ಹಿಡಿಯೋಕಾಗುತ್ತಾ? ಕೊಪ್ಪಿರೋ ಹೆಗ್ಗಣಗಳು ನೂರಿದ್ರು ಸರಿ, ಅವುಗಳನ್ನ ಹಿಡಿಯೋದಕ್ಕೆ ಬೆಕ್ಕು ಒಂದೇ ಸಾಕು. ನಡಿ ರಮೇಶ್. ಬರ್ತಾ ಬರ್ತಾ ಈ ರಮೇಶ್ ನಮ್ಗೆ ತಲೆನೋವಾಗ್ಬಿಟ್ಟ. ಏನ್ ಮಾಡೋದು? ತಲೆನೋವಾಗಿ ಹೋಗೋಕೆ ಎರಡೇ ದಾರಿ ಇರೋದು. ಒಂದು ಮಾತ್ರೆ ನುಂಗೋದು ಅಥವಾ ತಲೆನೇ ಕಿತ್ತಾಕೋದು. ನಾವ್ ಎರಡನೇದೇ ಮಾಡೋಣ. ಚಟ್ಪಟ್ ಅಂದ್ರೆ ತಲೆ ತೆಗೆದು ಕೊಲೆ ಮಾಡ್ತೀರಾ? ನಾವು ಮಾಡಬೇಕಾದಿಲ್ಲ ನಾಗ. ನನ್ ಕೊಂದ್ರೆ ಎಷ್ಟು ದುಡ್ಡು ಸಿಗುತ್ತೆ? ದುಡ್ಡ ಕೈ ಜಾರ್ ಬಿತ್ತು, ನಾನೇನ್ ಮಾಡ್ಲಿ? ಕೈ ಜಾರ್ ಬಿತ್ತ? ಇದೇನ್ ಫ್ಯಾಕ್ಟ್ರಿ ಅಂತ ತಿಳ್ಕೊಂಡಿದ್ರು? ಇಲ್ಲ ಕುಸ್ತಿ ಅಖಾಡ ಅಂತ ತಿಳ್ಕೊಂಡಿದ್ರು? ನಿಮ್ದೇನೇನು ಹೊರಗಡೆ ಇಟ್ಕೊಳ್ಳಿ. ಕೇಳಿದ್ಯಾ? ಹೊರಗಡೆನೆ ಇಟ್ಕೊಳ್ಳೋಣ. ಯಾವನವನು? ನಿಮ್ಮ ಅಪ್ಪ ಕಣ. ಬಂದ್ಯಾ? ಮಕ್ಕಳೆಲ್ಲ ಏನ್ ಮಾಡ್ತಾ ಇದಾರೋ ನೋಡೋಣ ಅಂತ ಬಂದೆ. ಬಾಬಾ, ಇದ್ಯಾವ ಆಟ? ನಾನೊಂದು ಆಟ ಆಡಿಸ್ತೀನಿ ಬಾ. Thank you.
ಬಿಟ್ರೆ ನನ್ನ ಮಕ್ಕಳ. ಅಪ್ಪ ಇದೇನು ಕುಷ್ಠರೋಗಿಗಳೆಲ್ಲ ವಾಜಪೇಯಿ ಒಳಗಡೆ ಬಿಡ್ತಾ ಇದಾರೆ. ಏ ಕುಷ್ಠರೋಗಿ ಗೆಟ್ ಔಟ್. ನನ್ನ ಆಗ ನಿನಗೇನ್ ಬಂತ ರೋಗ? ಆ ರಮೇಶ ಮನುಷ್ಯ ಅಲ್ಲ, ರಾಕ್ಷಸ. ನನ್ ಪ್ರಾಣ ಅಂದ್ಬಿಟ್ಟು ಮಾಂಸ ಎಲ್ಲ ಕುಚ್ಬಿಟ್ಟ. ಗುಡ್ ಮಾರ್ನಿಂಗ್ ರಮೇಶ್. ರಮೇಶ್ ಏನಿದಲ್ಲ, ನೀವೇ ಹೇಳಿದ್ರಲ್ಲ ಹೊರಗಡೆ ನೋಡ್ಕೊ ಅಂತ ನೋಡ್ಕೊಂಡ. ಏನು ಅಷ್ಟು ಅಕ್ರತಾರ ನಿಂತಿದೆ ಹೋಗ. ಅಯ್ಯೋ ಏನು ಬಂತು ನನ್ನ ಮಗನೇ? ಗೀತು ಬಂತು. ಗೀತಾ ಒಂಟಿಯ ಬಂದಿದ್ದಾಳೆ. ಏನೋ ತರ ಸ್ಟೇಲ್ ಆಗೋಗಿ ಅವಳನ್ನ ಬುಟ್ಟಿ ಹಾಕು. ತಂದೆಗೆ ಪಿತೃದೇವೋಭವ, ನನ್ನ ಆಶೀರ್ವದಿಸು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಹಾಯ್ ರಮೇಶ್, ಪ್ಲೀಸ್ ಕಮ್. ಏನ್ ಮೇಡಮ್ ತಿರ್ಗಾರ ನೆಟ್ ಲೂಸ್, ಐ ಮೀನ್ ನಿಮ್ ಕಾರ್ದು. ರಮೇಶ್ ಡ್ಯಾಡಿ ಅರ್ಜೆಂಟ್ ಆಗಿ ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ, ಕರ್ಕೊಂಡ್ ಬಾ ಅಂತ ಹೇಳಿದ್ರು. ನನ್ನನ್ ಕರ್ಕೊಂಡ್ ಬರೋದಕ್ಕೆ ನಿಮ್ಮನ್ ಕಳ್ಸಿದ್ರ? ಓಹೋ. ನನ್ನ ಪ್ರೇಮ ಉಕ್ಕಿ ಬರ್ತಿರೋವಾಗ ನನಗೆ ಕೈ ಕೊಟ್ಟು ಹೋಗ್ತೀಯ, ಅದು ಆ ರಮೇಶ್ ಜೊತೆಗೆ ಇರ್ಲಿ. ನಾಯಿ ನಾಯಿ ತರ ಮೂಸಿ ಮೂಸಿ ಬಟ್ಟೆ ಮಾಡ್ತೀನಿ. ಅಯ್ಯಮ್ಮ ಈ ಆಟ ಸಾಕಮ್ಮ, ಮನದಾಸೆ ಏನು ತಬ್ಬಲ್ಲೆ, ಈ ನಕ ನಂಗತ್ತು ನಿಲ್ಲು. ಸುಳ್ಳು ಸುಳ್ಳು ಹೆಣ್ಣನ್ನು ಕಂಡರೆ ತಲೆಯನ್ನು ಎತ್ತೆನು ನಾನು, ಮಿಂಚಿನ ಮಾತಲ್ಲಿ ಪ್ರೇಮ ಬಪಿಸಿದೆ ನೀನು. ಈ ಸುಖವು ಮೈ ಮನಸ್ಸು ಹಾಡುತ್ತಿದೆ, ಈ ಸುಖವು ಮೈ ಮನಸ್ಸು ಹಾಡುತ್ತಿದೆ. ಬೆರಸಿದೆ ಬಂಧನ ನನ್ನನ್ನು ನಿನ್ನನ್ನು ಇಂದು. ಅರೆರೆರೆರೆರೆರೆರೆರೆ ನಂಗದ್ದು ನಿಲ್ಲು ನಿಲ್ಲು ನಿಲ್ಲು. ಕಂಡಲೆ ಕಾಮದ ಶಾಸ್ತ್ರವ ಕಲಿಸಿದೆ ನೀನು, ಓದುತ್ತ ಓದುತ್ತ ವಿರಹದ ದ್ವಂದ್ವನು ನಾನು. ಸುಳ್ಳು ಸುಳ್ಳು ಹಬ್ಬಿದರೆ ಹೆಚ್ಚಿದೆ, ಕಚ್ಚಿದರೆ ನೋಯುತ್ತಿದೆ, ಹಬ್ಬಿದರೆ ಹೆಚ್ಚಿದೆ, ಕಚ್ಚಿದರೆ ನೋಯುತ್ತಿದೆ. ಆ ನೋವಲ್ಲಿ ಪ್ರೇಮದ ಸುಖವಿದೆ ಅಲ್ಲದ ಕೇಳು. ಯಾರು ಕಂಡಾರು ನಿಲ್ಲು ಊರಲ್ಲ ನಿನ್ನಿಂದ ಗುಲ್ಲು.
ಹೊಯ್ ಹೊಯ್ ಅಯ್ಯಮ್ಮ ಅಯ್ಯಮ್ಮ ಈ ಆಟ ಸಾಕಮ್ಮ ಮನದಾಸೆ ಏನು ಅಂತ ಬಲ್ಲೆ ಈ ಮಾತ ನಂಗೊತ್ತು ನಿಲ್ಲು ಗೀತು ಹೊಸ ನೀರು ಬಂದು ಹಳೆ ನೀರು ಕೊಚ್ಕೊಂಡು ಹೋದಾಗೆ ಆ ರಮೇಶ ಬಂದಲ್ಲ ಪ್ರೇಮ ಪ್ರೀತಿನೆಲ್ಲ ಕೊಚ್ಕೊಂಡು ಹೊರಟೋದ ಅಪ್ಪ 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 ಆ ಗೀತನ್ ಜೊತೆಗೆ ನನಗೆ ಮದುವೆ ಬೇಡ ಯಾಕೋ ಅವಳಿಗಿಂತ ಸೆಕೆಂಡ್ ಹ್ಯಾಂಡ್ ಹುಡುಗಿ ಜೊತೆ ಚಟ್ ಪಟ್ಟದ ಮದುವೆ ಆಗ್ತೀನಿ ಚಟ್ ಪಟ್ಟದ ಸೆಕೆಂಡ್ ಹ್ಯಾಂಡ್ ಮಾಡ್ಕೊಂಡು ಇದನ್ನ ತಯಾರು ಅನ್ಕೊಂಡ್ಯ ಏನಾಯ್ತು ನನ್ನ ಪ್ರೇಮ ಊಹೆ ಎಲ್ಲ ಕೊಚ್ಕೊಂಡು ಹೊರಟೋಯ್ತು ಹೊರಟೋಯ್ತಾ ಅಯ್ಯೋ ಯಾವ ಕಡೆ ಹೋಗಿದೆ ಹೇಳು ನಾನು ನಿಮ್ಮಪ್ಪ ಹೋಗಿ ಹಿಡ್ಕೊಂಡ್ ಬರ್ತೀವಿ ಸುಮ್ಮನೆ ಅಂತದೇನಾಯ್ತು ಅಪ್ಪ ಗೀತಾ ರಮೇಶ್ ಎಲ್ಲ ಪ್ರೀತಿಸ್ತಾ ಇದ್ದ ಸಿನಿಮಾದಲ್ಲಿ ಹೀರೋ ಹೀರೋಗಿಲ್ ಡ್ಯೂಟ್ ಆಡೋ ತರ ಆಡೋದೆಲ್ಲ ಕಣ್ಣಾರೆ ನೋಡಿದಿಲಿ ಕಿವಿಯಾರೆ ಕೇಳಿದಿಲಿ ನಿನ್ನ ಮಗಲ ಸುಳ್ಳು ಹೇಳ್ತಿಲ್ಲ ಹೇಗ್ ಹಾಡ್ತಿದ್ರು ಅಯ್ಯಮ್ಮ ಅಯ್ಯಮ್ಮ ಜಿಗ್ ಜಿಗ್ ತುಂಟಾಟ ನೋಡಮ್ಮ ಜಿಗ್ ಜಿಗ್ ಯಾರು ಕಳ್ಳಾರು ನಿಲ್ಲು ನಿನ್ನಿಂದ ಊರೆಲ್ಲ ಗುಲ್ಲು ಕರೆಕ್ಟ್ ಗೀತಾ ಹೀಗೆ ಹಾಡಿದ್ಲು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಏನಮ್ಮ ಅದು ಅಣ್ಣ ಕೇಳಿಸ್ಕೊಂಡ್ರ ಏನಿಲ್ಲ ಬಿಡಿ ಪರವಾಗಿಲ್ಲ ಹೇಳು ಸೂಜಿ ತಿನ್ನದ್ದು ಅಂತ ಕಣ್ಣು ಬಿಚ್ಚಿಕೊಳ್ಳಕಾಗತ್ತಾ ಏನು ಹೇಳ್ಬೇಕು ಅಂತಿದೀಯೋ ಅದನ್ನ ಸರಿಯಾಗಿ ಹೇಳು ಏನೋ ಹೆಸರು ವಾಸಿಯಾದ ಮನೆತನ ಒಳ್ಳೆ ಕುಟುಂಬ ಮರ್ಯಾದೆಗಿರೋ ಮನೆಗೆ ಮಸಿ ಬಳಿತಿದ್ರೆ ಹಾಗೆ ನೋಡ್ಕೊಂಡು ಸುಮ್ಮನಿರೋದು ಯಾರು ಇನ್ಯಾರು ನಮ್ ಗೀತಾನೆ ಗೀತಾನೆ ಏನ್ ಮಾಡಿದ್ಲು ಶಂಕರು ಅದೇನ್ ಕಂಡಿಯೋ ಕಂಡಿದ್ದೀನಿ ಕಂಡ ಹಾಗೆ ಹೇಳು ಶಾಗ ಹೇಳೋಕಾಗತ್ತೆ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯ ಆಮೇಲೆ ದಂಡ ಮಾಡ್ಕೊಳಂತೆ ಈಗ ಹೇಳು ನಮ್ ಗೀತಾ ಆ ಮ್ಯಾನೇಜರ್ ರಮೇಶ್ ಜೊತೆ ಕುಣಿದಾಡ್ತಾ ತಬ್ಕೊಂಡು ಡೂಟ್ ಆಡ್ತಾ ಇದ್ಲು ನನ್ ಕಣ್ಣಾರೆ ನೋಡಿದೀನಿ ಮಾವಯ್ಯ ಇಷ್ಟು ಮುಂದೆ ಹೊರದು ಬಿಟ್ಲ ಗೀತಾ 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 ಏನ್ಡಿ ಹೇಳಿ ಗೀತಾ ನೀ ಆ ಮ್ಯಾನೇಜರ್ ರಮೇಶನ್ ಜೊತೆ ಚಕ್ಕಂದ ಆಡ್ತಿದ್ಯಂತೆ ನಿನ್ನೆ ಕೇಳ್ತಾ ಇರೋದು ಮಾತಾಡು ನಿಜ ಡ್ಯಾಡಿ ನಾನು ರಮೇಶ ಒಬ್ಬರನ್ನೊಬ್ಬರು ಮನ್ಸಾರೆ ಪ್ರೀತಿಸ್ತಾ ಇದ್ದೀವಿ ನಿಮ್ಮ ಒಪ್ಪಿಗೆ ಪಡೆದು ಮದುವೆ ಮಾಡ್ಕೋಬೇಕು ಅಂತಿದ್ವಿ ಮುಂಚು ಬಾಯ್ ನಿಮ್ ತಂದೆ ಇನ್ನು ಜೀವಂತವಾಗಿದ್ದಾನೆ ಅನ್ನೋದು ಮರೆತು ಬಿಟ್ಟ ಇಷ್ಟು ಧೈರ್ಯ ಬಂದ್ಬಿಡ್ತಾರೆ ನನಗೆ ಗೀತಾ ನಾ ಹೇಳ್ತಾ ಇದ್ದೀನಿ ಕೇಳು ನಿನ್ ಮೇಲೆ ರಮೇಶನ್ ಜೊತೆ ಸೇರ್ಕೊಡ್ದು ಅದನ್ನು ಪ್ರೀತಿಸ್ಕೊಡ್ದು ಡ್ಯಾಡಿ ಗೀತು ನೀನ್ ನೋಡ್ಕೋಬೇಡ ಹೇಗಿದ್ರು ಮದುವೆ ಆಗ ಅವ್ರು ಲಾಡ್ತಾರೆ ಚಟ್ ಪಟ ತ ಕ್ಷಮಿಸ್ತೀನಿ ಮದುವೆ ಆಗ್ತೀನಿ ಸುಮ್ಮನೆ ಅವ್ರ ಹೆಸರ ಬುದ್ಧಿ ಕಲಿಸ್ಬೇಕು ನಾನು ಹೇಳಿಲ್ವೇ ನಮ್ಮ ಅಣ್ಣ ಅವ್ರಿಗೆ ಇಲ್ಲಿಗೆ ಹಾಕಿದ್ರೆ ಅವ್ರ ಇತ್ಯರ್ಥ ಮಾಡ್ತಾರೆ ಅಂತ ಹೌದು ಇತ್ಯರ್ಥ ಮಾಡಿ ನಮ್ಮ ಭಾವನ ಗುಣನೇ ಗುಣ ಮುಹೂರ್ತ ಆಯ್ತು ಬಿಡೋಣ ಭಾವ ಇಡೋಣ ಇಡೋಣ ನೀವಿಷ್ಟೆಲ್ಲ ಹೇಳಿದ ಮೇಲೆ ನಾನು ಏನ್ ತೀರ್ಮಾನ ಕೈಗೊಂಡಿದ್ದೀನಿ ಅಂತಂದ್ರೆ ನನ್ನ ಮಗಳ ಗೀತನಿಗೆ ರಮೇಶೇ ಸರಿಯಾದ ವರ ಅದು ಯಾರ ಚಟ್ಪಟ್ ಆಗತ್ತೆ ನಾನಿನ್ನೂ ಬದುಕಿದ್ದೀನಿ ನೋಡ್ತೀನಿ ಮುಸಮ್ಮ ಆ ಕಾಲುವೆ ದಾಟಬೇಕಾದ್ರೆ ನಿನ್ ಲಗ್ಗ ಎಲ್ಲ ಒದ್ದೆ ಆಗತ್ತಲ್ಲ ಏನ್ ಮಾಡ್ತೀಯಾ ಈ ಲಂಗ ಸ್ವಲ್ಪ ಎತ್ತದು ಇಲ್ಲಿ ತನಕ ನೀರಿದ್ರ ಇಲ್ಲಿ ತನಕ ಎತ್ತದು ದಾಟದು ಸರಿ ಇಲ್ಲಿ ತನಕ ನೀರಿದ್ರ ಜಟ್ಪಟ್ ನೋ ಅಡ್ಮಿಷನ್ ಒಳಗೆ ಪ್ರವೇಶವಿಲ್ಲ ಇವತ್ತೇನ್ ನೀವಿಬ್ರು ಎಡಮಗ್ಳಲ್ಲಿ ಇದ್ದಿದ್ರಾ ಜಾಬಿಡೆ ನಿಲ್ಲು ನಿನ್ನ ಕೆಲಸದಿಂದ ಡಿಸ್ಪೋಸ್ ಮಾಡಿದಾರೆ ಯಾಕೆ ಅದು ನನ್ನ ಇಷ್ಟ ಸರ್ ನೀವು ನಾನೇ ತೆಗೆದಾಕೋ ಕೇಳಿದ್ದು ಕಾರಣ ಕಾರಣ ಇಲ್ಲ ನಿನ್ ಕೆಲ್ಸಕ್ಕೆ ತಗೊಳಕ್ಕೆ ನನ್ಗೆ ಎಷ್ಟು ಅಧಿಕಾರ ಇದೆಯೋ ಕಾರಣ ಇಲ್ಲ ನಿನ್ ಕೆಲ್ಸ ತೆಗೆದಾಕೋ ಅಷ್ಟೇ ಅಧಿಕಾರ ಇದೆ ನಿನ್ ಜೊತೆ ಮಾತಾಡೋಕ್ಕೂ ನನ್ ಗೌರವಕ್ಕೆ ಧಕ್ಕೆ ಹೊಡಾಕ್ತರು ನಿಮ್ ಗೌರವಕ್ಕೆ ಧಕ್ಕೆ ಬರೋ ಹಾಗೆ ನನ್ನ ಮನಸ್ಸಾಕ್ಷಿ ಗೊತ್ತಿರೋ ಹಾಗೆ ನಾನೇನು ಮಾಡಿಲ್ಲ ಸರ್ ಸರ್ ಈ ಫ್ಯಾಕ್ಟ್ರಿ ನಾನು ಮಾಡಬೇಕಾದ ಕೆಲಸ ಬೇಕಾದಷ್ಟಿದೆ ಏನು ಅಗತ್ಯವಿಲ್ಲ ಹೊಟ್ಟು ಹೋಗ್ತೀನಿ ಸರ್ ನೀವು ನನ್ನ ಕೆಲಸದಿಂದ ತೆಗೆದಾಕಿದ್ರಲ್ಲ ಅಂತ ನನ್ಗೆ ಬೇಜಾರಿಲ್ಲ ಆದ್ರೆ ಅವರಿವ್ ಚಾಡಿ ಮಾತು ಕೇಳ್ಕೊಂಡು ನಿಮ್ ಜೀವನಕ್ಕೆ ನೀವೇ ಆಪತ್ತು ಅನ್ಕೋತಿದ್ದೀರ ಪ್ಲೀಸ್ ಹುಷಾರಾಗಿರಿ ನಾನ್ ಬರ್ತೀನಿ ಸರ್ ನಮಗ ಅಡ್ಡಗೋಡೆ ಆಗಿದ್ದವನು ಹೋದ ಅಷ್ಟೇ ಸಾಕು ಮುಂದಕ್ಕೆ ಡ್ಯಾಡಿ ಬಾಯ್ನಲ್ಲಿ ಹೇಳೋಷ್ಟು ಸುಲಭ ಅಲ್ಲ ಡ್ಯಾಡಿ
ಮರೆಯೋದು. ಅವ್ರೇನ್ ತಪ್ಪು ಮಾಡಿದ್ರು ಅಂತ ಅಂಥ ಶಿಕ್ಷೆ ಕೊಟ್ರೆ ಅವನೊಬ್ಬ ಮೋಸಗ, ನಯವಂಚಕ. ಅವನು ಪ್ರೇಮಿಸಿದ್ದು ನಿನ್ನಲ್ಲಮ್ಮ, ನಿನ್ನ ಆಸ್ತಿನ. ನಿನ್ನಂಸೆ ಅವನ ನಾಳೆ ಏನ್ ಮಾಡ್ತಿದ್ದ ಗೊತ್ತೇನು? ಈಗ ಅವನು ಚಿಚಿ, ಆ ಫಲಸನ ನನ್ನ ಬಾಯಿನಲ್ಲಿ ಹೇಳೋದು ಅಸಂಖ್ಯ. ಡ್ಯಾಡಿ, ಅಂಥದ್ದೇನ್ ಮಾಡಿದ್ರು? ಬೇಡ, ಕೇಳ್ಬೇಡ. ಯಾವುದನ್ನು ನಾನು ಮರಿಬೇಕು ಅಂತ ಇದ್ದೀನೋ, ಮತ್ತೆ ಅದನ್ನು ಕೆದಕಿ ನನ್ನ ಹೊಟ್ಟೆ ಬೆಂಕಿ ಹಾಕ್ಬೇಡ. ಮನುಷ್ಯರು ಆಸ್ತಿಗೋಸ್ಕರವಾಗಿ ಎಂಥ ನೀಚ್ ಕೆಲಸ ಮಾಡೋದಕ್ಕೂ ಹೆದ್ದೋದಿಲ್ಲ. ಈಗ ನೀನ್ ಸುಖವಾಗಿರ್ಬೇಕು. ಆಸ್ತಿಗೋಸ್ಕರ ಕಾದಿರೋ ರಣಹತ್ತಿಗಳಿಗೆ ನೀನ್ ಬಲಿಯಾಗ್ಬಾರ್ದು. ನನ್ನ ಆಸ್ತಿ ನನ್ನ ಹೆಸರು ಬಿಲ್ ಬರ್ಸ್ಬೇಕು. ನಮಸ್ಕಾರ ಜಗನ್ನಾಥರಾಯರೇ. ನಮಸ್ಕಾರ. ಏನ್ ಸಮಾಚಾರ? ಏನಿಲ್ಲ, ನನ್ನ ವ್ಯವಹಾರದಲ್ಲಿ ಮಾರ್ಕಂಡೇನ್ಗಿರೋ ಅಧಿಕಾರನ ಅರ್ಜೆಂಟ್ ಆಗಿ ರದ್ದು ಮಾಡಬೇಕು. ನನ್ನ ಮಗಳ ಹೆಸರಿಗೆ ವಿಲ್ ಮಾಡಬೇಕು. ಸರಿ, ನಾಳೆ ಬೆಳಿಗ್ಗೆ ಬರ್ತೀನಿ. ಯಾಕೋ ನಿಲ್ಲಿಸ್ಯಾ ಕಾರಣ? ಇರು, ಅರ್ಜೆಂಟ್ ಆಗಿ ಬರ್ತೀನಿ. ಅಪ್ಪ, ಅಪ್ಪ, ಮೈಸೂರಲ್ಲಿರೋ ಮಾವನ್ ಕೊಲೆ ಮಾಡೋಕೆ ನಾವು ಬೆಂಗಳೂರಿಗೆ ಯಾಕೆ ಹೋಗ್ಬೇಕು? ನಿಲ್ಸೋ ನಿಲ್ಸೋ ಸಾಕು. ನಿನಗೆ ಡ್ರೈವಿಂಗ್ ಬರ್ತಾ? ಬರಲ್ಲ. ಅದಕ್ಕೆ ಹೇಳ್ತಿರೋ, ಡ್ರೈವಿಂಗ್ ಗೊತ್ತಿರೋದು ನನಗೆ. ಈಗ ವಿಷಯ ಇರುತ್ತೆ, ನನಗೆ ಗೊತ್ತಾಗ್ಬೇಕು. ನನ್ನ ಮಗನೇ ಶಂಕರ, ಇದು ಬೀದಿರು ಮಾತಾಡೋ ಸುದ್ದಿ ಅಲ್ಲ. ಸ್ವಲ್ಪ ಮುದ್ದಾಗಿ ಹೇಳು. ನೋಡು, ಬೆಂಗಳೂರು ಹೋಗಿ ಥೈಲ್ಯಾಂಡ್ ಹೋಟ್ಲಲ್ಲಿ ಏರ್ ಕಂಡೀಷನ್ ರೂಮ್ ಅಲ್ಲಿ ತಣ್ಣ ಹೇಳ್ತೀವಿ. ಏನು ಮಾತಾಡದೆ ಬಾ. ಡಬಲ್ ರೂಮ್ ಬೇಕಾಗಿತ್ತು. ಡಬಲ್ ಎ ಸಿ ಇರ್ಬೇಕು, ಟಿವಿ ಇರ್ಬೇಕು, ಅದು ಕಲರ್ದು. ಎಷ್ಟು ಮಿನಿಟ್ ಕ್ಯಾಬ್ರೆ ಇದೆಯಾ ಅಪ್ಪ? ಈ ವಯಸ್ಸಲ್ಲಿ ಇಲ್ಲಿದೆಲ್ಲ ಬೇಕಾ? ಯಾಕೆ ಅಮ್ಮನ ಹತ್ರ ಹೇಳ್ಬೇಕಾ? ಈಗ 10 ಗಂಟೆ, ಮೈಸೂರು ತಲುಪೋದು 1 ಗಂಟೆ ಆಗತ್ತೆ. ರಾತ್ರಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು 5 ಗಂಟೆ ಒಳಗೆ ಹಿಂತಿರುಗಿ ಬಂದು ರೂಮಲ್ಲಿ ಮಲಗಿರ್ಬೇಕು. ಅಲ್ಲಿವರೆಗೂ ಪೆಟ್ರೋಲ್ ಸರಿ ಹೋಗುತ್ತಾ? ಓಹೋ, ಧಾರಾಳವಾಗಿ ಸರಿ ಹೋಗಿ. ಬೇಗ ಬೇಗ ಹೋಗು. ಆರ್ಡರ್, ಆರ್ಡರ್. ಯುವರ್ ಆನರ್, ಜಗನ್ನಾಥನ ಕೊಲೆಗೆ ಸಂಬಂಧಪಟ್ಟಂತೆ ಆರೋಪಿ ರಮೇಶ್ ಅವ್ರ ಮಗಳನ್ನ ಪ್ರೀತಿಸಿದ್ರು. ಇವರಿಬ್ಬರು ಮದುವೆಗೆ ಅವ್ರ ತಂದೆ ಒಪ್ಪಿಗೆ ಕೂಡ ಕೊಟ್ರು. ಆಮೇಲೆ ರಮೇಶ್ ಒಬ್ಬ ನಂಬಿಕೆ ದ್ರೋಹಿ, ಮೋಸಗಾರ ಅನ್ನೋದನ್ನ ತಿಳ್ಕೊಂಡು ಅವನನ್ನ ಕೆಲಸದಿಂದ ತೆಗೆದುಹಾಕಿದ್ರು. ಐ ಮೀನ್ ಡಿಸ್ಮಿಸ್ ಮಾಡಿದ್ರು. ಇದರಿಂದ ರಮೇಶ್ ಹೃದಯದಲ್ಲಿ ಸೇಡು ಪ್ರತೀಕಾರ ಅನ್ನೋದು ಮನೆ ಮಾಡಿತು. ಮುಯಿಗೆ ಮುಯಿ ತೀರಿಸ್ಕೋಬೇಕು ಅನ್ನೋ ಛಲದಿಂದ ರಮೇಶನೇ ಜಗನ್ನಾಥ ಕೊಲೆ ಮಾಡಿದಾನೆ ಅನ್ನೋದು ಸ್ಪಷ್ಟವಾಗಿದೆ. ಕೊಲೆಯಾದ ರಾತ್ರಿ ಆ ಮನೆಯಲ್ಲಿ ತುಂಬಾ ಬೆಲೆ ಬಾಳೋ ಒಂದು ವಜ್ರದ ಹಾರ ಕೂಡ ಕಳವಾಗಿದೆ. ಈ ಪಾಯಿಂಟರ್ ಸಿಕ್ಕಿಬಿದ್ದ ಅವನು. ಮಿಸ್ಟರ್ ರಮೇಶ್, ಇದ್ರ ಬಗ್ಗೆ ನೀವೇನಾದ್ರೂ ಹೇಳೋದಿದೆಯಾ? ಸರ್, ಗೀತಾ ನನ್ನ ಪ್ರೀತಿ ನಿಜ. ಜಗನ್ನಾಥ್ ಅವರು ನನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ದು ನಿಜ. ಆದ್ರೆ ಅದಕ್ಕೆ ನನಗೆ ಕೋಪ ಸೇಡು ಏನೂ ಇಲ್ಲ ಸರ್. ಅವತ್ತಿಂದ ಅವ್ರ ಮನೆ ಧೂಳು ಕೂಡ ನಾನು ತುಳಿಲಿಲ್ಲ. ಜಗನ್ನಾಥ್ ಅವ್ರ ಕೊಲೆಗೂ ಅವ್ರ ಮನೆಗೆ ವಜ್ರದ ಹಾರ ಕಳ್ತನಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಾನು ನಿರಪರಾಧಿ. ಮಿಸ್ಟರ್ ರಮೇಶ್, ಕೊಲೆಯಾದ ರಾತ್ರಿ ನೀನು ಎಲ್ಲಿದ್ದೆ? ನನ್ನ ಮನೆಯಲ್ಲಿದ್ದೆ.
ನೀನು ನಿಮ್ಮನಲ್ಲಿ ಇದ್ದೆ ಅನ್ನೋದಕ್ಕೇನಾದ್ರು ಸಾಕ್ಷಿ ಇದೆಯಾ? ದೇವರೊಬ್ಬನ ಬಿಟ್ರೆ ಬೇರೆ ಯಾವ ಸಾಕ್ಷಿನೂ ಇಲ್ಲ ಸರ್. ಆವತ್ತು ನೀನು ಮನೇಲಿ ಇರಲಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಮಿಸ್ ಗೀತಾ, ಕೊಲೆ ಆದ ರಾತ್ರಿ ಏನ್ ನಡೀತು ಅಂತ ಹೇಳ್ತೀರಾ? ಅವತ್ ರಾತ್ರಿ ನಾನು ರೂಮ್ನಲ್ಲಿ ಮಲಗಿದ್ದೆ. ಮನಸ್ಸು ಸರಿ ಇಲ್ಲದ್ರಿಂದ ನಿದ್ದೆನೂ ಬರಲಿಲ್ಲ. ನಮ್ಮ ತಂದೆ ಕಿರ್ಚಿ ಶಬ್ದ ಕೇಳಿಸ್ತು. ಆ ಗೋಡ್ ಬಂದು ನೋಡಿದ್ರೆ ಹಾಲ್ನಲ್ಲಿ. ಏನ್ ನೋಡಿದ್ರಿ ಹೇಳಿ. ನಿಮ್ಮ ಉತ್ತರ ಈ ಕೇಸ್ಗೆ ಬಹಳ ಅಗತ್ಯ ಇದೆ. ಪ್ಲೀಸ್. ಮಹರಿಯಿಂದ ಬರ್ತಾ ರಮೇಶ್ ನನ್ನ ನೋಡಿ ಹೆದರ್ಕೊಂಡು ಓಡ್ ಹೋದ್ರು. ರಮೇಶ್ ಅಂತ ಕರೆದ್ರು. ನನ್ ನೋಡಿ ಗಾಬರಿಯಿಂದ ಓಡ್ ಹೋದ್ರು. ಗೀತಾ, ನನ್ನನ್ನ ನಿಮ್ಮನ್ನ ನೋಡಿದ್ಯಾ? ಮಧ್ಯ ಮಾತಾಡಕ್ ಅವಕಾಶ ಇಲ್ಲ. ಮುಂದ್ ಹೇಳಿ. ತಕ್ಷಣ ನನ್ ತಂದೆ ರೂಮ್ ಹೋಗಿ ನೋಡಿದೆ. ಆಗ ಅವರು ಸತ್ತೋಗಿದ್ರು. ಯುವರ್ ಆನರ್, ರಮೇಶ್ ನಿರ್ದೋಷಿ ನಿರೂಪಿಸೋದಕ್ಕೆ ಇನ್ನೂ ಬಲವಾದ ಸಾಕ್ಷಿ ಆಧಾರಗಳನ್ನು ಪಡಿಬೇಕಾಗಿರೋದ್ರಿಂದ ವಾಯಿದೆ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ರಿಕ್ವೆಸ್ಟ್ ಗ್ರಾಂಟೆಡ್. ಮುಂದಿನ ತಿಂಗಳು 18ನೇ ತಾರೀಕು ತನಕ ವಾಯಿದೆ ಕೊಡಲಾಗಿದೆ. ಸರ್, ಜಗನ್ನಾಥ ರಾಯರ್ ಕೊಲೆ ಆದ ರಾತ್ರಿ ಅವ್ರ ಮನೇಲಿ ನನ್ನ ನೋಡದೆ ಅನ್ನೋ ಗೀತಾ ಹೇಳಿಕೆ ತುಂಬಾ ಆಶ್ಚರ್ಯವಾಗಿದೆ. ಮತ್ತೆ ಆ ರೀತಿ ಖಡಾಖಂಡಿತವಾಗಿ ನಾನೇ ನೋಡಿದೆ ಅಂತ ಹೇಳೋ ಕಾರಣ? ಇದೆಲ್ಲ ಮಾರ್ಕಂಡೇಲಿ ಕುತಂತ್ರ ಅಂತ ಕಾಣುತ್ತೆ ಸರ್. ಅವಳು ಹೆದರ್ಸಿ ಅವಳ ಮನಸ್ಸು ಬದಲಾಯಿಸಿ ಸುಳ್ಳೇರಿಸಿರ್ಬೇಕು. ಗೀತಾ ಕೂಡ ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದಾಳೆ ಅಂತ ನಿರ್ಧಾರವಾಗಿ ಹೇಳಕ್ ಬರಲ್ಲ ರಮೇಶ್. ಯಾಕಂತಂದ್ರೆ ಅವಳು ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದಿದ್ರೆ ಈಗಲೂ ನಿಮ್ಮನ್ನೇ ನೆನೆಸ್ಕೊಂಡು ಯಾಕೆ ಅಳ್ತಾ ಇದ್ಲು? ಅದು ಅಲ್ಲದೆ ಮಾರ್ಕಂಡೇಯ ತನ್ನ ಮಗನಿಗೆ ಗೀತನ್ನೇ ಕೊಟ್ಟು ಮದುವೆ ಮಾಡಬೇಕು ಅಂತ ಇಷ್ಟು ಬಲವಂತದ ಏರ್ಪಾಡು ಯಾಕೆ ಮಾಡಬೇಕಾಗಿತ್ತು? ಬಲವಂತದ ಮದುವೆನಾ? ಶಂಕರ್ ಜೊತೆ? ಹೌದು ರಮೇಶ್, ಇನ್ನು 3 ದಿವಸದಲ್ಲಿ. ಸಿದ್ಧ. ಏನ್ ಗುರು, ಇವತ್ತು ಹಸಿ ರಕ್ತ ಕುಡಿಯಕ್ಕೆ ಆಸೆ ಆಗೈತ್ಲಾ? ಅಯ್ಯೋ ಗುರು, ನನ್ನ ಹತ್ತಿರ ಸ್ವಲ್ಪ ರಕ್ತ. ನಿನ್ ರಕ್ತ ಅಲ್ಲ, ಆ ಮಾರುವಾರದ ರಕ್ತ. ಯಾರೋ ನೀನು? ಭೀಮಾ. ಅಲ್ಲ ಗುರು, ಬಜಾರ್ ಭೀಮಾ. ನಾನು ನಿಜವಾದ ಭೀಮಾ. ನಾನು ಏಷ್ಯದ ಕತ್ತರಿಸಿದವನು, ಲಕ್ಕಿ 7. ನಾನು ಜೇಬ್ ಕತ್ತರಿಸ ಬಂದವನು, ನಿನ್ ತರ ಕತ್ ಕತ್ತರಿಸ ಬಂದವನಲ್ಲ. ಇಲ್ಲಿ ಒಂದ್ ಹಕ್ಕಿ ಕತ್ ಕತ್ತರಿಸಕ್ಕೂ ನಾನು ಬಿಡಲ್ಲ, ಖಬರ್ದಾರ್. ಹೌದಾ? ನಿನ್ ರಕ್ತಾನೆ ಕುಡಿತೀನಿ. ಜೈಲ್ ಸಾಂಬಾರ್ ಅನ್ಕೊಂಡ್ಯಾ? ರಕ್ತ ಕೊಡಿದ್ಯಾ? ಇಲ್ಲ. ಕೊಲೆ ಮಾಡ್ತೀಯಾ? ಪ್ರಮಾಣ ಮಾಡು. ಪ್ರಭುವೇ, ನಿನ್ನಲ್ಲಿ ಕೊಲೆ ಮಾಡೋದಿಲ್ಲ. ಇಲ್ಲ ದೇವ್ರೆ, ನಿನ್ನಲ್ಲಿ ಕೊಲೆ ಮಾಡೋದಿಲ್ಲ. ಅಲ್ಲ, ನಿನ್ನಲ್ಲಿ ಕೊಲೆ ಮಾಡೋದಿಲ್ಲ. ಸರ್ ಸರ್, ಒಳಗಡೆ ಗಲಾಟೆ ನಡೀತಾ ಇದೆ. ಭೀಮಾ, ಏನಿದೆಲ್ಲ? ಮೊದ್ಲೇ ಅವನ್ ರಾಕ್ಷಸ, ಅವನ ಹತ್ರ ಯಾಕೆ ಜಗಳ ಆಡ್ತಾ ಇದೆಯಾ? ನಾಳೆ ನೀನ್ ಬಿಡುಗಡೆ ಆಗೋನು. ಹೋಗೋಗು ಭೀಮಾ. ಮಂತ ನನಗೆ ಅವನಲ್ಲ, ನೀನು ನನ್ನ ಹಾಗೆ ಇದೀಯಾ? ಹ್ಮ್, ಯಾರು ನೀನು?
ರಮೇಶ್ ಅಂತ. ಭೀಮಾ ಅಂದ್ಬಿಡ್ಲಿಲ್ವಲ್ಲ, ಏನ್ ಪಿಕ್ ಪಾಕೆಟ ಮಾರಾಮಾರಿನ ಜೇಬ್ ಕತ್ರಿನ ಯಾವ ಕೇಸ್ ನಿಂದು? ಕೊಲೆ ಕೇಸ್. ನೀನ್ ನೋಡಿದ್ರೆ ನಂಗೆ ಕಾಣಕ್ಕಿಲ್ಲ, ಒಳ್ಳೆ ಡೀಸೆಂಟ್ ಆಗ ಇದೆಯಾ? ನಾನು ಇರಪ್ರಾದನೆ, ನಾನು ಪ್ರೇಮಿಸಿರೋ ಹುಡುಗಿನೇ, ನನ್ನ ಮೇಲೆ ಸುಳ್ಳು ಸಾಕ್ಷಿ ಹೇಳ್ಬಿಟ್ಲು. ಸುಳ್ಳು ಸಾಕ್ಷಿನ ಏನಂತ? ಕೊಲೆಯಾದ ರಾತ್ರಿ ಅವ್ರ ಮನೇಲಿ ನನ್ನ ನೋಡಿದಂತೆ, ಆದ್ರೆ ನಿಜವಾಗ ನಾನು ಅವ್ರ ಮನೆಗೆ ಹೋಗ್ಲಿಲ್ಲ. ಅದೇ ಕಣ ಪ್ರಪಂಚ, ಜನಗಳು ಹೆಂಗೆ ನಂಗೆ ಒಳ್ಕೊಂಡ್ಬಿಡ್ತಾರೆ. ಸರಿ, ಆ ಹುಡುಗಿ ಯಾರು? ಒಂಟಿ ಕೊಪ್ಪಲ್ ಆರನೇ ಕ್ರಾಸ್ 9 ನಂಬರ್ ಮನೇಲಿ ಜಗನ್ನಾಥ್ ಅಂತ ಒಬ್ಬ ದೊಡ್ಡ ಶ್ರೀಮಂತರಿದ್ದಾರೆ, ಅವ್ರ ಮಗಳು ಗೀತಾ. ತಡಿ ತಡಿ, ಮೈಸೂರು ತಾನೇ ಸಾವುಕಾರ ಜಗನ್ನಾಥಪ್ಪ ಕೊಲೆ ಆಗ್ಬಿಟ್ನ? ಹೌದು, ಹೋದ ತಿಂಗಳ 5 ರಾತ್ರಿ. ಅವತ್ತೇ ಅವ್ರ ಮನೇಲಿ ಒಂದು ವಜ್ರದ ಹಾರ ಕಳವಾಗಿದೆ ಅಂತ ಅಪವಾದರೂ ನನ್ನ ಮೇಲೆ ಬಿದ್ದಿದೆ. ಅವತ್ತು ಅವ್ರ ಮನೆಗೆ ಹೋಗಿದ್ ನಾನು, ಆ ಹುಡುಗಿ ನನ್ನ ನೋಡಿ ರಮೇಶ್ ರಮೇಶ್ ಅಂತ ಕರೆದ್ಲು, ನಾನು ಎದುರ್ಕೊಂಡು ಓಡ್ ಬಂದ್ಬಿಟ್ಟೆ. ಅಂದ್ರೆ ಆ ಕೊಲೆನ? ತಡಿ 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 ತಡಿ, ನೀನೇನ್ ನನ್ನೇ ಒಳಗ್ ತಾಣ ಕಾಣ್ತೀಯ? ನಾನು ಅವ್ರ ಮನೆಗೆ ಹೋಗಿದ್ದು ಕದಿಯಕ್ಕೆ ಹೊರತು ಕೊಲೆ ಮಾಡೋದಕ್ಕಲ್ಲ. ಭೀಮಾ, ನೀನು ಈ ವಿಷಯ ಕೋರ್ಟಲ್ಲಿ ಬಂದು ಹೇಳಿದ್ರೆ ನನಗೆ ಖಂಡಿತ ಬಿಡುಗಡೆ ಆಗುತ್ತೆ, ನನಗೆ ಗಲ್ಲಾಗುತ್ತೆ. ಖಬರ್ದಾರ್, ಇಂಥ ದೊಡ್ಡ ತ್ಯಾಗ ಮಾಡೋದಕ್ಕೆ ನಾನೇನು ದೇವರಲ್ಲ. ಹೋಗು. ತ್ಯಾಗ ಅಲ್ಲ ಭೀಮಾ, ಸಹಾಯ. ನಾನು ಪ್ರೀತಿಸಿದ ಹುಡುಗಿ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾಳೆ, ಅವಳನ್ನ ಯಾಗಾದ್ರೂ ಕಾಪಾಡಲೇಬೇಕು. ಹೆಂಗೆ? ಹೇಗಿದ್ರು ನಾಳೆ ನಿನ್ ಬಿಡುಗಡೆ ಅಲ್ವಾ? ಹೌದು. ನಿನ್ನ ಹೆಸರಿನಲ್ಲಿ ನಿನ್ ಬಟ್ಟೆ ಹಾಕೊಂಡು ನಾನು ಹೊರಗಡೆ ಹೋಗ್ತೀನಿ, ನನ್ನ ಹೆಸರಿನಲ್ಲಿ ನನ್ ಬಟ್ಟೆ ಹಾಕೊಂಡು ನೀ ಇಲ್ಲಿರು. ಏನ? ನಾ ಇಬ್ರು ಒಂದೇ ತರ ಇರೋದ್ರಿಂದ ಯಾರಿಗೂ ಅನುಮಾನ ಬರಲ್ಲ. ನಾನು ಹೋಗಿ ಗೀತಾ ನಡೀತಿರೋ ಬಲವಂತದ ಮದುವೆ ನಿಲ್ಸಿ ನಮ್ಮೂರು ಪಾಂಡವಪುರದಲ್ಲಿ ನನ್ನ ತಾಯಿ ಹತ್ರ ಅವಳನ್ನ ಬಿಟ್ಬಿಟ್ಟು ನಾ ಖಂಡಿತ ವಾಪಸ್ ಬಂದ್ಬಿಡ್ತೀನಿ. ನಿನ್ನ ಐಡಿಯಾನೇ ಚೆನ್ನಾಗಿದೆ ರಮೇಶಪ್ಪ. ನಿನ್ ಮೇಲೆ ಸುಳ್ಳು ಸಾಕ್ಷಿ ಹೇಳಿದ ಹುಡುಗಿನ ಇನ್ನೂ ನೀನ್ ಪ್ರೀತಿಸ್ತಿದ್ಯಾ ಅಂದ್ರೆ ನನ್ನ ಕರಡು ಸಹಾಯ ಮಾಡು ಮಾಡು ಅನ್ನತ್ತೆ. ಅಲ್ಲದೆ ಪಾಪತ್ನಲ್ಲಿರೋ ಒಂದ್ ಹೆಣ್ಣನ್ನ ಕಾಪಾಡಿದ ಪುಣ್ಯ ನನಗೆ ಸಿಗುತ್ತೆ. ಎಲ್ಲ ಸರಿ, ನನ್ನ 3 ಸಂಪಾದನೆಗೆ 8 ಬೀಳುತ್ತಲ್ಲ ಅಂತ ಅಷ್ಟೇ. ನಿನ್ಗೆ ಎಷ್ಟು ಬೇಕು ಹೇಳು, ನಾನು ಕೊಡ್ತೀನಿ. 5,000 ಕೊಟ್ರೆ ಸಾಕು. ಆಗ್ಲಿ, ಖಂಡಿತ ಕೊಡ್ತೀನಿ. ಸರಿ, ನಿನ್ನ ಮೇಲೆ ನಂಬಿಕೆ ಏನಾಯ್ತೆ? ಆದ್ರೆ ಒಂದು 3 ಸಂಜೆ 5 ಎಷ್ಟು ಗಂಟೆಗೆ? 5 ತಾನೆ, ತಪ್ಪದೆ ಬರ್ತೀನಿ. ರಮೇಶಪ್ಪ, ಎಡವಟ್ಟು ಮಾಡಿಕೊಂಡೆ ಜೈಲಿಂದ ಯಾಕೆ ತಪ್ಪಿಸ್ಕೊಡೋದು ನಂಗೆ ಗೊತ್ತು. ಆಮೇಲೆ ನಿನಗೆ ಗಲ್ ಶಿಕ್ಷೆ ಗ್ಯಾರಂಟಿ. ಖಬರ್ದಾರ್.
ಅಯ್ಯೋ ರಾಮ, ಇವತ್ತೇ ನನ್ ಭೀಮಾ ಜೈಲಿಂದ ಬರೋದು? ಅಯ್ಯಯ್ಯೋ, ತಗೋ ಭೀಮಾ, ನೀನ್ ಜೈಲಲ್ಲಿ ಸಂಪಾದನೆ ಮಾಡ್ತಾನ. ಥ್ಯಾಂಕ್ ಯು ಸರ್. ನಿಲ್ಲು. ನೀನು ಭೀಮನೇನಾ? ಹೌದು ಸರ್. ಯಾಕೆ? ನೀನೊಬ್ಬ ಪಿಕ್ ಪಾಕೆಟರು, ಅವಿದ್ಯಾವಂತ, ಇಂಗ್ಲಿಷಲ್ಲಿ ಕಲಿತೆ. ಅದು ನಿಮ್ಮಂತ ದೊಡ್ಡವರು ಮಾತಾಡುವಾಗ ಕೇಳಿ ಕಲ್ತ್ಕೊಂಡೆ. ನಾನು ಬರ್ತೀನಿ ಸರ್. ಭೀಮಾ, ಜೈಲಿಂದ ಹೋಗುವಾಗ ಬರ್ತೀನಿ ಅನ್ಬಾರ್ದು. ನಿನ್ನ ಶರೀರದಲ್ಲಿ ಶಕ್ತಿ ಇದೆ, ಒಳ್ಳೆ ಬುದ್ಧಿ ತಂದ್ಕೊಂಡು ಒಳ್ಳೆ ದಾರಿಲಿ ಬದುಕಿ ಒಳ್ಳೆ ಮನುಷ್ಯನಾಗಿ ಬಾಳು. ಹೋಗು. ಪಂಚರ್ ಆಗಿದೆ ಸರ್. ಶಕ್ತಿ ಇದೆಯಲ್ಲ, ಬೇಗ ಹಾಕು. ರಮೇಶ್ ನನ್ನ ಹೆಸರು ಭೀಮನಯ್ಯ. ಇಲ್ಲ, ನೀ ರಮೇಶ್. ಬಿಡ ಯಾಕೈನ, ನಾ ರಮೇಶ್ ಅಲ್ಲ, ಭೀಮಾ ಅಂತ. ನಿನ್ಬಿಟ್ಬಿಡ್ತೀನ ನೋಡು. ನೀ ಜೈಲಿಂದ ತಪ್ಪಿಸ್ಕೊಂಬಂದ್ಬಿಟ್ಟು ನನಗೆ ಭೀಮಾ ಅಂತ ಸುಳ್ಳು ಹೇಳ್ತಿದ್ಯಾ? ನಾನು ಒಂಥರ ಪೊಲೀಸ್ ನಾ ಇದ್ದಂಗೆ ಬರೀ ವಾಸನೆಯನ್ನ ಕಂಡು ಹಿಡಿದ್ಬಿಡ್ತೀನಿ. ಇವನು ರಮೇಶ ಅಂತ ಜೈಲಿಂದ ತಪ್ಪಿಸ್ಕೊಂಬಂದಾನೆ, ಕೊಲೆಗಾರ. ಅಯ್ಯಯ್ಯೋ, ಇದು ಪೊಲೀಸ್ ಕೇಸ್ ಆಗುತ್ತೆ, ನನ್ನ ಬಿಟ್ಟುಬಿಡಿ. ಪೊಲೀಸ್ ಅಲ್ವನಯ್ಯ? ಹೌದು, ನಾನು ಪೊಲೀಸ್. ಏ ಮಿಸ್ಟರ್, ಕಾನ್ಸ್ಟೇಬಲ್ 720 ಅಂದ್ರೆ ಕೊಲೆ ಕೇಸ್ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಕಡೆ ಎಕ್ಸ್ಪರ್ಟ್. ಇವ್ರು ಹೇಳೋ ನಿಜಾನ? ರಮೇಶ್ ನೀನೇನಾ? ಸರ್, ನಾ ರಮೇಶ್ ಅಲ್ಲ, ಭೀಮಾ. ಯಾವ ಭೀಮಾ? ಬಜಾರ್ ಭೀಮಾ. ಜೈಲ್ತಾವ ಹೋಗಿದ್ದೆ, ನೀವ್ ಹೊಂಟೋದೆ ಅಂದ್ರು. ಅದ್ಲೇ ಸುರು ಮಾಡ್ಕೊಂಬತ್ತ ನಿನ್ ಕಸ್ಬಾ. ಏನಮ್ಮ, ಇವ್ನ್ ನಿನಗ್ ಗೊತ್ತಾ? ಗೊತ್ತಾ, ಮೂದೇವಿ ಮೂದೇವಿ. ನನ್ ಮದ್ವೆ ಮಾಡ್ಕೊಳೋ ಗಂಡ ಇವನೇ. ನನ್ ಭೀಮಾ. ಹಲೋ ಭೀಮಾ, ಇದೇನ್ ಕಸ್ಬ ನಿಂದು? 6 ತಿಂಗಳು 6 ತಿಂಗಳು ಜೈಲು. ಏ ಮುತ್ತಮ್ಮ, ಇನ್ನಾಗಾದ್ರೂ ಜೈಲ್ಗೆ ಹೋಗ್ದಂಗ್ ನೋಡ್ಕೊ. ಬಿಡ್ತೀನ, ನಡಿಯ ಮನೆಗೆ, ತೊಟ್ಟೆ ತೆಗೆದು ತಮಟೆ ಮಾಡಿಸ್ಬಿಡ್ತೀನಿ, ಬರ್ತೀವಿ. ನನ್ಗೆ ಅರ್ಜೆಂಟ್ ಕೆಲಸ ಇದೆ. ನಿನ್ ಕೆಲಸ ಏನು ಅಂತ ನಂಗೆ ಗೊತ್ತಿಲ್ಲ. ಜೇಬ್ ಕತ್ತರಿಸೋದು, ಜೈಲ್ಗೆ ಹೋಗೋದು. ಕುಂತ ಕುಂತ ಅಂದ್ರೆ ಬಿಡಿ, ಅದೇ ಕೇಳಕ್ಕೆ ಹೋಗೋದ್ರಲ್ಲೇ ಮುದ್ದೆ ತಡಿವಾಸಿ. ನೋಡ್ದ, ಮೊನ್ನೆಯಿಂದ ಮೀನ್ ಸಾರು ಮಾಡಿದ್ದೀವಿ ನಿಂಗೋಸ್ಕರ. ಬಂತ ಹೋಯ್ತೀನಿ, ನಾನು ಊಟ ಮಾಡ್ದೆ ಕುಂತೀನಿ ಗೊತ್ತಾ? ನೋಡಿಲಿ, ನಿಲ್ಲಿ ನಿಂಗೇನೆ ಎರಡು ಮಾಜಿವಾಗಿರ್ತದೆ. ನನಗಿದೆಲ್ಲ ಬೇಡ. ಅಲ್ಲಯ್ಯ, ಗುಂಡು ಗಂಟ್ಲಾಗ ಬೀಳ್ದಿದ್ರೆ ತುತ್ತೆ ಹೇಳಿಯಕ್ಕಿಲ್ಲ ಅಂತಿದ್ದೆ. ಅದೇಂಬಿಟ್ಬಿಟ್ಟೆ ಹೆಂಗೋ ಬಿಟ್ಟೆ, ಒಟ್ನಲ್ಲಿ ಬಿಟ್ಟಲ್ಲ, ಸಂತೋಷ ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಈ ಸಿನಿಮಾವ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾಳೆ ಗೊತ್ತಾ? ಅಯ್ಯೋ, ಅದನ್ನು ಬಿಟ್ಬಿಟ್ಟೆ ಅಂತ ನನ್ನ ಮಾಮೂಲಿನೂ ಬಿಟ್ಟೆ ಅನ್ಬೇಡ. ನೋಡು, ತುಟಿ ಕೆನ್ನೆಲ್ಲ ಹೆಂಗ್ ಒಣಗೋಗದೆ. ಒಂದೇ ಒಂದು ಕೊಡು. ಅಲ್ಲ, ಯಾರಾದ್ರೂ ನೋಡಿದ್ರೆ ಅಪ್ಪ ಜಾತ್ರೆಗೆ ಹೋಗೋಂಗೆ ಯೋಚನ ಆಯ್ತು ಪಟಕ್ಕಂತ. ನನ್ಗೆ ಹೊಟ್ಟೆ ಹಸಿತಾ ಇದೆ. ಬತ್ತಾ ಬತ್ತಾ, ನೀನು ತುಂಬಾ ಬತ್ತಾಗುತ್ತೆ. ತರಕಾರಿ ಮರ ಮುತ್ತಮ್ಮ ಇದ್ದಾಳಲ್ಲ, ಅವಳ ಮನೆಯಲ್ಲಿ ಮರ ಇದೆಯಲ್ಲ, ಅದ್ರ ಪಕ್ಕದಲ್ಲಿ. ಹೆಂಗದೆ ನನ್ ಮೀನಿನ ಸಾರು? ತುಂಬಾ ಚೆನ್ನಾಗಿದೆ. ಯಾರೇ ಅವನ್ ತಲೆ ಮಾಸ್ತವ್ರು ಬಂದೇ ಇರೋ ಮುತ್ತಮ್ಮ. ಯಾರೋ, ಅಯ್ಯೋ ಅಯ್ಯೋ ಅಯ್ಯೋ, ಈ ತಾನೆ ಉಂಡು ಕುಂತವ್ನೆ. ಹೋದ ಪಿಸಾಕಿದ್ರೆ ಬಂದೆ ಗವಾಕ್ಸಿಲಿ ಆಗ್ಲೇ ಕರ್ಕೊಂಡ್ ಬಂದ. ಯಾರ ಮುತ್ತಮ್ಮ ಅದು? ಓಹೋ, ನೀವಾ? ಚಟ್ಪಟ್, ಅದೇ ಕಣ್ಣು, ಅದೇ ಕೈ, ಅದೇ ಮೈ, ಅದೇ ಕಾಲು. ಕಾನ್ಸ್ಟೇಬಲ್, ಇನ್ಸ್ಪೆಕ್ಟರ್, ಎಲ್ಲರೂ ಬಂದಿವಲ್ಲ.
ಹಾಕಿದ್ರೆ ಕರಡು ಕಿತ್ಕೊಂಡು ಹೊರಗೆ ಬಂದ್ಬಿಡ್ಬೇಕು ನೋಡು. ನಾನ್ ರಮೇಶ್ ಅಲ್ಲ ಭೀಮಾ ಅಂತ ಹೇಳಿದ್ ಗೊತ್ತಾಗ್ಲಿವ ನಿನ್ಗೆ? ನೀನ್ ಬಡ್ಕೊಳ್ಳೋ ಸಾಲದು ಅಂತ, ಜೊತೆಗೆ ನಾಯಿ ಬೇರೆ. ನಾವು ನಾಯಿಗಳು ಇವ್ರಿಗೂ ಗೊತ್ತಾಗುತ್ತಾ? ಚಟ್ಪಟ್ ಒಂದೊಂದ್ ಸಾರಿ ನಮ್ ಕಣ್ಣೇ ನಮಗ್ ಮಣ್ಣ ಹಾಕ್ಬಿಡತ್ತೆ. ಯಾಕೆಂದ್ರೆ ನಿನ್ ಹೋಲಿಕೆ ಎಲ್ಲ ರಮೇಶ್ ತರ ಇದ್ದಿದ್ದಕ್ಕೆ ನನಗೂ ನನ್ನ ಮಗನಿಗೂ ಕನ್ಫ್ಯೂಸ್ ಆಗೋಯ್ತು. ಈಗ ಗೊತ್ತಾಯ್ತಲ್ಲ ಬಿಡಗಾಡಿನ. ಭೀಮಣ್ಣ ಭೀಮಣ್ಣ, ನಿನ್ನಿಂದ ಒಂದ್ ಸಣ್ಣ ಕೆಲಸ ಆಗ್ಬೇಕು, ದಯವಿಟ್ಟು ಬರ್ತೀಯಾ ನಡ್ರಿ? ಹಾಕಿದ್ರೆ ಮೂತಿ ತಡ ಮಾರದಾಗ್ಬಿಡ್ಬೇಕು, ಕರಿಯದೇ ತಡ ಅಲ್ಲ ಅಲ್ಲ ಮುತ್ತಮ್ಮ, ಗಿರಾಕಿ ನೋಡಿದ್ರೆ ಸಖತ್ತಾಗಿದ್ದಂಗ ಅವನೇ ವ್ಯಾಪಾರ ಕುದುರಿಸ್ಕೊಂಡ್ ಬಂದ್ಬಿಡ್ತೀನಿ. ಮತ್ತಂಗೆ ಹೋಗ್ಬಿಡ್ಬೇಡ, ಬ್ಯಾಗ್ ಬಂದ್ಬಿಡು. ಹಾ, 5,000 ಕೊಟ್ರಿ, ಮಿಕ್ಕಿದ್ದ 5,000 ಯಾವಾಗ ಕೊಡ್ತೀರಾ? ನನ್ನ ಕೆಲಸ ಎಲ್ಲ ಮುಗಿಸ್ಕೊಟ್ ಮೇಲೆ ಸ್ಪಾಟ್ ನಲ್ಲೇ ಕೊಡ್ತೀನಿ. ಗಾಳಿ ಬೋಳಿ ಆದ್ರೂ ಸರಿ, ಬೋಳಿ ಕಾಳಿ ಆದ್ರೂ ಸರಿ, ಆ ಗೀತಾನ ನನ್ನ ಮಗ ಶಂಕರ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿ. ಎರಡು ಸೀನ್ ಆಯ್ತಲ್ಲೋ ಶುಭಶಂಕರವೇ. ಅಯ್ಯೋ, ನಾನ್ ಕಾಲ್ ಹಿಡಿದು ಬೇಡ್ಕೊಂಡ್ರೆ ಅವಳು ನನ್ ಮದುವೆ ಆಗೋದಿಲ್ಲ ಅಂತಳಲ್ಲ. ಮದುವೆ ಆಗೋದಿಲ್ಲ ಅಂತ? ಇಲ್ಲ. ಓಹೋ, ಹೋಗ್ಲಿ ಬಿಡು, ಆ ರಮೇಶ್ಗೆ ಕೊಟ್ಟು ಮದುವೆ ಮಾಡ್ಬಿಡಿ. ನೀನ್ ಬಂದು ಊಟ ಮಾಡ್ಕೊಂಡು ದುಡ್ಡು ಇಸ್ಕೊಂಡು ಹಂಗ್ ಮಾಡೋದಾದ್ರೆ ನಾನು ಯಾಕೆ ನಿನ್ನ ಹತ್ರ ಬರ್ತಿದ್ದೆ? ಓ ಭೀಮಾ, ನಿಂದು ರಮೇಶಂದು ಒಂದೇ ಹೋಲಿಕೆ. ಹೌದಾ? ತದ್ರೂಪು. ಒಂದ್ ಕೆಲಸ ಮಾಡಿ, ನನಗೆ ಕೊಟ್ಟು ಮದುವೆ ಮಾಡ್ಬಿಡಿ. ನಿಂದ ಗಟ್ಬಿದ್ಯಾ ನೀ ನನಗೆ? ಉಚ್ಚಾರ ಬಾಯ್. ಈಗ ರಮೇಶ ಜೈಲ್ನಲ್ಲಿದ್ದಾನೆ, ಗೀತನ ಅಪ್ಪನ ಕೊದ್ದಿದ್ ಅವನೇ ಕೊಲೆಗಾರ, ಮೋಸಗಾರ, ವಂಚಕ. ಯಾರು? ಯಾರು? ರಮೇಶ. ನೋಡು, ಅವನೇ ಕೊಲೆಗಾರ ಅಂತ ಗೊತ್ತಿದ್ರು ಅವನ್ನೇ ಮದುವೆ ಆಗ್ತೀನಿ ಅಂತ ಹಠ ತೊಟ್ಟಿದ್ದಾಳೆ ಗೀತಾ. ಇಲ್ದಿದ್ರೆ ವಿಷ ಕೊಡ್ ಸಾಯ್ತೀನಿ ಅಂತಾಳೆ. ಈಗ ನೀನ್ ನೆಟ್ಟಿಗೆ ಅಲ್ಲಿಗೆ ಹೋಗು. ನಿನ್ನೆ ರಮೇಶ ಅಂತ ತಿಳ್ಕೊತಾಳೆ. ನಿನ್ನ ನನ್ನ ಮದುವೆಗೆ ನಿಮ್ಮ ಅಪ್ಪ ಒಪ್ಪಿಗೆ ಕೊಡ್ಲಿಲ್ಲ, ಅದಕ್ಕೆ ಅವನು ಕೊಂದು ಬಿಟ್ಟೆ. ಈಗ ನಿನ್ ಮದುವೆ ಆಗ್ತೀನಿ ತಿನ್ನಲ್ಲ, ಅವನು ಕೊಂದು ಬಿಡ್ತೀನಿ ಅಂತ ಹೇಳು. ಅಯ್ಯಪ್ಪ, ಅದು ನಾನು ಸುಮ್ಮನೆ ಕಣ ಹೇಳಿದ್ದು. ಅವಳನ್ನ ಹೆದರ್ಸಿ ಬೆದರಿಸಿ ಬಾಯಿಗೆ ಬಂದಾಗ ಬೈ. ಒಟ್ಟಿನಲ್ಲಿ ಆ ರಮೇಶ ಅವ್ರ ಅಪ್ಪನ ಕೊಂದ ಅನ್ನೋದು ಅವ್ರು ನಂಬೇಕು. ಆಗ ಮಾಡ್ಬೇಕು. ಅವನ ಹೆಸರು ಎತ್ತಿದ್ರೆ ಅವಳು ಬೆಂಕಿ ಕಾರ್ಬೇಕು. ಆಗ ಮಾಡು. ಈಗ ಉಳಿದಿರೋದು ನೀನ್ ಆಡೋ ನಾಟಕದ ಆಧಾರದ ಮೇಲೆ ನೋಡ್ತಾ ಇರು. ಹೇಗ್ ಜಮಾಯಿಸ್ತೀನಿ ನಾಟಕ? ರಾತ್ರಿ 10 ಗಂಟೆಗೆ ಸರಿಯಾಗಿ 6ನೇ ಕ್ರಾಸು 9ನೇ ನಂಬರ್ ಮನೆಗೆ ಬಂದ್ಬಿಡು. ಆ ಹುಡುಗಿ ಪೂರ್ವ ದಿಕ್ಕಿನ ರೂಮ್ ನಲ್ಲಿ ಇದ್ದಾಳೆ. 6ನೇ ಕ್ರಾಸು 9ನೇ ನಂಬರ್ ಮನೆ ಪೂರ್ವ ದಿಕ್ಕು. ಒಂಟಿ ಕಪ್ಪಲು. ಓಕೆ. ಬಾರ ನನ್ನ ಹಿಂದೆ ಹಿಂದೆ ನಿನ್ನ ಮೆಚ್ಚಿ ಬಂದ ಹುಡುಗರೆಲ್ಲ ಒಂದೇ ಒಂದೇ ಬೇರೆ ದಾರಿ ಎಷ್ಟು. ಯಾರಯ್ಯ ನೀನು? ನನ್ನ ಯಾರು ಅಂತ? ನಾನು ನಿನ್ ಲವರ್ ಅಲ್ಲ. ನೀ ನನ್ ಪ್ರೇಮಿಸ್ತಿಲ್ಲ? ನಿನ್ನ ಪ್ರೇಮಿಸ್ತಾ ಎಲ್ಲಿ ಯಾವಾಗ ಇಷ್ಟೊತ್ತಿನ? ಅವತ್ ನಿನ್ನ ತಪ್ಪಡ ಚೆನ್ನಾಗಿತ್ತ? ತಪ್ಪದ ನಾನ ಪಾಂಡುರಂಗ ಪಾಂಡುರಂಗ. ಅವತ್ ನನ್ನ ಕೈ ಕೈ ಹಿಡ್ಕೊಂಡು ಡ್ಯುಯೆಟ್ ಹಾಡಿದಾಗ ಹಾಯ್ ಆಗಿತ್ತ ನಿನಗೆ? ನಿಂತನ ಸುಳ್ಳ ಕೇಳ್ತಪ್ಪ, ನನ್ನ ಮಗ ಇದ್ದಂಗಿದ್ಯಾ? ನಾನ್ ನಿನ್ ಮನೆಗೆ ಬಂದ ತಕ್ಷಣ ಮಗ ಆಗ್ಬಿಟ್ನ? ಸುಳ್ಳು ಹೇಳಿದ್ರೆ ನಾಲ್ಗೆ ಕತ್ತಿ. ಒಳಗಡೆ ಶಬ್ದಾನೇ ಕೇಳ್ತಾ ಇರುವಲ್ಲ, ಆ ಭೀಮಾ ಬಂದು ಇಲ್ಲ ದುಡ್ಡು ಇಸ್ಕೊಂಡು ಎದ್ಬಿಟ್ನು. ಚಟ್ಪಟ್, ಇದೊಂಥರ ಇಂಗ್ಲಿಷ್ ಪಿಕ್ಚರ್ ಇದ್ದ ಹಾಗೆ ಸೈಲೆಂಟ್ ಆಗಿ ವ್ಯವಹಾರ ನಡೀತೀರಿ. ಹಂಗೋ ನನ್ನ ಕೆಲಸದ ಡಿಸ್ಮಿಸ್ ಮಾಡಿ ನನಗ್ ಜೈಲು ಕಳಿಸ್ತೀಯ ನಿನ್ನ ಕೇಳಿಸ್ತಾ ಇದ್ದಾರೆ? ಎಲ್ಲೋ ಕೇಳಿ ಬರೀತಾರ ಇದೆಯಲ್ಲ ಅದು. ಇವತ್ತಿನ ಕತ್ತಿ ಕನಸು ಬಿಡ್ತೀನಿ. ಯಾರು ಅಲ್ಲಯ್ಯ, ಗೀತೆ ಲೈನ್ ಅಲ್ಲಿ ಇಟ್ಕೋದ್ರೆ ನಮ್ಮ ಅಮ್ಮನ್ನೇ ಲೈನ್ ಅಲ್ಲಿ ಇಟ್ಕೊಂಡಿದ್ಯಲ್ಲಯ್ಯ. ನಾನು ಹೇಳಿದ್ದು ಇವಳಲ್ಲಯ್ಯ. ಮತ್ತಿನ್ಯಾರು ಇಳ್ ಬರಯ್ಯ? ನಾನು ಹೇಳಿದ್ ಇವಳಲ್ಲಯ್ಯ. ಇವಳು ಯಾರು? ಮತ್ತೆ ಇವಳು ನನ್ನ ಹೆಂಡತಿ. ಈ ಪಾಪ ಎಷ್ಟಲ್ಲಿ ಹಿಡ್ಕೊಂಡು ಬಂದ್ರಿ? ನೀ ಸುಮ್ಮನೆ ಅಲ್ಲಯ್ಯ. ಭೀಮಾ ಪೂರ್ವ ದಿಕ್ಕಲ್ಲಿ ಹೋಗಯ್ಯ ಅಂದ್ರೆ ಪಶ್ಚಿಮ ದಿಕ್ಕಲ್ಲಿ ಹೋಗಿದ್ಯಲ್ಲ. ಕತ್ಲೆ ಹೊತ್ತಲೆ ದಿಕ್ಕಿ ಅವನಿಗೆ ಹೇಳಿದ ಹುಡುಗಿ ಎದುರು ರೂಮಲ್ಲಿ ಇದ್ದಾಳೆ ನೋಡು. ಎಲ್ಲಿದ್ದಾಳೆ? ಹೀರೇ ಆಗು. ಒಳ್ಳೆ ಥರ್ಡ್ ಕ್ಲಾಸ್ ಹುಡುಗಿ ತರ ಆಡ್ತೀಯಲ್ಲ ನೀನು. ಮ್ಯಾನೇಜ್ ತರ ಗಂಭೀರವಾಗಿರ್ಬೇಕಯ್ಯ. ಓ ಗಂಭೀರ? ಭೀಮಣ್ಣ ಕೆಲ್ಸ ಒಂದ್ ಸ್ವಲ್ಪ ಕಾಮಾಗಿ ನಡೀಲಪ್ಪ. ಕೆಲ್ಸ ಕಾಮಾಗಿ ಮಾಡ್ಬೇಕು. ಮಾಡ್ತೀನಿ ಬಿಡು. ಯಾ ಆಗಲ್ಲಪ್ಪ. ಓಹೋ, ಗೀತಾ ಮುಂದಕ್ಕೆ ನಾನ್ ಮದುವೆ ಆಗೋನು ಅಪವಿತ್ರ ಮಾಡ್ಬೇಡ ಅಂದೆ. ಓ, ನೀನ್ ಬಹಳ ಪವಿತ್ರವಾಗಿದ್ಯಾ? ಚಟ್ಪಟ್ ನೋಡಿದ್ರಿ ಗೊತ್ತಾಗಲ್ವಾ? ಇದು ಅಕ್ಕ
ನನ್ನ ಕ್ಷಮಿಸ್ಬಿಡು, ನಿನ್ನ ಹೆಸರೇನಂದೆ? ಸುಂದ್ರಮನಪ್ಪ. ಹಾ, ನೋಡಿದ್ರೆ ಗೊತ್ತಾಗುತ್ತೆ, ಆದ್ರೂ ನೀನು ಮದುವೆ ಆದವಳ ತರ ಕಾಣೋದಿಲ್ಲ. ಅಕಸ್ಮಾತ್ ಯಾವ್ದಾದ್ರು ಚಿಕ್ಕ ಹುಡುಗ ನೋಡಿದ್ರೆ ಆ ತಾಳಿ ಕಾಣದೆ ಹೋಗಿದ್ದಾರೆ, ಲಬಕ್ಕಂತ ತಾಳಿ ಕಟ್ಬಿಡ್ತಾರೆ. ಬಿಡ್ತು ಬಿಡ್ತು. ಒಳ್ಳೆ ಕಳ್ಳರ ಸಹವಾಸ ಆಯ್ತಲ್ಲ. ನನಗ್ ಮೋಸ ಮಾಡ್ತೀಯಾ? ಏಯ್, ಇವತ್ ನಿನ್ನ ಸಾಯಿಸ್ಬಿಡ್ತೀನಿ. ಅಮ್ಮ ಹಂಗೇನಿ, ನನ್ ಜೊತೆ ಜೂಟ್ ಹಾಡ್ಬಿಟ್ಟು ನನಗೆ ಮೋಸ ಮಾಡ್ತೀಯ? ನಾನೇನ್ ಬಿಡೋದು? ನಾನು ಇವತ್ತು ಯಾಕೆ ಬಂದಿದ್ದೀನಿ ಗೊತ್ತಾ? ನಿಮ್ ತಂದೆ ಬಗ್ಗೆ ನಿನ್ನ ಮರಡು ಮಾಡಿ ನಾನು ಮತ್ತೆ ಜೈಲಿಗೆ ಹೋಗ್ತೀನಿ. ಆ, ನಾನು ಬಿಡೋದಿಲ್ಲ ಪಾಪಿ. ಏಯ್ ನಾನೇ. ಚಟ್ಪಟ್ಟ ಅವಳು ದಾರಿಗೆ ಬರ್ಬೇಕು. ಅಯ್ಯೋ, ನನ್ ಕಾಪಾಡೋರು ಅಪ್ಪೆ. ರಮೇಶ್ ಏನ್ ಮಾಡ್ದ ಗೊತ್ತಾ? ನೋಡಿ, ನನ್ ಕೆನ್ನೆ ಎಷ್ಟು ಕೆಂಪಗ್ ಮಾಡಿದಾನೆ. ಹೌದಲ್ಲ, ಕೆಂಪಗಾಗಿದೆ. ಏನ್ ಮಾಡಿದಮ್ಮ? ಹೀಗ್ ಹೊಡೆದಂತೆ ಚಂಡ ಊಟ. ಅಯ್ಯೋ ಜೀತು, ನೀ ತಪ್ಪು ಮಾಡ್ಬಿಟ್ಟೆ. ಅವಳು ಇಲ್ಲಿಗೆ ಬಂದಿದ್ದಾಗ ಅವ್ ಕೈ ಕಾಲು ಕಟ್ಟಿ ತಲೆ ಬೇರೆ ಕುಟ್ಟಿ ಅವಳು ಇಲ್ಲೇ ಇಟ್ಟಿದ್ರೆ ಡಿಶು ಡಿಶು ಮತ್ತೆ ಚಟ್ಪಟ್ಟ ದೊಡ್ಡ ಬುದ್ಧಿ ಕಲಿಸ್ತಿದ್ದೆ. ಮಾ, ನಿನಗೆ ಎಷ್ಟೊಂದು ತೊಂದರೆ ಕೊಟ್ಬಿಟ್ಟಿದಾನಮ್ಮ, ಇನ್ ಮೇಲೆ ಯೋಚನೆ ಮಾಡಬೇಡ. ನಾನು ನಿನ್ ಜೋಪಾನ ವಾಹನ ನೋಡ್ಕೋತೀನಿ. ಆ ರಮೇಶ್ ನಿಜ ಸ್ವರೂಪ ಈಗ ಗೊತ್ತಾಯ್ತು. ಅಮ್ಮ, ಈಗಲಾದ ಗೊತ್ತಾಯ್ತಲ್ಲ, ನಾನು ಅವನ್ನ ಮರ್ತು ಬಿಡ್ತೀನಿ. ಮಾಡಮ್ಮ. ಅತ್ತೇ, ಅಮ್ಮ, ಮಾವಾ. ಏನಮ್ಮ? ನಾನು ನಾನು ಚಟ್ಟಂತ ಸಂತೋಷ ಸುದ್ದಿ ಕೇಳಿ ಪಟ್ಟಂತ ಬಿದ್ಬಿಟ್ಟನ್ರಿ. ಎಬ್ಬರು ಶ್ರೀ, ಏನಾಯ್ತಪ್ಪ? ಚಟ್ಪಟ್ ಪ್ರೇಮ ಲೋಕದಲ್ಲಿ ಆನಂದವಾಗಿ ವಿವರಿಸ್ತಿರುವಾಗ ಏನ್ ನಿಮ್ ಗೋಳು? ಹಾಗಾದ್ರೆ ನೀವಿಬ್ರು ಮಾತಾಡ್ಕೊಳ್ಳಿ ಸಂತೋಷವಾಗಿ. ನೀನ್ ನಡಿಯ ಅಪ್ಪ. ಹಾ, ಕರೆದೆ ಅಪ್ಪ. ನಿಮ್ಮಿಬ್ರು ಇಡೀ ಜೀವನದಲ್ಲಿ ಇದು ಒಂದೇ ಕೆಲಸ ಒಳ್ಳೇದ್ ಮಾಡಿರೋದು, ಮುದಿಗಳ ಕಳ್ಜಿ. ನಾನು ನಿನ್ನ ಹುಡುಗರಾಗಿದ್ದೆ ಮುದುಗಳಾಗದೆ ಕಣೋ. ಗೀತು, ಅಪ್ಪ ನೀನ್ ಎಲ್ಲೋಗಿದ್ಯಾ? ನಿನ್ನಿಂದಲೇ ಬರ್ತೀರಪ್ಪ. ಏ ಅಪ್ಪ, ಪುರೋಹಿತ್ರೆ, ನಿಮ್ ಮಂತ್ರ ಏನಿದ್ರು ಮನೇಲಿ ಹೇಳ್ಕೊಳಿ. ಈಗ ನಾನು ತಡ್ಕೊಳಕ್ ಆಗ್ತಿಲ್ಲ, ಅರ್ಜೆಂಟ್ ಆಗಿ ತಾಳಿ ಕಟ್ಬೇಕು. ಅಮ್ಮ, ಇಲ್ಲಿ ಇದ್ಕೊಂಡು ಏನ್ ಮಾಡ್ತಿದ್ದೆ? ಹೋಗಿ ಹೇಳಿದ್ ಕರ್ಕಮ್ಮ. ಸರಿಯಪ್ಪ. ಗೀತು, ಗೀತು ರೆಡಿ ಆಗ್ಬಿಟ್ಟ ಅಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕಣ್ಣೇ ನನಗೆ ದೃಷ್ಟಿ ತಕ್ಕತ್ತಲ್ಲೇ. ಇಡಿ ಅತ್ತೆ, ಇದು ಬೇಗ. ಏನಮ್ಮ? ಅಯ್ಯೋ, ಇದೀಗಲೇ ಅರ್ಜೆಂಟ್ ಆಗ್ಬೇಕಾ? ಏನಮ್ಮ ಗೀತಾ, ಸೀರೆ ಉಟ್ಕೊಳಕ್ ಮುಂಚೆ ಇದ್ರೆಲ್ಲ ಮುಗಿಸ್ಬೋದಾಗ್ತಾರಮ್ಮ. ಅಪ್ಪ, ಗರುಡ್ ಗಮ್ದಾಗ ನಿಂತ್ಕೊಂಡಿದ್ಯಲ್ಲ, ಬೇಗ ಕರ್ಕೊಂಬ ಅಂತ ಹೇಳು. ಲಕ್ಷ್ಮಮ್ಮ, ಬೇಗ ಕರ್ಕೊಂಬರ ಕೇಳಮ್ಮ. ಸುಂದ್ರಮ್ಮ, ಹೆಣ್ಣನ್ ಕರ್ಕೊಂಡ್ ಬರ್ಬೇಕಂದ್ರೆ. ಗೀತು, 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 ಅಮ್ಮ. ಏನಾಯ್ತು? ಒಪ್ಪೆ ಮುಳುಗೋಯ್ತು ರೀ. ಆ ಗೀತ ನಮ್ಮ ಕೈ ಕೊಟ್ಟು ಓಡೋದು ರೀ. ಅಪ್ಪ, ಈ ತಾಳಿಲ್ಲ, ನೀ ಹೇಳ್ಬಾ. ಗೀತು, ಇವಳು ನಮ್ಮ ಯಜಮಾನರ ಮಗಳು ಗೀತಾ. ನಾವಿಬ್ಬರು ಒಬ್ಬರನ್ನೊಬ್ಬನ ತುಂಬಾ ಪ್ರೀತಿಸ್ತಿದ್ದೀವಿ. ಇವಳ ಆಸ್ತಿನೆಲ್ಲ ಒಡೆಯಬೇಕು ಅಂತ ಇವಳು ಸೋದ್ರ ಮಾವ ಬಲವಂತವಾಗಿ ತನ್ನ ಮಗನ ಕೊಟ್ಟು ಮದುವೆ ಮಾಡಬೇಕಂತ ಪ್ಲಾನ್ ಹಾಕಿದ್ದ. ಅಲ್ಲಿಂದ ಕರ್ಕೊಂಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ಯಪ್ಪ. ಮಹಾಲಕ್ಷ್ಮಿ ಹಾಗಿದ್ದಾಳೆ, ಬಲಗಾಲ ಮುಂದಿಟ್ಟು ಬಾಮ್ಮ. ದೇವ್ರ ನೆನ್ ಚೆನ್ನಾಗಿಟ್ಟಿರ್ಲಮ್ಮ.
ಬಾಮ್ಮಯ್ಯೋ ಸುತ್ತು ತಿನ್ನಕ್ ಮುಂಚೆ ನೀವಿಬ್ರು ತಾನೇ ಕರ್ಕೊಂಡೋಗಿದ್ದು. ಅವತ್ ಮಾಡಿದ್ ಮೀನ್ ಸಾರು ಇನ್ನೂ ಹಂಗೇ ಐತೆ. ಈಗ ಬರ್ತಾನೆ ಆಗ ಬರ್ತಾನೆ ಅಂತ ನಾನ್ ಕಾಯ್ತಾ ಕುಂತಿದ್ರೆ ಯಾವಾಗ ಬರ್ತಾನೆ ಅಂತ ನನ್ನನ್ನೇ ಕೇಳ್ತಾ ಇದ್ದೀರಾ? ಯೋ ಮರವಾದೆಯಿಂದ ಭೀಮ ಎಲ್ಲವನೇ ಅಂತ ಹೇಳಿ ಇದ್ದಿದ್ರೆ ತೊಕ್ಕೆ ತೆಗೆದು ತಮಟೆ ಮಾಡ್ಸ್ಬೇಕು. ಭೀಮನ್ ನೋಡ್ಕೊಂಡ್ ಬಂದ್ರೆ ಇಡಂಬಿ ಸಿಕ್ಕಿದ್ಲಲ್ಲಪ್ಪ. ಯೋ ಏನಯ್ಯ ಅದು? ಉತ್ತಮ್ಮ, ನಮ್ ಗೀತಾನ್ ಮನಸ್ಸು ಬದಲಾಯಿಸಿ ಅವಳನ್ನ ಇವನು ಕೊಟ್ಟು ಮದುವೆ ಮಾಡ್ಬೇಕು ಅಂತ ಭೀಮನ್ ಕರ್ಕೊಂಡು ಹೋದೆ. ಅವನು ಅವಳನ್ನೇ ಮಾಡ್ಕೊಂಡು ಹೋದ. ಯಾವಳೇ ಅವಳು ಗೀತಾ ನನ್ನನ್ ಮದುವೆ ಆಗಿ ಹೆಂಡತಿ ಆಗ್ಬೇಕಾದವಳು. ನೋಡೋಕ್ ಬಹಳ ಚೆನ್ನಾಗಿರ್ತಾಳೆ. ಭೀಮ ಎಲ್ ಮನಸ್ಸು ಬದಲಾಯಿಸಿ ಅವಳನ್ನೇ ಹೊಡ್ಕೊಂಡು ಕೊಟ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು ಗೊತ್ತಾ? ನನ್ ಭೀಮ ನನ್ ಸ್ವತ್ತು, ನನ್ ಬಿಟ್ಟು ಇನ್ನೊಂದ್ ಹುಡುಗಿಯ ಮನಸ್ಸಾಗೋಣ ಅನ್ಸಕ್ಕಿಲ್ಲ. ಏನ್ರ ಇಬ್ರು ಸೇರ್ಕೊಂಡು ನಾಕಾಡ್ತಿದ್ದೀರಾ? ನಿಮ್ನ ಮೀನ್ ಕತ್ತರ್ಸಂಗ್ ಕತ್ತರ್ಸ್ಬಿಟ್ಟು ಸಾಯ್ ಮಾಡ್ಬಿಟ್ಟು ಮನೆ ಹಾಳ್ ಮಾಡ್ಕೊಂಡ್ರ. ನನಗೂ ನನ್ ಭೀಮಂಗೂ ತಂಡ ಹಾಕಕ್ ಬಂದಿದ್ದೀರಾ? ಅದಾಗಲ್ಲ ಕಣ್ರ. ರಮೇಶ್ ಯಾಕೀತ ಇನ್ನು ಅದೇ ಸೀರೆ ಉಟ್ಕೊಂಡಿದ್ಯಾ? ನಿಮ್ ತಾಯಿ ಬರೋವರೆಗೂ ಈ ಅಲಂಕಾರ ತೆಗಿಬೇಡ ಅಂತ ಹೇಳೋಗಿದ್ದಾರೆ. ಯಾಕೆ? ಯಾಕೆ ಅಂದ್ರೆ ಹೆಣ್ಣಿಗೆ ಮದುವೆ ಅಲಂಕಾರ ಮಾಡಿ ತಾಳಿ ಕಟ್ಟದೆ ಹಾಗೆ ತೆಗೆಸೋದು ಅಶುಭ, ಸಂಸಾರಕ್ಕೆ ಅದು ಅನರ್ಥ. ಮುಡ್ದಿರೋ ಹೂ ಬಾಡ್ ಹೋಗಕ್ ಮುಂಚೆ ಮದುವೆ ಅನ್ನೋ ಶುಭ ಕಾರ್ಯ ನಡೆದು ಹೋಗ್ಬಿಡ್ಬೇಕು. ಅದಕ್ಕೆ ಇವತ್ತೇ ನಿಮ್ಮಿಬ್ರಿಗೂ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಅಮ್ಮ ನನಗೆ ಮದುವೆಗೆ ಈಗೇನೆ ಅವಸರ. ರಮೇಶ್ ಮುಹೂರ್ತ ನೋಡ್ಬಿಟ್ಟಿದ್ದೀನಿ, ಇವತ್ತೇ ಮದುವೆ ಆಗ್ಬೇಕು. ನೋಡು ರಮೇಶ್, ನೀನ್ ಮದ್ವೆ ಆದ್ಮೇಲೆ ಕಂಕಣ ಬಿಚ್ಚೋವರೆಗೂ ಈ ಮನೆ ಹೊಸಲು ದಾಟ್ಕೊಡ್ದು. ಪುರೋಹಿತ್ರೆ ಮದುವೆಗೆ ಬೇಕಾದ ಏರ್ಪಾಡೆಲ್ಲ ಮಾಡಿ. ಏನು ಅಂದ್ರೆ ಹಾಳಾಗೋದ್ವಿ ರೀ, ಹಾಳಾಗೋದ್ವಿ. ಗೀತ ರೂಮ್ ಅಲ್ಲಿ ಆ ದಿಂಬ ಕೆಳಗೆ ಈಗ ಕಾಗದ ಇತ್ತು ರೀ. ದಿಂಬ ಕೆಳಗಿತ್ತ? ಗೀತ ಎದ್ರಕೋಬೇಡ, ನಾನೇ ರಮೇಶ್, ಜೈಲಿಂದ ತಪ್ಪಿಸ್ಕೊಂಡ್ ಬಂದಿದ್ದೀನಿ. ಆ ಯುಗದಲ್ಲಿ ಆ ಶಂಕರ ಹಾಲಾಹಲವನ್ನು ನುಗ್ಗಿ ನೀಲಕಂಠನಾದ, ಈ ಯುಗದಲ್ಲಿ ಈ ಶಂಕರ ನನ್ನ ಪ್ರೇಯಸಿ ಗೀತಾ ಪ್ರೇಮ ಪತ್ರವನ್ನು ನುಗ್ಗಿ ಪ್ರೇಮ ಕಂಠನಾದ. ಇನ್ ಮುಂದೆ ನನ್ನ ಪ್ರೇಮ ಕಂಠ ಹಾಕರಿ. ಇದ್ದೊಂದು ಆಧಾರ ನುಗ್ಬಿಟ್ಟು ನಡುವಳೆ ಕಂಠಪ್ರಾಯವಾದಲ್ಲೋ, ಹೆಂಗ್ ಹುಡ್ಗ ನೀನು? ಇಲ್ಲಿ ಕೇಳಿ, ಏನು ಅಂದ್ರೆ ಈ ಹಿಂಸದ ಕಷ್ಟ ನಿಮಗೇನು ಗೊತ್ತಾಗಬೇಕು. ಇವನ್ನ ನಾನು ಹೊಟ್ಟೆಲ್ ಇಟ್ಕೊಂಡು ಹೆರಿಗೆ ಆಗ್ಬೇಕಾದ್ರೆ ಅಮ್ಮ ನಾನು ಪಟ್ಟು ನೋವು. ಇವತ್ತೇನು ನನಗೆ ಬಂತು ನೋವು? ಒಳ್ಳೆ ಧರ್ಮ ಸಂಕಟ ಆಯ್ತಲ್ಲ ನನಗೆ. ನಿನ್ನನ್ನು ಕಾಪಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಆ ಭೀಮನ ಕೈ ಮುಗಿದು 3 ದಿವಸ ಟೈಮ್ ತಗೊಂಡ್ ಬಂದೆ. ಇವತ್ ಸಾಯಂಕಾಲ 5 ಗಂಟೆ ಒಳಗೆ ನಾನು ಜೈಲು ತಲುಪಲಿಲ್ಲ ಅಂದ್ರೆ ಅವನ್ ಹೇಗಾದ್ರೂ ಜೈಲಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ರಮೇಶ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ ಅಂತ ಪೇಪರ್ ಅಲ್ಲಿ ಬಂದ್ಬಿಟ್ರೆ ನಾನೇ ಕೊಲೆಗಾರ ಅಂತ ರುಜು ಆಗುತ್ತೆ, ನನ್ ಗಲ್ಸಿ ಶಿಕ್ಷಣ ಕಾಯಂ. ರಮೇಶ್ ಈಗೇನ್ ಮಾಡೋದು? ಗೀತಾ ಹೇಗಿದ್ರು ಅಮ್ಮ ಮನೇಲಿಲ್ಲ, ನಾನು ಈಗ ಹೋಗ್ಬಿಡ್ತೀನಿ. ಅಮ್ಮ ಬಂದ್ರೆ ಯಾವ್ದು ಅರ್ಜೆಂಟ್ ಕೆಲಸದ ಮೇಲೆ ಹೋಗಿದಾರೆ ಅಂತ ಹೇಳ್ಬಿಡು. ನೀವೇ ನಿಮ್ ತಾಯಿ ಹತ್ರ ಹೇಳಿ ಹೋಗಿ. ನಾನು ಹೇಳಿದ್ರೆ ಅಮ್ಮ ಬಿಡಲ್ಲ ಗೀತಾ. ನಡೆದದ್ ಹೇಳಿದ್ರೆ ಮೊದಲೇ ಅಮ್ಮ ಹಾರ್ಟ್ ಪೇಷಂಟ್, ನಾನು ತಾಯಿಲಿ ತಬಲೆ ಆಗ್ಬೇಕಾಗುತ್ತೆ. ನೋಡು ನೀನ್ ಏನ್ ಮಾಡ್ತೀಯೋ ಹೇಗ್ ನಿಭಾಯಿಸ್ತೀಯೋ ನಂಗೆ ಗೊತ್ತಿಲ್ಲ. ನಾನು ಜೈಲಿಂದ ಬಿಡುಗಡೆ ಆಗಿ ಬರ್ಬೇಕಾದ್ರೆ ಅಮ್ಮ ನಗರಕ್ಕೆ ನನ್ನನ್ನು ಸ್ವಾಗತಿಸ್ಬೇಕು. ನಾನು ಬರ್ತೀನಿ ಗೀತಾ. ರಮೇಶ್ ಡೋಂಟ್ ವರಿ, ಐ ವಿಲ್ ಕಮ್ ಬ್ಯಾಕ್. ವಾಟ್ ನಾನ್ ಸೆನ್ಸ್ ಯುವರ್ ಟಾಕಿಂಗ್. ಮೈಸೂರು ಜೈಲು ಅಂತಂದ್ರೆ ಟೀ ಅಂಗಡಿ ಅಂತ ಅನ್ಕೊಂಡಿದ್ದೀರಾ? ಇಷ್ಟ ಬಂದಾಗ ಬರೋಕೆ, ಇಷ್ಟ ಇಲ್ದಾಗ ಹೋಗೋದಕ್ಕೆ. ಅದು ನನ್ನಂತ ಸ್ಟ್ರಿಕ್ಟ್ ಆಫೀಸರ್ ಇರುವಾಗ ಕೈದಿ ತಪ್ಪಿಸ್ಕೊಂಡು ಹೋಗೋದಾಗಿರ್ಲಿ, ಒಂದು ನೊಣ ಕೂಡ ಜೈಲಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯವಿಲ್ಲ. ರಮೇಶ್ ನಾ ಇಲ್ಲೊಂದು ಮದುವೆ ನೋಡಿನಿ ಅಂತ ತಿಳ್ಕೊಂಡು ಇವರಿಬ್ರು ಹೇಳ್ತಾ ಇದ್ರಲ್ಲ ಸರ್. ಇಟ್ಸ್ ಆಲ್ ರೈಟ್, ನಿಮ್ಗೋಸ್ಕರ ಇನ್ನೊಂದ್ಸರಿ ಚೆಕ್ ಮಾಡಿ ಫೋನ್ ಮಾಡ್ತೀನಿ. 320 ಎಸ್ ಸರ್, ನೇರ 5ನೇ ಬ್ಲಾಕ್ ಹೋಗು. ಸರಿ ಸರ್. ಏಯ್ ಹೋಗಿ, ಏನ್ ಮಾಡ್ತೀಯ? ನೀವಲ್ಲ ಸರ್, ನಾನು ಅದನ್ನ ತಿಳ್ಕೊಳ್ದೆ ಹೊರಟು ಬಿಟ್ಟಿದ್ದೆ ಸರ್. ರಯಲ್ ಸೆಲ್ ಅಲ್ಲಿ ರಮೇಶ್ ಅಂತ ಇಂಜಿನಿಯರ್ ಇದ್ದಾರೆ, ಅವ್ರನ್ನ ತಕ್ಷಣ ಕರ್ಕೊಂಬಾ. ಎಲ್ಲಿ ಕರ್ಕೊಂಬರ್ಬೇಕು ಸರ್? ಇಲ್ಲಿ ಕರ್ಕೊಂಬರಯ್ಯಲ್ಲ. ಕಗಿ ಏನಾದ್ರು ಕೊಟ್ಬಿಟ್ನ? 5 ಗಂಟೆ ಒಳಗೆ ಬರ್ಲಿಲ್ಲ ಅಂದ್ರೆ ಹೆಂಗ್ ತಪ್ಪಿಸ್ಕೋಬೇಕಂತ ನಂಗೆ ಗೊತ್ತಿಲ್ವಾ?
ರಮೇಶ್ ನೋಡ್ದ್ಯ ಇಲ್ಲ ಎಮ್ಮೆ ಎಮ್ಮೆ ರಾಜಶೇಖರ ಶಂಕರಪ್ಪ ಎಸ್ ಸರ್ ಶರಣಪ್ಪ ಎಸ್ ಸರ್ ಭೀಮ ಎಲ್ಲಿರ್ಬೋದು ಗೋವಿಂದ ಎಸ್ ಸರ್ ಶಿವಯ್ಯ ಮರ್ದ್ಮೇಲಿದ್ಯಾ ನೀನು ಬಂದ್ಬಿಟ್ಯಾ ಇನ್ನೊಂದು ಸೆಕೆಂಡ್ ಲೇಟ್ ಆಗಿದ್ರೆ ಜೈಲ್ ಕೂಡ ಹಾರ್ ಹೊಟ್ಟಿದ್ದೆ ನೋಡು ನಾನು ಹಾಲಿನ ಮ್ಯಾನಲ್ಲಿ ಬಂದೆ ನೀ ಅದರಲ್ಲಿ ತಪ್ಸ್ಕೊಂಡು ಹೊಟ್ಟವು ಬೇಗ ಬಿಚ್ಚು ಬಟ್ಟನ ಬೈರ ನಾಗರಾಜ ಸರ್ ರಮೇಶ್ ಇದನಾ ಇಲ್ಲ 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 ಸರ್ ಬೆಳಿಗ್ಗೆ ಹೋಗಿದ್ದೆ ಜೈಲ ಕರ್ತೀಯ ರೋಗ ಎಲ್ಲ ಇವನ 5000 ರೂಪಾಯಿ ಕೊಡ್ದೆ ಹೊಟ್ಟದ್ನಲ್ಲ ಲೋ ರಮೇಶ ಕೊಟ್ಟಿಯಲ್ಲೋ ಕೈನಾ ಓ ಮೈ ಗಾಡ್ ಹಲೋ ನಮಸ್ಕಾರ ಸರ್ ಏನ್ ಸರ್ ನಾನು ಹುಡುಕ್ತಿದ್ರಂತೆ ಏನಯ್ಯ ಎಲ್ಲ ಕಡೆ ಹುಡುಕ್ತೇ ಎಲ್ಲೂ ಸಿಗ್ಲಿಲ್ಲ ಅಂತ ಹೇಳಿದೆ ಜೈಲಿ ಸಂಧಿ ಮೂಲ ಎಲ್ಲ ಹುಡುಕ್ದೆ ಸರ್ ಎಲ್ಲೂ ಸಿಗ್ಲಿಲ್ಲ ಸರ್ ಇವನು ಬಾತ್ರೂಮ್ ಅಲ್ಲಿ ಹುಡುಕಿದ್ರ ಎಮ್ಮೆ ಎಮ್ಮೆ ಅದೊಂದ್ ಜಾಗ ಬಿಟ್ಟು ಹೋಯ್ತಾ ಇನ್ಸ್ಪೆಕ್ಟರ್ ರಮೇಶ್ ಇಲ್ಲೇ ಇದ್ರೆ ಮಾತಾಡಿ ಹಲೋ ರಮೇಶ ಮಾತಾಡ್ತಿದ್ದಾನೆ ತಗೊಳ್ಳಿ ರಮೇಶನ ಚಟ್ ಪಟ್ ಹಲೋ ಯಾರ್ ಮಾತಾಡೋದು ರಮೇಶನ ಹೌದು ಕತ್ತೆ ಅಪ್ಪ ಇದು ನನ್ಗಲ್ಲ ನಿನಗೆ ಹಲೋ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಬಿ ಮೋಕ್ಕೆಂಡಯ್ಯ ಮಾತಾಡ್ತಾ ಇದ್ದೀನಿ ನಿನ್ನ ಹೆಂಡತಿ ಚೆನ್ನಾಗಿ ಅಲಂಕಾರ ಮಾಡ್ಕೋತಿದ್ದಾಳ ಹೆಂಡತಿ ಹೆಂಗಿದ್ರೆ ಇವನಿಗೇನು ಮಾತಾಡೋದಿಲ್ವಾ ಜೈಲಿಂದ ಬಂದ್ಮೇಲೆ ಹುಲ್ ತಿನ್ನಿಸ್ತೀನಿ ಎಮ್ಮೆ 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 ಏನ್ರಿ ಎಮ್ಮೆ ಅದೊಂದ್ಸತಿ ಓದಿದ್ರು ಏನ್ರಿ ನೀವು ಬಹಳ ದೊಡ್ಡ ಮನುಷ್ಯರಿದ್ದೀರಿ ಸುಮ್ ಸುಮ್ನೆ ಬಂದು ತೊಂದರೆ ಕೊಡ್ತಿದ್ರಲ್ರಿ ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡೋಣ ಅಂತ ಬಂದೆ ಮಾಡ್ತಿರ್ತಾರೆ ಈ ಕಾಲದಲ್ಲಿ ಕಾಲವೇ ನಮ್ಮ ಅರ್ಥ ನಾವಿನ್ ಬರ್ತೀವಿ ಸುಮ್ಮನೆ ಬಾರಿ ಕಿಲಾಡಿ ಇದ್ರಿ ನೀವು ಬಿಟ್ಟಿಯಲ್ಲ ಯಾವಾಗ ಬಂದೆ ನಾನಾ ಈಗ ತಾನೇ ಬಂದಮ್ಮ ನೋಡು ನಿನ್ಗೋಸ್ಕರ ಸೀರೆ ತಂದಿದ್ದೀನಿ ಇದ್ರಲ್ಲಿ ಇರೋದೇನು ಇದೆಲ್ಲ ನನ್ನ ಹಳೆ ಬಟ್ಟನಮ್ಮ ಎಷ್ಟು ಸ್ವರ್ಗ ಹೋಗಿದ್ಯಪ್ಪ ಎತ್ತಾಯಿ ಕಣ್ಣಿಗೆ ಹಾಗೆ ಕಾಣೋದು ಅಮ್ಮ ನಿನ್ ಕೈ ಅನ್ನ ತಿಂದು ಅಮ್ಮ ಹೊಟ್ಟೆ ಹಸಿತಾ ಇದೆ ಅಮ್ಮ ಹೊಟ್ಟೆ ಹಸಿತಾ ಇದೆ ವಿಚಿತ್ರ ಭಕ್ಷ ಬಿದು ಅಮ್ಮ 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 ಹೊಟ್ಟೆ ಹಸಿತಾ ಇದೆ ಅಂದ್ರೆ ಏನಪ್ಪ ಬಾಕ್ಲ ಕಡೋದೆ ತೆಗೆಯಪ್ಪ ಬಾಕ್ಲ ಎಲ್ಲ ಒಳಗಡೆನೆ ಇದೆ ಇಟ್ಕೊಂಡ್ ತಿನ್ನು ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅಮ್ಮ ಅಮ್ಮ ಬಾಗ್ಲ ತೆಗೆಮ್ಮ ನನಗ್ ಗೊತ್ತಿಲ್ವಾ ಬಿಟ್ರು ಹೊರಟೋಗ್ತೀಯ ನಿನ್ ಜೈಲೇ ಮನೆ ಆಗ್ಬಿಟ್ಟಿದೆ ಇದನ್ನೇ ಜೈಲು ಅನ್ಕೋ ತಿನ್ಬಿಟ್ಟು ಬಿದ್ದಿರೋ ಅಮ್ಮ ನಾನು ಬಡವ್ರಿಗೋಸ್ಕರ ಜೇಬ್ ಕತ್ತರಿಸ್ತೀನಿ ಅದಕ್ಕೆ ಪೊಲೀಸ್ನವ್ರು ಒಳಗ್ ತಳ್ತಾರೆ ಅದಕ್ಕೆ ನಾನೇನಮ್ಮ ಮಾಡ್ಲಿ ನೀನೇನು ಮಾಡ್ಬೇಡ ಬಾಯ್ ಮುಚ್ಕೊಂಡು ಒಳಗ್ ಬಿದ್ದಿರು ನಾನ್ ಬರ್ತೀನಿ ಅಮ್ಮ 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 ಆವು 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 ಅಳು ಅಯ್ಯೋ ಮಾ
ಅಯ್ಯೋ ಕೈನಲ್ಲಿ ಇಟ್ಕೊಂಡಿದ್ಯಲ್ಲ ಹೊರಗಡೆ ಬಿಸಾಕ ಹೊರಗಡೆ ಇವನ್ ಕಟ್ಕೊಂಡು ಹುಡುಗಿ ಹೆಂಗ್ ಸಂಸಾರ ಮಾಡ್ತಾಳೋ ಏನು ಮುತ್ತಮ್ಮ ನಿನಗ್ ಗೊತ್ತಮ್ಮ 1948 ಬಗ್ಗೆ ನಾನೇ ಈ ಬಜಾರಿ ದೊಡ್ಡ ದಾದ ನನಗ್ ಗೊತ್ತಪ್ಪ ನೀನು ಅಂದಂಗೆ ನಾನು ಊರೊಳಗೆ ಬರ್ತಿದ್ದಾಗೆ ಯಾರೋ ಹೇಳಿದ್ರು ಆ ಭೀಮಾ ಜೈಲಿನಿಂದ ಬಂದವನಂತೆ ಈ ಸಾರಿ ಅವನ ಏನಾದ್ರೂ ನಿನ್ ಹಿಂದೆ ಬಿದ್ದ ಅಂದ್ರೆ ಮುತ್ತಮ್ಮ ನಾನು ಅವನ ಕೈ ಕಾಲು ಮುರಿದು ಬಿಡ್ತೀನಿ ಇದೇನಮ್ಮ ಇದು ತಲೆ ಮೆಕ್ಕಲ್ಲು ಅದು ಇಲಿ ಮ್ಯಾಗಿಂದ ಇಲಿ ಕೆಡದಿರ್ಬೇಕು ಇಲಿಯಾಗ್ಲಿ ಯಕ್ಕನ ಆಗ್ಲಿ ನಾನು ಸುಖ್ಯ ಬಿಟ್ಬಿಡ್ತೀನ ಮುತ್ತಮ್ಮ 1948 ಒಳಗೆ ನಾನೇ ಈ ಬಜಾರಿಗೆ ದೊಡ್ಡದಾದ ಗೊತ್ತಾ ಅಯ್ಯೋ ಕಲ್ಲೇಟಿನ ಮ್ಯಾಲ್ ಕಲ್ಲೇಟು ಕಲ್ಲೇಟಿನ ಮ್ಯಾಲ್ ಕಲ್ಲೇಟು ಯಾಕೆ ಏನ್ ಸಮಾಚಾರ ಅಂತ ಒಂದು ಗೊತ್ತಾಗ್ತಾ ಇಲ್ವೇ ಮುತ್ತಮ್ಮ ಯಾಕಮ್ಮ ಹೊಡಿತಾ ಇದೆಯಾ ನೀನ್ ಒಣ ಹೊಡೆಯೋದ್ರೊಳಗೆ ನನ್ಗೆ ಎಣ ಬಿದ್ದು ಹೋಗುತ್ತೆ ಅಪ್ಪ ನೀನ್ ಊಟ ಮಾಡ್ತಾ ಇರು ನನಗೆ ತೋಟ ತಗೋಗ್ಬಿಡ್ತೀನಿ ನೋಡು ದಾರಿಲಿ ಆ ಭೀಮಾ ಸಿಕ್ಕಿದ್ರೆ ಅವ್ನ ಜೊತೆ ಮಾತಾಡಬೇಡ ಇಲ್ಲ ಕಣ್ಣೆ ತೂ ನೋಡ್ಬೇಡ ಹುಷಾರ್ ಸಾವಿರದ 1948 ಒಳಗೆ ಈ ಬಜಾರಿಗೆ ನಾನೇ ದೊಡ್ಡದಾದ ಯಾರು ಲಕ್ಷಣನೇ ಸರಿಯಾಗಿಲ್ಲ ಯಾವುದೋ ಕೆಟ್ಟ ದೆವ್ವ ಮನೇಲಿ ಸೇರ್ಕೊಂಡಿದ್ಯೋ ಏನೋ ಅಪ್ಪ ಅಪಶಕುನ ಯಾವ ಸೊತ್ತಿನಗಳಿಗೇನೆ ಚೆನ್ನಾಗಿಲ್ಲ ಅಂತ ಕಾಣಿಸುತ್ತೆ ಮುತ್ತಮ್ಮ ಈ ಸಂದಿಲ್ ಕುತ್ಕೊಂಡು ನೀನ್ ಕೆನ್ನೆಗ್ ಮುತ್ತಿರ್ತಿದ್ರೆ ನನ್ನ ಮೈಗೆ ಸ್ವರ್ಗರೇ ಸಿಕ್ಬಿಡ್ತೈತೆ ಇದನ್ ಯಾರು ನೋಡಿ ನಮ್ಮ ಅಪ್ಪನ್ ಹೇಳಿದ್ರೆ ಆ ಸಿಕ್ತೈತೆ ನರಕ ನಿಮ್ ಅಪ್ಪನಿಗಿಲ್ಲೈತೆ ನೋಡು ಸ್ವರ್ಗ ನೀನೇ ಹೇಳ್ದಲ್ಲ ಬುಟ್ಟೆ ಅಂತ ಖಬರ್ದಾರ್ ನಾನ್ ಜೀವ ಬಿಟ್ಟಾದ್ರೆ ಸಹ ಇದನ್ನ ಮಾತ್ರ ನಾನು ಬಿಡಕ್ಕಿಲ್ಲ ನಾನೇ ಅವಾಗ ಏನಪ್ಪ ಇದು ಆ ಇಂಜಿನಿಯರ್ ಏನಾದ್ರು ಬಂದಿದ್ನ ಇಲ್ಲಿ ಬಂದವನ್ ಏನ್ ಮಾಡಿರ್ಬೋದು ಮುತ್ತಮ್ಮ ಮುತ್ತಮ್ಮ ನಾನ್ ಬಂದ್ ಏನ್ ಮಾಡ್ದೆ ಹೇಳು ಮುತ್ತು ನಿಮ್ ಮನೆಯ ಕುಸಿ ಅನ್ನ ಮೀನ್ ಸಾರು ಇದೆ ಆಮೇಲೆ ಮಜಾ ಇರ್ತೈತೆ ಅಂತ ನಾನು ಅವ್ರ ಮೇಲೆ ಮುಂದಿಟ್ಟೆ ಆಮೇಲೆ ಕುಡಿಯಕ್ಕಿಲ್ಲ ಬಿಟ್ಬಿಟ್ಟೆ ಅಂದೆ ಹಂಗ ಆಮೇಲೆ ತುಂಬಾ ದಿನ ಆಗೋಗಿತ್ತಲ್ಲ ಮನಸ್ ಕಟ್ಟಿ ಇಡ್ಕೊಂಡು ತಪ್ಕೊಂಡ್ಬಿಟ್ಲ ಆಮೇಕೇನು ಹಂಗೆ ಪಕ್ಕ ಕುಂತ್ಕೊಂಡು ಮಾಮೂಲಿಗೆ ಅಂತ ಹತ್ರ ಬಂದೆ ಆಮೇಲೆ ಪಟಕ್ಕಂತ ದೂರ ತಾಳ್ಬಿಟ್ಟೆ ನೀನು ಓಹೋ ಹಂಗ ಮುತ್ತಮ್ಮ ಆಮೇಲೆ ಏನಾಯ್ತು ಮುಟ್ಟಕ್ಕೆ ಬಿಡ್ಲಿಲ್ಲ ಅಟ್ರೊಳಗೆ ಯಾರು ಇಬ್ರು ಬ್ಯಾವರ್ತಿಗಳು ಬಂದು ನಿನ್ ಕರ್ಕೊಂಡು ಹೋಗ್ಬಿಟ್ರು ಆವತ್ತು ಇವತ್ ಬರ್ತಾ ಇದೆಯಲ್ಲ ಹೋಗ ನಾನ್ ಮಾತಾಡೋಕಿಲ್ಲ ಇದೇನ್ ದಿಕ್ಕೆ ಬದಲಾಗೋಯ್ತಲ್ಲ ಮುತ್ತಮ್ಮ ಇನ್ನೇನಯ್ಯೋ ನನಗೇನಯ್ಯ ಕಡಿಮೆ ಆಗದೆ ಅಂದ ಇಲ್ವ ಚಂದ ಇಲ್ವಾ ವಯಸ್ಸಿಲ್ವ ಅದಿಲ್ವಾ ಇದಿಲ್ವಾ ರುಚಿ ರುಚಿಯಾಗಿ ಮೀನ್ ಸಾರು ಮಾಡಕಿಲ್ವ ಮತ್ತಿನ್ನೇನು ಮುತ್ತಮ್ಮ ಮುತ್ತಮ್ಮ ಮತ್ತಿನ್ನೇನಯ್ಯ ಎಲ್ಲಾದ್ರೆ ಅಂತ್ಯ ಮತ್ತೆ ಯಾಕ ಸಾಕರ್ ಮಗಳನ್ನ ಹೇಳ್ಕೊಳೋದೆ ನಾನು ಹುಡುಗಿನ ಹೇಳ್ಕೊಂಡದ್ನ ಅಯ್ಯೋ ಮುತ್ತಮ್ಮ ನಿನ್ಗೇನಾದ್ರು ಬುದ್ಧಿಗಿದ್ದೀಯಾ ಈ ಮಿಲಿ ಆಣೆಗೂ ಈ ಜಲಮಕ್ಕಲ್ಲ ಇನ್ ಏಳೇಳು ಜಲಮಕ್ಕು ನೀನು ಬಿಟ್ರೆ ನಾನು ಇನ್ಯಾವ ಹುಡುಗಿನ ಕಣ್ಣಾರ ನೋಡಕ್ಕಿಲ್ಲ ಕೈಯಾರ ಮುಟ್ಟಕ್ಕಿಲ್ಲ ಮುತ್ತಮ್ಮ ಅಯ್ಯೋ 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 ನನಗ್ ಗೊತ್ತಯ್ಯ ಮತ್ ಯಾಕ ಬೇವರ್ತಿಗಳು ಹಂಗಂದ್ಬಿಟ್ರು ಮೂರ್ ದಿನ ಬಂದು ಎಲ್ಲ ಕಬ್ಬೆ ಬಚ್ಚಿಬಿಟ್ಟಿಲ್ಲೋ ಇಂಜಿನಿಯರ್ ಯೋ ಭೀಮಾ ಯಾರಪ್ಪ ಇಂಜಿನಿಯರು
ಇಂಜಿನಿಯರ್ ಅಲ್ಲ ಮುತ್ತಮ್ಮ, ಇಂಜಿನಿಯರ್ ಅವನು ನನ್ನ ಹಾಗೆ ಇದ್ದಾನೆ, ಇಬ್ರು ಒಂದೇ ತರ ಇದೀವಿ. ಹಂಗಾ ನಿಂತಾರೇ ಅವರಲ್ಲಿ ಅಚ್ಚಾಕ್ ನಂಗೆ ಹಂಗೂ ಅಂತ ಉಂಟು. ಸಾರಿ ಕೊಡು. ಏನು ಕೊಡು ಅಂದ್ರ ಇದಲ್ಲ ಅದು ಅದು ಅಂದ್ರೆ ಏನು ಮುತ್ತ ಮುತ್ತಮ್ಮ. ನಗ ಬ್ಯಾಡ ನಗು ತಕ್ಕೊಲ ಬ್ಯಾಡ, ಬಂಗಾರಿ ನಿನ್ನ ಕಾಡಿಗೆ ಕಣ್ಣಿನ ನೋಟದ ನನ್ನದ ನೀ ಹಿಂಗ ಕದಿ ಬ್ಯಾಡ ಬ್ಯಾಡ ಹೆಂಗ ಹೇಳಿ ಬ್ಯಾಡ ಕೆಲವ ನಿನ್ನ ತುಂಬನೆ ನೀಚೆಯ ಅಂಚಲಿ ಈ ಥರ ನೀ ಜಡೆಯೊಳಗೆ ಹೊಡಿ ಬ್ಯಾಡ, ಹುಚ್ಚೆ ಬಿಸೋ ಬಳುಕು ನಡೆ ನೋಡಿ ಬ್ಯಾಡ, ಹುಚ್ಚಿರುವ ಜಡೆಯೊಳಗೆ ಹೊಡಿ ಬ್ಯಾಡ, ಹುಚ್ಚೆ ಬಿಸೋ ಬಳುಕು ನಡೆ ನೋಡಿ ಬ್ಯಾಡ. ಮದುವೆಗೆ ಮುಂಚೆನೆ ಬರಬೇಡ, ನೆಮ್ಮದಿಯ ಕೆಡಿಸಬೇಡ, ಹಿಂಗೆ ಕರಿಬೇಡ ಹೆರಗೆ ಹಿಂಗೆ ಹೇಳಿದ್ಯಾಡ ಕೆಲವ ನಿನ್ನ ತುಂಬನೆ ನೀಚೆಯ ಅಂಚಲಿ ಈ ಥರ ನೀಡ. ಬೇಡ ಬಂಗಾರಿ ನಿನ್ನ ಕಾಡಿಗೆ ಕಣ್ಣಿನ ನೋಟದ ನನ್ನೆದೆ ನೀ ಹಿಂಗ ಕದಿ ಬೇಡ ಬೇಡ ಹೆರಗೆ ಹಿಂಗ ಹೇಳಿ ಬೇಡ ಕೆಲವ ನಿನ್ನ ತುಂಬನೆ ನೀಚೆಯ ಅಂಚಲಿ ಈ ಥರ ನೀ ಬೇಡ. ಕಳಪಟ್ಟಿ ಐದೋ ಮಾವಾ ಗುಂಡು ಬಿಟ್ಬಿಟ್ಟಿದ್ಯಾ? ಆಗಾಗ ಗುಟ್ಟಾಗ ಆಗ್ತಾ ಇರ್ತೀನಿ. ಸರಿ ನಡಿ ಏರ್ಸ್ಕೊಳ್ಳೋಣ. ಏಯ್ ಮಾತಾಡ, ಇನ್ನೊಂದ್ ಕಿತ್ತ ಏನಾದ್ರೂ ನನ್ನ ಮಗಳ ಹಿಂದೆ ಹಿಂದೆ ಸುತ್ತಿದ್ರೆ ಉರುಳ ಕಿತ್ತಾಗ್ತೀನಿ. ತಗಂಬ ದೋಣೆ. ಏಯ್ ನಿನ್ ಕೈ ಕಾಲ್ ಮುರ್ದಾಕ್ತೀನಿ. ಕಳ್ಳಪಟ್ಟಿ ಮಗಳೇ, 1948 ಬಳಿ ಬಜಾರ್ಗೆ ನಾನೇ ದೊಡ್ಡ ದಾದೋ. ಏನ್ ತಿಪ್ಪಣ್ಣ? ಚಂದಮ್ಮ ನಮಸ್ಕಾರ. ನಮಸ್ಕಾರ.
ಈ ಕಡೆ ಕಳ್ಪಟ್ಟಿ ಮಗ ಓಡೋದ ಶಾಂತಮ್ಮ ಪಂಚ ಬಿಚ್ಚೋಯ್ತು ಇಲ್ದೆ ಹೋಗಿದ್ರ ಗುಡ್ಡೆ ಬಿಸ್ನೀರ್ ಕಾಯಿಸ್ತಾ ಇದ್ದೆ ನೀನೇನಾದ್ರ ನೋಡ್ದ ಯಾರದು ಅದೇ ಅಭಿಮಾ ನನ್ನ ಮಗ ನಿನ್ ಮಗನೇ ಪಂಚ ಬಿಚ್ಚೋದ್ರ ನನ್ಗೆಲ್ಲ ಮರ್ತೋಗುತ್ತೆ ಇಟ್ಕೋಯ್ತೀನಿ ಪಂಚ ಬಿಚ್ಚೋದ್ರ ನನ್ಗೆಲ್ಲ ಮರ್ತೋಯ್ತದೆ ನೀನೇನಾದ್ರ ನೋಡ್ದ ಶಾಂತಮ್ಮ ಇಲ್ವಲ್ಲ ಇಲ್ವಾ ಎಲ್ಲೋದ ಎಲ್ಲಿ ಎಲ್ಲಿ ಇಳಿಯೋ ಇಳಿದು ಮಾರ ಕೆಳಗೆ ಬಡವ ರಾಸ್ಕಲ್ ನಿನ್ ಆಕಾಶದಾಗ ತುಂಬಿಕೊಂಡ್ರು ನಾನ್ ನಿನ್ ಬಿಡಕ್ಕಿಲ್ಲ ಕಾಣು ಇಳಿಯೋ ಕೆಳಗೆ ಮಾವ ಮುತ್ತಮ್ಮ ನನಗೆ ಕೊಟ್ಟು ಮದುವೆ ಮಾಡ್ಕೊಡ್ತೀನಿ ಅಂದ್ರೆ ನಾನು ಇಳಿಯೋದು ಮಾ ಲಕ್ಷ್ಮತಿ ಮೊಮ್ಮಗ ಇವನು ಮಾಡ್ತೀನಿ ನೋಡು ಕೆಳಗಡೆ ಬಂದ ಮಾತಾಳ ಮದ್ವೆ ಮಾಡ್ತೀನಿ ಅನ್ನು ಅಯ್ಯೋ 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 ನಿನ್ ಮಗ ಸಂತೋಷ ನೋಡಿ ಹೆಂಗೈತೆ ಇದ್ರಲ್ಲೇ ಗೊತ್ತಾಗಕ್ಕಿಲ್ವಾ ಅವ್ರಿಬ್ರು ಪ್ರೀತಿ ಎಷ್ಟೈತೆ ಅಂತ ನೋಡು ನಾನೇನೋ ಈ ಮದ್ವೆಗೆ ಒಪ್ಕೊಂಡ್ಬಿಟ್ಟಿದೀನಿ ನೀನು ಒಪ್ಕೊಂಡ್ಬಿಡು ಮಾನ ಒತ್ತಿದೆ ಕಣೋ ಬೀದಿ ಕಣೋ ಇದು ಬಿಡೋ ಉಳ್ಳ ಬಿಡೋ ಬಿಡೋ ಬಿಡು ಅಯ್ಯೋ ಕೊಡಿಲಿ ಅಂತ ಅಲ್ವೋ ನೀನ್ ಅವಳನ್ನ ಮದುವೆ ಆದ್ಮೇಲೆ ಜೈಲು ಗೀಲು ಅಂತ ಸುತ್ತಾಡ್ತಾ ಇದ್ರೆ ಅವಳ ಜೀವನದ ಗತಿ ಏನು ಏನೋ ಏ ಅದಕ್ಕೆ ನಾನ್ ಹೇಳೋದೇನು ಅಂದ್ರೆ 5,000 ರೂಪಾಯಿ ತಂದು ಅವಳ ಜೀವನಾಂಶಕ್ಕೆ ಅಂತ ನನ್ ಕೈ ಮಾಡ್ದು 5,000 ರೂಪಾಯ ಮಾವ ತಗೋ ಚಿನ್ನಿಸ್ತಾರ 6,000 ಬರುತ್ತೆ ಉಳಿದು ಬಿಟ್ಟಿದ್ದೀನಿ ಅಂತ ನನ್ನೇ ಯಾಮಾರಿಸ್ತೀಯಾ ಇದನ್ ಮಾಡಿದ್ರೆ 6 ರೂಪಾಯಿ ಅಷ್ಟಾಕಿಲ್ಲ ಕಣೋ ಇತ್ತಾಳಗುಂತ ನಮ್ಗೂ ಗೊತ್ತು ಕಣೋ ನಿಮಗೂ ಗೊತ್ತಾಗೋಯ್ತಾ ಸರಿ ಈಗ 5,000 ತಾನೆ ನಿನ್ಬೇಕು ತರ್ತೀನಿ ಮುತ್ತಮ್ಮ ಬೀದಿ ಕಣೋ ಬರ್ತೀನಿ ಭೀಮಾ ಎಲ್ಗೆ ಹೋಗ್ತೀಯಾ ಮತ್ತೆ ಜೇಬುಗಳನ್ನ ಕತ್ತರಿಸಿ ಜೈಲ್ಗೆ ಹೋಗ್ತೀಯಪ್ಪ ಅಮ್ಮ ಇದು ನನ್ನ ಮದುವೆಗೆ ಬೇಕಾಗಿದೆ ಹಣ ಅಂತ ದುಡ್ಡು ನನಗೆ ಬೇಕಾಗಿಲ್ಲ ಬರ್ತೀನಿ ಈಗ 5,000 ರೂಪಾಯಿ ಹೆಂಗ್ ಸಂಪಾದನೆ ಮಾಡೋದು ರಮೇಶ 5,000 ಕೊಡ್ತೀರಿ ಅಂತ ಕೊಡ್ಲಿಲ್ಲ ಅವನ ಊರು ಪಾಂಡುಪುರ ಅವನ ಮನೆಗೆ ಹೋಗಿ ವಸೂಲು ಮಾಡ್ಬಿಡ್ತೀನಿ ಏನಪ್ಪ ಇಲ್ಲಿ ಇಂಜಿನಿಯರ್ ರಮೇಶ್ ಅವ್ರ ಮನೆ ಗೊತ್ತಾ ಏನ್ ಸಾ ಬೊಂಬಾಟ ಗುಂಡಾಕ್ಬಿಟ್ಟಿದ್ದೀರಾ ಏ ಸುಮ್ಮನಿರೋ ಏನ್ ಸಾ ನಮಗೆ ತಮಾಷೆ ಮಾಡ್ತಿದ್ದೀರಾ ನಿಮ್ ಮನೆ ನಿಮ್ಗೆ ಗೊತ್ತಿಲ್ವಾ ನನ್ನ ಮನೆ ನಂಗೆ ಗೊತ್ತು ಊರ್ನಲ್ಲಿ ಏನೋ ವಿಶೇಷ ನೀವಿನ ಮೇಲೆ ಏನಿದೆ ವಿಶೇಷ ಇಂಜಿನಿಯರ್ ರಮೇಶ್ ಇದಾನ ಊರ್ನಲ್ಲಿ ಎರಡಿಂದ ಬಂದು ಮದುವೆ ಮಾಡ್ಕೊಂಡು ಹೊಂಟೋದಾಣ ಮದುವೆ ಬೇರೆ ಮಾಡ್ಕೊಂಡು ಹೋದ್ಯಾ ನೀನು ಹೇಳ್ತಿ ತಾಳಿಗೆ ಒಳ್ಳೆ ಪರಿಸ್ಥಿತಿ ಆಯ್ತಲ್ಲ ಹೆಂಗ ಅವನ ಮನೆ ಕಂಡು ಹಿಡಿಯೋದು ರಮೇಶ ಅಣ್ಣ ಕತ್ತಿಕಾಳ ಜೈಲಿಂದ ಬಂದವನೇ ನಿಮ್ಮನ್ನ ಹುಡುಕ್ತವನೆ ಕತ್ತಿಕಾಳಣ ಯಾಕಂತೆ ಯಾಕೋ ನಂಗೆ ಗೊತ್ತಿಲ್ಲ ನಿಮ್ಮನ್ನ ಕೊಲ್ಲಂಗವನೆ ಸರಿ ನೀ ಭಯಪಡಬೇಡ ಹೋಗು ಕತ್ತಿಕಾಳನಿಗೂ ರಮೇಶ್ ನಿಮ್ಗೆ ಏನಂತ ವಿರೋಧ ಸರಿ ಬಂದ ನೋಡ್ಕೊಳ್ಳೋಣ ಬಿಡು ಎಷ್ಟು ಕೊಪ್ಪ ನಿನಗೆ ಒಂದು 3 ಕೆಜಿ ಇರ್ಬೋದು ನನ್ನ ಜೈಲಿಗೆ ಕಳಿಸಿದ ನೀನು ಈ ಭೂಮಿ ಮೇಲೆ ಬದುಕಿರ್ಬಾರ್ದು ಒಂದು ನಿಮಿಷ ಈ ಭೂಮಿ ನಿಮ್ ತಾತಂದ ನಿಮ್ಮ ಅಪ್ಪಂದ ಎತ್ತಲ ಏನಂದೆ Thank you.
ಇನ್ನೊಮ್ಮೆ ನಿನ್ ತಂಟೆಗ್ ಬರಲ್ಲ. ಈಗಾಗಪ್ಪ ನನ್ ಮನೆಗ್ ಹೋಗೋದು. ನಿಮ್ ಮನೆಗ್ ನಾವ್ ಕರ್ಕೊಂಡು ಹೋಗ್ತೀವಿ ರಮೇಶಪ್ಪ. ಕತ್ತಿ ಕಾಳನಿಗೆ ನಿಮ್ ಮಗ ಅವರು ಹುಚ್ಚಿನಾಗಿ ಹೊಡೆದಂಗ್ ಹೊಡೆದಾಕ್ಬಿಟ್ರು ಅಮ್ಮ ಅವ್ರೆ. ಜಪ್ಪಯ್ಯ ಅಂದ್ರೆ ಅವ್ನ್ ನಮ್ಮೂರ್ ಕಡೆ ತಲೆ ಹಾಕೋದೇ ಇಲ್ಲ. ಬತ್ತೀವ ಅಮ್ಮ ಅವ್ರೆ, ಹೋಗ್ ಬನ್ನಿ. ಏನಪ್ಪ ರಮೇಶ್, ರಮೇಶ್ ಏನೋ ಇದು? ಮೊದ್ಲೇ ಅವ್ನ್ ರಾಕ್ಷಸ, ಅವ್ನ್ ಸುದ್ದಿಗ್ ಹೋಗ್ಬೇಡ ಅಂತ ಎಷ್ಟು ಸಲ ನಿಂಗೆ ಹೇಳಿದೀನಿ. ನನ್ ಮಾತಿಗೆ ಒಂದ್ ಚೂರು ಬೆಲೆ ಕೊಡಲ್ಲ ನೀನು. ಸದ್ಯ ನಿಂಗೇನು ಆಗಿಲ್ಲ ತಾನೆ? ನನಗೇನಾಗಿದೆ ಭೀಮಾ? ಭೀಮಾ ಕಬಡದ ಭಯ ಅಮ್ಮವ್ರೆ. ಅಮ್ಮವ್ರೆ? ಆ ದೇವಿನ ಅಮ್ಮವ್ರೆ ಅಂತಾರಲ್ಲ ಅದಕ್ಕೆ ಅಮ್ಮವ್ರೆ ಅಮ್ಮವ್ರೆ. ಬರ್ತಾ ಬರ್ತಾ ನೀನ್ ತುಂಬಾ ಬದಲಾವಣೆ ಆಗೋಗ್ಬಿಟ್ಟೆ. ಏನ್ ಮಾಡೋದು, ಹೊರಗಡೆ ಸುತ್ತಾಟ ಜಾಸ್ತಿ ಆಯ್ತಲ್ಲ. ಸಾಕು ಸುಮ್ನಿರೋ, ನಾನ್ ಮೊದ್ಲೇ ಹೇಳಿಲ್ಲ ಮನೆ ಬಿಟ್ಟು ಹೋಗ್ಕೂಡ್ದು ಅಂತ? ಕೆಲ್ಸ ಅಂತ ಕೆಲ್ಸ, ಇಷ್ಟ ಬಂದಾಗ ಹೋಗೋದು, ಇಷ್ಟ ಬಂದಾಗ ಬರೋದು. ನೋಡು ಈಗ ಹೇಳ್ತಾ ಇದ್ದೀನಿ, ಇನ್ನು ಮೂರ್ ದಿವಸ ಮನೆ ಬಿಟ್ಟು ಎಲ್ಲೂ ಕದ್ಲು ಕೂಡುದು. ಇಲ್ಲಿ ದುಡ್ಡು ಕೊಟ್ಬಿಟ್ರೆ ಮೂರ್ ದಿನ ಮೂವತ್ತು ದಿವಸ ಇಲ್ಲೇ ಇರ್ತೀನಿ. ಏನು ಅದು ಗೊಣಗುಡ್ತಾ ಇದೀಯಾ? ಅದೇ ಏನಿಲ್ಲ, ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ ಅಂದೆ. ಸರಿ ಸರಿ ನಡಿ, ಎಣ್ಣೆ ನೀರು ಹಾಕ್ತೀನಿ. ಎಣ್ಣೆ ಬಾರೋ. ಈ ಅಮ್ಮ ಇದು ಬೆಳ್ಳಿದನ? ಏನು ಹಾಕಿ ಹೇಳ್ತೀಯ? ತಟ್ಟೇನ ಬೆಳ್ಳಿದನೆ, ಇದ್ರ ಮಾರದ್ರೆ ಎಷ್ಟು ಸಿಗ್ಬೋದು? ಮಾರೋದು ಅಂದ್ರೆ ಏನಪ್ಪ, ಆ ಕಾಲದಲ್ಲಿ ನಿಮ್ಮಪ್ಪ ತಗೊಂಡ್ರು ಸರಿ ಹೋಯ್ತು, ಈಗ ನಮ್ ಕೈ ತಗೊಳಕ್ ಆಗತ್ತಾ? ಹೌದೌದು, ಈ ಬೆಳ್ಳಿ ಸಾಮಾನ್ ಜೊತೆ ಈ ತರ ನೋಡಿದ್ರೆ 5,000 ರೂಪಾಯಿ ಸಿಗ್ಬೋದು. ಅಯ್ಯೋ ಏನೋ ಇದು. ಅವ್ವ ಹೊಟ್ಟೆ ತುಂಬಾ ಹಾಕ್ಬಿಟ್ಲು, ಕಣ್ ತುಂಬಾ ನಿದ್ದೆ ಮಾಡ್ಬಿಟ್ಟೆ. ನೋಡು ಇದನ್ನೆಲ್ಲ ತಿನ್ನಕ್ಕೆ ಆಗ್ಲಿಲ್ಲ. ಮೊದ್ಲು ಜೇಬ್ನಲ್ಲಿರೋ ಸರ ತೆಗಿ. ಯಾವ ಸರ? ನೀನ್ ಊಟ ಮಾಡ್ತಾ ಇದ್ದಾಗ ಅತ್ತೆ ಕತ್ನಲ್ಲಿ ನೀನ್ ನೋಡಿ ಸರ. ಅತ್ತೆ ಕತ್ನಲ್ಲಿರೋದ? ನನಗ್ ಗೊತ್ತಿಲ್ಲ ಬಿಡಿ. ಮರ್ಯಾದೆ ಯಾಕೆ ಕೊಡ್ತೀಯೋ? ಇಲ್ಲ ಪೊಲೀಸ್ನ ಕರೆಸ ಭೀಮಾ. ಭೀಮಾ ನನ್ನ ಹೆಸರು ನಿಮ್ಗೆ ಗೊತ್ತು? ರಮೇಶ್ ನಿನ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಎಲ್ಲ ಹೇಳ್ಬಿಟ್ನಾ? ಕೊಂಪೆ ಮುಳುಗೋಯ್ತು, ಕಲ್ತು ಬುದ್ಧಿ ಕೈ ಮುಂದೋಯ್ತು. ತಗೊಳ್ಳಿ ನಿಂತ್ಕೋ, ನೀನ್ ಹೋಗ್ಕೊಡ್ದು. ನಾನು ಹೋಗ್ಬಾರ್ದ? ರಮೇಶ ಕೊಡ್ಬೇಕಾಗಿ ದುಡ್ಡು ಕೊಡ್ಲಿಲ್ಲ, ಇಲ್ಲೇ ಹೇಗಾದ್ರೂ ವಸೂಲು ಮಾಡ್ಕೊಂಡು ಹೋಗಂತ ಬಂದೆ, ನನಗದು ಕುದಿರ್ಲಿಲ್ಲ. ಹಾಗಾದ್ರೂ ಹೊಡ್ಕೊಂಡೋಗಿ ನನ್ನ ಮುತ್ತಮ್ಮನ್ ಕಟ್ಕೊಳ್ಳೇಬೇಕು, ನಾನು ಹೋಗ್ಲೇಬೇಕು. ನೋಡ್ತೀನ ರಮೇಶ್ ಜೈಲಿನಲ್ಲಿರೋ ವಿಷಯ ಅತ್ತೆ ಗೊತ್ತಿಲ್ಲ, ಅತ್ತೆ ಗೊತ್ತಾದ್ರೆ ಬದುಕಲ್ಲ. ನೀನೇ ರಮೇಶ ಅಂತ ಎಲ್ರು ತಿಳ್ಕೊಂಡಿದ್ದಾರೆ. ಹೇಗೂ ಬಂದಿದೀಯಾ? ಇಲ್ಲಿ ಮೂರ್ ದಿವಸ ಇದ್ಬಿಟ್ಟು ಹೋಗು. ನಾನು ಇಲ್ಲಿ ಮೂರ್ ದಿವಸ ತಿರುಗೋ ಕಾಲು ಕತ್ತರಿಸೋ ಕೈ ರುಚಿ ನೋಡೋ ನಾಲ್ಗೆ ಕೇಳಲ್ವೆ? ನೀನ್ ಕಳ್ಳ ಆದ್ರೂ ನಿನ್ ಮನಸ್ಸು ಎಂತದ್ದು ಅಂತ ನಂಗೆ ಗೊತ್ತು. ಜೈಲಿನಲ್ಲಿರೋ ರಮೇಶಗ್ ಸಹಾಯ ಮಾಡಿದೆ, ಈಗ ನಂಗೂ ಸಹಾಯ ಮಾಡಿ ಪುಣ್ಯ ಕಟ್ಕೋ. ನಿನ್ನ ಪಾಪ ಪುಣ್ಯ ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ದುಡ್ಡು ಮುತ್ತಮ್ಮ. ನಾನು ಹೋಗ್ಬೇಕು, ಬರ್ತೀನಿ. ನಿನ್ ಮುತ್ತಮ್ಮನ ಮೇಲೆ ಆಣೆ ಇಟ್ಕೊಂಡಿದ್ದೆ. ಅಯ್ಯೋ ನನ್ನ ಮುತ್ತು, ಇನ್ ಮೂರ್ ದಿವಸ ಇಲ್ಲಿ ಬಿಟ್ಟೇ ಹೋಗ್ಬೇಕು. ಮುತ್ತಮ್ಮನ ಮೇಲೆ ಆಣೆನಾ? ಸರಿ ಇರ್ತೀನಿ ಬಿಡು. ಸರಿ ಮಲ್ಕೋ. ಏ ಇಲ್ಲಲ್ಲ, ವರಾಂಡದಲ್ಲಿ. ಏ ಭೀಮಾ ತಗೋ. ಹಾಯಾಗಿತ್ತು ಅಲ್ಲೇ ಮಲಿಕೊಳ್ಳೋಣ ಅಂದ್ರೆ ನನ್ನ ಪರಿಸ್ಥಿತಿ ಸರಿ ಇಲ್ಲವೆ? ಇದೆಲ್ಲ ನಿನ್ಗೆ ಅಭ್ಯಾಸ. ಜೈ ಭೀಮಾ. ಗೀತಾ, ಗೀತಮ್ಮ. ಯಾವ ಊರ್ರಿ ನಿಮ್ದು? ಒಳಗ್ ಮಲಗಿದ್ರೆ ಹೊರಗ್ ಮಲ್ಕೊಂತೀರ, ಹೊರಗ್ ಮಲಗಿದ್ರೆ ಒಳಗ್ ಮಲ್ಕೊಂತೀರ, ನನ್ ಕೆಲ ಆಗಲ್ಲ. ಎದ್ದೇನಮ್ಮ? ¶¶
ನನ್ ಸಾರ ಅಂಗಡಿ ಓಪನ್ ಮಾಡಕ್ಕೆ ಈ ಊರ್ ಸರ್ಪಂಚ್ ಬರ್ತೀನಿ ಅಂತ ಒಪ್ಕೊಂಡಿದ್ರಲ್ಲ, ಇನ್ನು ಯಾಕೆ ಬರ್ಲಿಲ್ಲ? ಅಣ್ಣ ಬೇಗ ಓಪನ್ ಮಾಡ್ತಾ ಇದ್ರೆ ವಾಸನೆ ಕೊಂಡು ನನಗೆ ಏನೇನೋ ಆಗ್ತಾ ಇದೆ ಅಣ್ಣ. ನಮ್ ಇಂಜಿನಿಯರ್ ರಮೇಶಪ್ಪ ಬತ್ತಾವನೆ, ಅವ್ರ ಕೇಳಿ ಯಾಕೆ ಮಾಡಿಸ್ಬಾರ್ದು? ವಿದ್ಯಾವಂತರ ಬರಲ್ಲ. ಏ ಬೇಪ್ರ ಮಗನೇ ಸುಂಕಿರು, ಯಾಕೋ ಬರೋಕಿಲ್ಲ ನೋಡ್ತಾ ಇರು, ನಾನು ಕರ್ಕೊಂಬರ್ತೀನಿ. ನಮಸ್ಕಾರ ಸ್ವಾಮಿ. ತಾವು? ನಾನು ಸುಬ್ಬ. ಓ ಸುಬ್ಬಾ, ಇವತ್ ನನಗೆ ಹಬ್ಬ. ಯಾಕೆ? ಇವತ್ ನಮ್ ಸಾರ ಅಂಗಡಿ ಓಪನ್ ಸಮಯ, ನಿಮ್ ಕೈನಾಗೆ ಆಗ್ಬೇಕು. ಸಾರ ಅಂಗಡಿ? ಹೌದ್ ಸ್ವಾಮಿ, ಇವತ್ ಮೂರ್ತ ಇಟ್ಬಿಟ್ಟಿದೀನಿ, ಮೂರ್ತ ಮೀರೋಗ್ತಾ ಇದೆ, ದಯವಿಟ್ಟು ಬಂದು ನಡ್ಸ್ಕೊಡ್ಬೇಕು ಸ್ವಾಮಿ. ಹೌದ್ ಸ್ವಾಮಿ. ಸಾರ ಅಂಗಡಿ ಗುಂಡ್ ಹಾಕಿದ ಗಂಟ್ಲು ಒಣಗೋಗಿತ್ತು, ಹೊಸ ಅಂಗಡಿ ಹೊಸ ಸರ್ಕು, ಹೊಸ ಏರ್ಸ್ಬಿಡೋಣ. ರಮೇಶ್ ಕುಡಿತಾನೋ ಇಲ್ವೋ ವಾಸನೆ ಗೊತ್ತಾದ್ರೆ ನಾಲ್ಕು ಏಲಕ್ಕೆ ಹೆಚ್ಚ ಹಾಕೊಂಡು ಒಂದು ಬಿಡ ಹಾಕೊಂಡ್ರಾಯ್ತು, ಸಿಕ್ಕಿರೋ ಚಾನ್ಸ್ ಬಿಡಕ್ಕಾಯ್ತದ? ಬನ್ನಿ ಅಣ್ಣ, ಬನ್ನಿ ಬನ್ನಿ ಬನ್ನಿ. ಅಣ್ಣ ದೊಡ್ಡ ಮನ್ಸು ಮಾಡಿ ಬಂದು ನನ್ನ ಅಂಗಡಿ ಪ್ರಾರಂಭ ಮಾಡಿದ್ಯಾ, ನಿಮ್ಮನ್ನ ಹಂಗೆ ಕಳಿಸೋದು ತಪ್ಪು, ನನಗೋಸ್ಕರ ಇದೊಂದು ಮಿಲ್ಲಿ ಹೊಡೆದ್ಬಿಡಿ, ನನ್ನ ವ್ಯಾಪಾರ ಚೆನ್ನಾಗಾಗುತ್ತೆ. ಓ ಬೇಡಪ್ಪ, ನನಗಿದೆಲ್ಲ ಅಭ್ಯಾಸ ಇಲ್ವಲ್ಲ. ತಗೊಳ್ಳಿ ಅಣ್ಣ. ಓ ನಿನಗೆ ಒಳ್ಳೇದಾಗುತ್ತಾ? ಮೆತ್ತಗೆ ಮೆತ್ತಗೆ. ಹಾ ಹಾ ಹಾ. ಅಣ್ಣ ನನಗೋಸ್ಕರ, ಅಣ್ಣ ನನಗೋಸ್ಕರ, ಅಣ್ಣ ನನಗೋಸ್ಕರ, ಅಣ್ಣ ಪರವಾಗಿಲ್ವೇ, ನಮ್ಮ ಅಣ್ಣ ಒಳಗೆ ಸರಬಸ್ ಹೊಡೆದಾಕೊಂಡಿದ್ದಾರೆ. ಬ್ರಹ್ಮದೇವ ತಂಪಿನ ಹೊತ್ತು ಮಾಡ್ದ ಪ್ರಪಂಚ, ಪಾಪಿ ಮನಸ ಕುಡಿದ ಹೊತ್ತು ತಲೆ ಕೆಳಗಾಯ್ತು ಕೊಂಚ. ಲೇ ತಮ್ಮ ಬ್ರಹ್ಮದೇವ ತಂಪಿನ ಹೊತ್ತು ಮಾಡ್ದ ಪ್ರಪಂಚ, ಪಾಪಿ ಮನಸ ಕುಡಿದ ಹೊತ್ತು ತಲೆ ಕೆಳಗಾಯ್ತು ಕೊಂಚ. ಒಳಗೆ ಹೋದ್ರೆ ಸಾಕು ನೋಡು ಮಿಲ್ಲಿ, ಮಂಗ ಕೂಡ ಸಿಂಗ ಆಗ್ತಾನಿಲ್ಲಿ. ಬ್ರಹ್ಮದೇವ ತಂಪಿನ ಹೊತ್ತು ಮಾಡ್ದ ಪ್ರಪಂಚ, ಪಾಪಿ ಮನಸ ಕುಡ್ದ ಹೊತ್ತು ತಲೆ ಕೆಳಗಾಯ್ತು ಕೊಂಚ. ಆಕಾಶದಾಗೆ ಚಂದ್ರನ್ ನೋಡಿ ಸೂರ್ಯ ಅಂದ ಅಲ್ಲೊಬ್ಬ, ರಪ್ಪನ್ ಮಗನೇ ಸೂರ್ಯ ಅಲ್ವೋ ಚಂದ್ರ ಅಂದ ಇನ್ನೊಬ್ಬ. ಹುಡುಕರ್ ಮಾತು ಜಗಳನ್ ಬಂತು, ಕೈ ಕೈ ಮಿಲಾಯಿಸ್ತು. ಅಷ್ಟೊತ್ತಿಗೆ ಮೂರನೇ ಮನ್ಸ ಬಂದ ಅಲ್ಲಿ ತೂರಾಡ್ತಾ, ಅವನ್ ಕೈ ಹಿಡ್ಕೊಂಡು ಕೇಳಿದಿಬ್ರು ಎಳ್ದಾಡ್ತಾ, ಮೇಲ್ ಕಾಣೋದು ಸೂರ್ಯನೋ ಚಂದ್ರನೋ ಹೇಳ್ತಾತ ಅಂತ. ಅವನಂದ, ಅಯ್ಯೋ ನಂಗ್ ಗೊತ್ತಿಲ್ಲಪ್ಪ, ನಾ ಈ ಊರಿಗೆ ಹೊಸಬ ಅಂತ. ಎಂಡ ಎಳ್ದಿ ಕನ್ನಡ ಪದಗಳಂದ್ರೆ ನಂಗೆ ಪ್ರಾಣ, ರತ್ನ ಎಳ್ದ ಕೂಡಿದು ಬಿಟ್ಟಾಗ ತಕ್ಕೋ ಪದಗಳ ಬಾಣ. ದಂಡ್ರಡೆ ದಡ್ಡ ಉಂಡ್ರಡ ದಡ್ಡ ಉಂಡ್ರಡೆ ದಡ್ಡ ಡಾಡ ತಾಕ್ರದಿನ ದಿನ್ನ ತಾಕ್ರದಿನ್ನ ದಿನ್ನ 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 ಚೆಲ್ವಿ ನಕ್ರೆ ಸಾರಾಯ್ಸಿಗಿಂತ ಹೆಚ್ಚು ಮತ್ತು ಆ ಮತ್ತಿನಿಂದ ಭೂಮಿ ಕೂಡ ತೂರಾಡ್ದೈತೆ ಇವತ್ತು. ಹೇಳತಮ್ಮ ಬ್ರಹ್ಮದೇವ ತಂಪಿನ ಹೊತ್ತು ಮಾಡ್ದ ಪ್ರಪಂಚ, ಪಾಪಿ ಮನ್ಸ ಕುಡ್ದ ಹೊತ್ತು ತಲೆಕೆಳಗಾಯ್ತು ಕೊಂಚ. ಒಂದ್ ಹುಡುಗಿನ್ ನೋಡ್ದೆ, ಏನಮ್ಮ ಮದ್ವೆ ಆಯ್ತು ಅಂತ ಕೇಳ್ದೆ. ಇಲ್ಲ ಅಂದಳು, ಮಕ್ಕಳು ಮರಿ ಇದ್ಯಾ ಅಂದೆ. ಕೊಟ್ಟು ಒಂದು ಪಳಾರಂತ. ನಾ ಬಿಡ್ಬಿಡ್ತೀನ. ಇನ್ನೊಂದ್ ಹುಡುಗಿನ್ ನೋಡಿ, ಮುಂಚೆನೆ ಮಕ್ಕಳಿದ್ಯಾ ಅಂತ ಕೇಳ್ಬಿಟ್ಟೆ. ಹೌದು ಎರಡೈತೆ ಅಂದ್ಲು. ಆಮೇಲೆ ಮದ್ವೆ ಆಯ್ತಾ ಅಂತ ಕೇಳ್ದೆ. ಚಪ್ಪಳಿ ತಗೊಂಡ್ಲು, ಓಡಿ ಹೋದೆ. ಇವತ್ಗೂ ನಂಗೆ ಗೊತ್ತಿಲ್ಲ ಮದ್ವೆ ಮುಂಚೆನೋ ಮಕ್ಕಳೇ ಮುಂಚೆನೋ ಅಂತ. ಸೀಸೆಯಿಂದ ಓಡೋಡ್ ಬಂದು
ಚೆಲ್ವಿ ಆಡ್ತಾಳೆ ಸೋಕಾಗಿ, ಒಂದೇ ಒಂದನ್ನ ಕೇಳ್ದಾಗ ಕಣ್ಣೋಡಿತಾಳೆ ಬೈಲ್ನಾಗಿ. ಡರ 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 ಡಡ್ಡ ಅಂಟಾರ ಟಟ್ಟ ಡಡ್ಡ ಅಕ್ಕರದಿಂದ ಒಂದ ಕೇಳು ಚೆಲ್ವಿ ಆದ್ರು ಮಿಂಚಂಗ್ ನಗ್ತ ನಗ್ತ ಹಿಡಿಯೋಕೋದ್ರೆ ಸಿಗ್ತಾ ಇಲ್ಲ ಕೇಳಿದ್ದ ತತ್ತ. ಬ್ರಹ್ಮದೇವ ತಂಪಿನ ಹೊತ್ತು ಮಾಡ್ದ ಪ್ರಪಂಚ, ಬಾಪಿ ಮನ್ಸ ಕುಡ್ದ ಹೊತ್ತು ತಲೆ ಕೆಳಗಾಯ್ತು ಕೊಂಚ. ಒಳಗೆ ಹೋದ್ರೆ ಸಾಕು ನೋಡು ಮಿಲ್ಲಿ, ಮಂಗ ಕೂಡ ಸಿಂಗ ಆಗ್ತಾನಿಲ್ಲಿ. ಬ್ರಹ್ಮದೇವ ತಂಪಿನ ಹೊತ್ತು ಮಾಡ್ದ ಪ್ರಪಂಚ, ಬಾಪಿ ಮನ್ಸ ಕುಡ್ದ ಹೊತ್ತು ತಲೆ ಕೆಳಗಾಯ್ತು ಕೊಂಚ. ದಂಡ್ರ ಡಡ್ಡ ಟಟ್ರ ಡಡ್ಡ ಡಾಡಿ ಡಡ್ಡ ಡರ ಡಡ್ಡ ಡಾಡ ಡಡ್ಡ ಏನಾಯ್ತು? ಹುಡುಗು ರೋಡಲ್ಲಿ ಬಿದ್ದಿದ್ರಮ್ಮ, ಮತ್ಕೊಂಡ್ ಬಂದ್ವಿ ಸೀತಮ್ಮ. ಖಬರ್ದಾರ್, ನಾನ್ ಕೊಡಿದ್ರೆ ನೀವ್ ಯಾವ ಊರ ದಾಸ ಏನ್ರ ನನ್ನನ್ನು ಕೇಳಕ್ಕೆ ಹೋಗ್ರಲ್ಲಿಂದ ಖಬರ್ದಾರ್. ಅಯ್ಯೋ ಅಯ್ಯೋ, ಎಂಥ ಕೆಲ್ಸ ಮಾಡ್ಬಿಟ್ಟಿಯೋ, ನಮ್ಮ ಮನದರಿಕೆ ಇಲ್ಲದೆ ಹಾಳಾಭ್ಯಾಸ ನಿನ್ ಯಾವ ಬಂತು? ನಮ್ ಮಾನ ಕಳಿದೆಯಲ್ಲೋ, ಊರಲ್ಲೇ ತಲೆ ಎತ್ತಿ ತಿರುಗಾಡ್ದಿದ್ದಾಗ ಮಾಡ್ಬಿಟ್ಟಿಯಲ್ಲೋ. ನಾನ್ ಸಾರಾಯ ಕುಡಿದ್ರೆ ಅವನ್ ಹೊಟ್ಟೆಲ್ ಬೆಂಕಿ ಬಿಡುತ್ತಂತೆ. ಮುತ್ತಮ್ಮ ತಕ್ಕಂಬ ಅತ್ ಮಿಲ್ಲಿ, ನನಗೆ ತಲೆ ಸುತ್ತಾ ಇದೆ. ಎಲ್ಲಿ ಪ್ರಯಾಣ? ನಮ್ಮೂರ್ಗೆ. ಮೂರ್ ದಿವ್ಸ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಹೋಗ್ರಿ, ಯಾವನ್ ಇರ್ತಾನೆ ಈ ನರಕದಲ್ಲಿ? ಗಂಟ್ಲು ಒಣಗ್ತಾ ಇದೆ ಅಂದ್ರೆ ಗುಂಡ ಹಾಕಂಗಿಲ್ಲ. ಈ ಮನೇಲಿ ಕೂತ್ರೆ ತಪ್ಪು ನಿಂತ್ರೆ ತಪ್ಪು, ಇದೆಲ್ಲ ನಮ್ಗೆ ಗಿಟ್ಟಕ್ಕಿಲ್ಲ. ಜಾಗ ಬಿಡಿ, ಕದ್ದಿರೋದೆಲ್ಲ ಅಲ್ಲಿಡು. ನಾನೇನ್ ಕದ್ದಿಲ್ಲ, ತೆಗಿ ಹಿಂದೆ. ಮಾರುಡೇ, ಇದು ಗಲೀಜಾಗಿರೋ ಬಟ್ಟೆ ವಾಸ್ನೆ, ನೀವ್ ನೋಡ್ಬೇಡಿ ಸುಮ್ನೆ. ತೆಗಿತೀಯ ಇಲ್ವೋ? ನೋಡ್ಕೋತೀರ ನೋಡಿ. ನಿನಗ್ ಬೇಕಾಗಿರೋದು ಹಣ ತಾನೆ? ಹೌದು, ನಾ ದುಡ್ಗೆ ಇಲ್ಲಿಗೆ ಬಂದಿದ್ದು. 5,000 ರೂಪಾಯಿ ಕೊಟ್ರೆ ಮುತ್ತಮ್ಮನ ಮದುವೆ ಮಾಡ್ಕೊಡ್ತೀನಿ ಅಂತ ಅವ್ರಪ್ಪ ತಿಪ್ಪ ಹೇಳ್ದ. ನಾನು ಮುತ್ತಮ್ಮ ಇಲ್ಲ ಬದುಕಕ್ ಸಾಧ್ಯನೇ ಇಲ್ವೇ. ಜೈಲ್ನಲ್ಲಿ ರಮೇಶ್ ಅಪ್ಪನವ್ರು 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನ ಇಸ್ಕೊಂಡು ಹೋಗಕ್ಕೆ ಇಲ್ಲಿಗೆ ಬಂದೆ. ಇದು ನನ್ನ ಸ್ವಂತದ್ದು, ನಾನ್ ಮನಸ್ಫೂರ್ತಿಯಿಂದ ಕೊಡ್ತಾ ಇರೋದು. ನಿನ್ ಮದುವೆಗೆ ಉಡುಗೊರೆ ಅಂತ ತಿಳ್ಕೋ. ಏಯ್, ನಾನು ಕಳ್ಳ ಇರ್ಬೋದು, ಆದ್ರೆ ತಿರುಪೆ ಎತ್ತವನಲ್ಲ, ಎತ್ತರೆ ನಾನು ಹೋಗ್ತೇನೆ. ಬೇಡ ಅನ್ನಲ್ಲ, ಆದ್ರೆ ನಿನ್ ಹಿಂದೆ ನನ್ನ ನನ್ನ ಅತ್ತೆ ಪ್ರಾಣ ಬರುತ್ತೆ ಅನ್ನೋದನ್ನ ಮರಿಬೇಡ. ನನ್ನ ಹಿಂದೆ ನಿಮ್ಮ ನಿಮ್ಮ ಅತ್ತೆ ಪ್ರಾಣ ಬರುತ್ತಾ? ಯಾಕೆ ಯಾಕೆ ಹಿಂದೆ? ಅತ್ತೆ ರಮೇಶನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅವ್ರು ಜೈಲ್ಗೆ ಹೋಗಿರೋದು ಅತ್ತೆ ಗೊತ್ತಿಲ್ಲ. ನಿನ್ನನ್ನೇ ನೋಡ್ತಾ ತನ್ ಮಗ ತನ್ ಕಣ್ಣೆದುರಿಗೆ ಇದಾನೆ ಅಂತ ತಿಳ್ಕೊಂಡಿದ್ದಾರೆ. ನೀನೀಗ ಹೋದ್ರೆ ಅವ್ರ ಪ್ರಾಣಕ್ಕೆ ಆಪತ್ತು. ಯಾವ ಜನ್ಮದ ಋಣಾನೋ ಏನೋ, ನೀನ್ ಸಿಕ್ಕಿ ದೊಡ್ಡ ಮನಸ್ಸು ಮಾಡಿ ಅವ್ರನ್ನ ಬಿಟ್ಟು ನನ್ನನ್ನು ಕಾಪಾಡ. ನೀನ್ ಮಾಡಿರೋ ಈ ಉಪಕಾರನ ಯಾವ ಜನ್ಮದಲ್ಲೂ ತೀರಿಸೋಕ್ ಸಾಧ್ಯ ಇಲ್ಲ ಅಣ್ಣ. ಅಣ್ಣ, ಈ ನಮಸ್ಕಾರ ಎಲ್ಲ ಬೇಡ ತಂಗಿ. ಅಣ್ಣ ತಂಗಿ ಅನ್ನೋ ಸಂಬಂಧ ಸರಪಣಿಯಿಂದ ನಾನು ಕಟ್ಟಾಕ್ಬಿಟ್ಟೆ. ನಾನು ಕತ್ರಿಂದ ಜೇಬ್ ಕತ್ತರಿಸ್ತಾ ಇದ್ದೆ, ನೀನು ಪ್ರೀತಿಯನ್ನ ಕತ್ರಿಂದ ನನ್ನ ಹೃದಯನೇ ಕತ್ತರಿಸ್ಬಿಟ್ಟಿದ್ಯ. ನೋಡೋ, ಇನ್ನು ಮುಂದೆ ಈ ತಂಗಿಗೋಸ್ಕರ ನಾನು ಏನು ಮಾಡಕ್ಕೋಸ್ತಿದ್ದ? ಅಮ್ಮ ಅಮ್ಮ, ಏನಮ್ಮ? ಬಾಪ, ನಮ್ ತೋಟದಲ್ಲಿ ತೆಂಗಿನಕಾಯಿ ಕೆಡಿಸ್ತಾ ಇದ್ದಾರೆ, ಎದುರಿಗೆ ಇದ್ದಾಗನ್ನೆಲ್ಲ ಮಾರಿ ಹಣ ತಗೊಂಡು ಬಂದ್ಬಿಡಪ್ಪ. ಯಾರು ಒಳಗೆ? ಒಳಗೆ ಯಾರು? ಒಳಗೆ ಯಾರು? ಯಾರು ಒಳಗೆ? ಯಾರು ಒಳಗೆ? ಯಾರ್ ನೀವು? ಅಮ್ಮ, ನಾನು ಗೀತಾ ಅವರ ಸೋದರ ಮಾವ ಮಾರ್ಕಂಡಯ್ಯ ಅಂತ. ಭಕ್ತ ಮಾರ್ಕಂಡಯ್ಯ ಅಲ್ಲ, ಬಿ ಮಾರ್ಕಂಡಯ್ಯ. ಗೀತಾ ನನ್ನ ಮಗ, ನಾನಿವ್ರ ಮಗ ಶಂಕ್ರು. ನಿಮ್ ಮಗ ರಮೇಶ ಮ್ಯಾನೇಜರ್ ಆಗಿದ್ರು ನೋಡಿ, ನಮ್ ಗೀತಾ ತಂದೆಯನ್ನು ಕೊಲೆ ಮಾಡ್ಬಿಟ್ಟು ಆ ಅಪವಾದ ಹೊತ್ಕೊಂಡು ಜೈಲಲ್ಲಿ ಕುಳಿತಾ ಬಿದ್ದಿದ್ದಾನೆ. ವಿಚಾರಣೆ ಇನ್ನು ನಡೀತಾ ಇದೆ. ನಿಮ್ಮ ಸುಳ್ಳು ನಾನ್ ನಂಬಲ್ಲ. ನೀವು ತಲೆ ಕೆಟ್ಟು ಬಂದಿದ್ದೀರಾ, ನನ್ ಮಗ ನಮ್ಮನೇಲೇ ಇದ್ದಾನೆ. ಅಮ್ಮ, ನಿಮ್ಮ ಮಗ ನಿಮ್ಮನೇಲಿ ಇಲ್ಲ, ನಿಮ್ ಮಗನ್ ಹೋಲ್ಕೆ ಇರೋ ಅಂಥವನು, ಅವನ ಹೆಸರು ಭೀಮಾ.
ನಾನು ಇದನ್ನ ನಂಬಲ್ಲ. ನಂಬಲ್ಲ ತಾರೆ, ಹಾಗಾದ್ರೆ ನಿಮ್ ಸೊಸೆ ಗೀತಾನ ಕರೀರಿ, ನಿಜ ಗೊತ್ತಾಗತ್ತೆ. ಗೀತಾ, ಗೀತಾ, ಅಪ್ಪ ಗೀತು, ಈ ಮನೆಯಲ್ಲಿರೋನು ನನ್ ಮಗ ರಮೇಶ್ ಅಲ್ಲ ಅಂತ ಹೇಳ್ತಿದ್ದಾರೆ ಇವರು. ನಿಜ ಹೇಳು, ಯಾರವನು? ಯಾಕೆ ಮೌನ ಹೇಳು? ನೀವ್ ಕೇಳ್ತಾ ಇದ್ರೆ ಯಾಕೆ ಸುಮ್ಮನಿದ್ದಾಳೆ? ಹೇ ಗೀತಾ, ನಮಗ್ ಮೋಸ ಮಾಡಿ ಓಡ್ ಬಂದಿದ್ದು ಅಲ್ದೆ ಇವ್ರಿಗೂ ಸುಳ್ಳು ಹೇಳಿ ಇಲ್ಲಿ ನಾಟಕ ಮಾಡ್ತಿದ್ದೀರಿ. ಮಾವಾ ಬಾಯಿ ಮುಚ್ಚು. ಅಪ್ಪ ನೀನ್ ಮುಚ್ಕೋ, ನಾ ತೆಕ್ಕೋತೀನಿ. ಏನ ಬಾಯ್ನ ಗೀತು, ಈ ಅಮ್ಮನ ಮೇಲೆ ಆಡೆ ಮಾಡಿ ಹೇಳು, ಇಲ್ಲಿರೋ ನಿನ್ ಗಂಡನೇ ಅಂತ ಹೇಳೆ. ಯಾಕೆ ಸುಮ್ಮನಾದೆ? ಯಾರೇ ಅವನು, ನಿಜ ಹೇಳೆ. ಅತ್ತೆ, ಈಗ ಈ ಮನೇಲಿರೋದು ರಮೇಶ ಅಲ್ಲ, ಭೀಮಾನೆ. ನಡೆದಿದ್ದೇನು ಅಂತ ಸಾಕು, ಸುಮ್ಮನಿರೆ. ನೀನ್ ಹೇಳೋದು ಬೇಡ, ನಾನ್ ಕೇಳೋದು ಬೇಡ. ಹೊಟ್ಟೆಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಆಧರಿಸಿದ್ದಕ್ಕೆ ಇದೇ ನಾನು ನೀನ್ ಮಾಡಿದ ಉಪಕಾರ. ಅತ್ತೆ ನಿಮ್ ಕೈ ಮುಗಿತೀನಿ, ನಂದೊಂದ್ ಮಾತು ಕೇಳಿ. ಬಾಯಿ ಮುಚ್ಚು. ಪಾಪಿಷ್ಟೆ, ಕಂಡೋರ್ ಜೊತೆ ಸಂಸಾರ ಮಾಡೋಕೆ ನನ್ ಮನೇಲಿ ಸಿಗ್ತಾ ನಿನಗೆ? ಪಾಪಿ, ಇನ್ಮೇಲೆ ನನ್ ಮುಂದೆ ಒಂದು ಕ್ಷಣನೂ ನೀನ್ ಇರ್ಕೂಡ್ದು, ಈ ಮನೇಲಿ ಇರ್ಕೂಡ್ದು. ಹೋಗು, ಹೊಟ್ಟು ಹೋಗು, ನನ್ ಮುಂದೆ ನಿಲ್ಬೇಡ. ಹೋಗು, ಹೊಟ್ಟು ಹೋಗು, ಹೊಟ್ಟು ಹೋಗು. ಕಾಕ ಮುಖಕ್ಕಾಗಿದ್ ಮಂಗಳಾರತಿ, ನಾಳೆ ನಿನ್ ಮದ್ವೆ ಯಾವಾಗ ಮುಡಿಸ್ತಾರ ನೋಡ್ತೀನಿ. ಬೇಡಿ, ನನಗಾಗ್ಲೇ ಮದ್ವೆ ಆಗಿದೆ, ಮತ್ತೆ ಮದ್ವೆ ಮಾಡೋ ಪ್ರಯತ್ನ ಮಾಡ್ಬೇಡಿ. ಗುಟ್ಟ ಕಟ್ಕೊಂಡ್ರ ತಾಳಿ ತುಂಡಿ ಯಾವನೇ ಬೆಲೆ ಕೊಡ್ತಾರೆ ಕಿತ್ತಾಕೆ? ಬೇಡ, ನನ್ ಮಂಗಳ ಸೂತ್ರ ಕೇಳ್ಬೇಡ. ನೀನ್ ಕಾಯಬಾರ್ದು ಪರೇ, ನೀ ಸತ್ರ ನಿಮ್ಮ ಅಪ್ಪನ ಆಸ್ತಿ ಪೂರ್ಣ ಸರ್ಕಾರ ಖಜಾನೆ ಸೇರೋಗುತ್ತೆ. ನಿನ್ನಂತ ಬದುಕಿರ್ಬೇಕು, ಆ ಆಸ್ತಿ ನಾವು ಸುಖ ಪಡಬೇಕು. ಅಲ್ಲಿವರೆಗೂ ನೀನ್ ಹೋಗಲ್ ಪಡಿತಾ ನಿಂತಿರೇ. ನಿಲ್ಲು ಅಮ್ಮ, ಬಾಯಿ ಮುಚ್ಚು. ನನ್ನ ಮಗನ ಹೆಸರು ಹೇಳ್ಕೊಂಡು ಈ ತಾಯಿ ಕೈಯಲ್ಲಿ ಮೋಸ ಮಾಡಕ್ ನಿನ್ಗೆ ಹ್ಯಾಂಗ್ ಮನಸ್ಸು ಬಂತು? ನಾನ್ ನಿನ್ಗೆ ಏನ್ ಅನ್ಯಾಯ ಮಾಡಿದ್ದೀನಿ ಅಂತ ನನ್ ಮಗನ್ ಜೈಲಿಗೆ ಕಳಿಸಿ ಈ ರೀತಿ ನಾಟಕ ಆಡ್ತಾ ಇದೀಯಾ? ಯಾವ ಸುಖಕ್ಕೋಸ್ಕರ, ಯಾರಿಗೋಸ್ಕರ? ನಿಮಗೋಸ್ಕರ. ನಿಜ ಹೇಳ್ತಾ ಇದ್ದೀನಿ, ನಿಮ್ ಮಗ ಜೈಲ್ಗೆ ಹೋಗೋದಕ್ಕೆ ಒಂದ್ ರೀತಿ ನನ್ ಕಾರಣ ಇರ್ಬೋದು, ಆದ್ರೆ ಇದ್ರಲ್ಲಿ ನಮ್ಮಿಬ್ರದ್ದು ತಪ್ಪಿಲ್ಲ. ರಮೇಶ ಖಂಡಿತ ಕೊಲೆ ಮಾಡಿಲ್ಲ, ಯಾವ್ದೋ ವಂಚಕರ ಸಂಚಿಕೆ ಅನ್ಯಾಯವಾಗಿ ಬಲಿಯಾಗಿದ್ದಾರೆ. ನಿಮ್ ಮಗ ಜೈಲಲ್ಲಿರೋ ವಿಷಯ ನಿಮಗ್ ಗೊತ್ತಾದ್ರೆ ನಿಮ್ ಜೀವಕ್ಕೆ ಆಪತ್ತಾಗುತ್ತೆ ಅಂತ ನಿಮ್ ಸೊಸೆ ಗೀತಾ ನನ್ನ ಹತ್ರ ಬಂದು ಕಣ್ಣೀರ್ ಸುಸಿದಕ್ಕೆ ನನ್ ಸ್ವತಂತ್ರ ಕಟ್ ಹಾಕಿ ನನ್ನ ಆಸೆಗಳಿಗೆಲ್ಲ ಬೇಲಿ ಹಾಕಿ ನಾನು ಇಲ್ಲಿದ್ದೀನಿ. ನೀನ್ ಯಾಕಿದ್ದೀಯಾ ಅಂತ ನಂಗೆ ಗೊತ್ತು. ನನ್ನ ಮಗನ ಹಾಗೆ ಇರೋ ನೀನು ಏನ್ ಮಾಡಿದ್ರು ಯಾರಿಗೂ ಅನುಮಾನ ಬರೋಣ ಅಂತ ಇದ್ದೀಯ. ನನ್ನ ಸೊಸೆನ ನನ್ನ ಕೈಯಾರ ನೀನು ಕೋಣೆ ಕಳಿಸೋ ಹಾಗೆ ಮಾಡಿದೀಯಲ್ಲಪ್ಪ, ಅದಕ್ಕೆ ಇದ್ದೀಯಪ್ಪ. ಬೇಡ, ದಯವಿಟ್ಟು ನಿಮ್ ಬಾಯಿಂದ ಕೆಟ್ಟ ಮಾತುಗಳಾಡಿ ತಾಯಿ ಕುಲಕ್ಕೆ ಕಳಂಕ ಬರೋ ಮಾಡ್ಬೇಡಮ್ಮ. ಅಮ್ಮ ಬೇಡ, ನಿನ್ನ ಬಾಯಿಂದ ನನ್ನ ಮಾತು ಕರಿಬೇಡ, ಆ ಹಕ್ಕು ನಿನಗಿಲ್ಲ. ಆ ಹಕ್ಕು ನನಗಿಲ್ಲದೆ ಇರ್ಬೋದು, ಆದ್ರೆ ಅಮ್ಮ ಅನ್ನೋ ಎರಡಕ್ಷರಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ನಾನು ಈ ಮನೆಗೆ ಬರಕ್ಕಿಂತ ಮುಂಚೆನೆ ಗೊತ್ತು. ತಂಗಿ ಅನ್ನೋ ಎರಡಕ್ಷರದ ಹಿಂದೆ ಎಷ್ಟು ವಾಸಲೆ ತುಂಬಿದೆ ಅನ್ನೋದು ಗೀತಾ ನನಗ್ ತಂಗಿಯಾಗಿ ಸಿಕ್ಕಿದಾಗ್ಲೇ ಗೊತ್ತಾಗಿದ್ದಮ್ಮ. ಕಲ್ಲಿನಲ್ಲಿ ನೀರಿರ್ತಾ ಕಳ್ಳನಲ್ಲಿ ನೀತಿ ಇರುತ್ತಾ? ಅದು ನಿಜ. ಈ ಮನೆ ವಸೂಲು ತುಳಿಯಕ್ಕಿಂತ ಮುಂಚೆ ನೀವ್ ಹೇಳ್ದಾಗೆ ಇದ್ದೆ, ಆದ್ರೆ ಈಗ ಬದಲಾಗಿದ್ದೀನಿ. ನಿಮಗ್ ದ್ರೋಹ ಮಾಡಬೇಕು, ನಿಮಗ್ ಕೆಟ್ಟ ಹೆಸರು ತರಬೇಕು ಅನ್ನೋ ಭಾವನೆ ನನಗೆಲ್ಲಷ್ಟು ಇಲ್ಲಮ್ಮ. ಅಮ್ಮ ಇನ್ನೊಂದು ಕ್ಷಣ ನಿಂತ್ರೆ ನನ್ನ ಕರ್ಮ ಮಾಡೋದಕ್ಕೆ ನನ್ ಮಗ ಬರ್ಬೇಕಾಗುತ್ತೆ. ಹೋಗು, ನಿಲ್ಬೇಡ, ನನ್ ಮುಖ ತೋರಿಸ್ಬೇಡ. ಹೊಟ್ಟೋಗು, ಹೊಟ್ಟೋಗು, ಹೊಟ್ಟೋಗು. Thank you.
ಕಾಲೇಜಿಗಾ? ಅಲ್ಲ, ಆಸ್ಪತ್ರೆಗೆ. ಹ್ಮ್, ಆಸ್ಪತ್ರೆಗ? ನಾನಮ್ಮ ರಮೇಶ್. ಅಮ್ಮ 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 ಅನ್ನೋ ಆ ಪದಕ್ಕೆ ಕಳಂಕ ತಂದ ದೌರ್ಭಾಗ್ಯ ನೀನು. ಹೋಗು, ನನ್ನ ಕಣ್ಣು ನಿಲ್ಬೇಡ, ಹೊರಟೋಗು. ಅಮ್ಮ ನಾನು ಹೇಳ ಸ್ವಲ್ಪ ಕೇಳಮ್ಮ. ಇನ್ನೇನ್ ಹೇಳ್ತೀಯೋ? ಆ ಕೊಲೆ ನಾನ್ ಮಾಡ್ಲಿಲ್ಲ ಅಂತ ಹೇಳ್ತೀಯ ಅಷ್ಟೇ ತಾನೇ? ನೀನು ಯಾವಾಗ ಜೈಲಿನ ಕಾಲಿಟ್ಟಿಯೋ ಆವಾಗಲೇ ನಮ್ಮನೆ ಗೌರವ ಮರ್ಯಾದೆ ಮಣ್ಣು ಪಾಲಾಗೋಯ್ತು. ನಿನ್ನ ಹಾಗೆ ಆ ಭೀಮ ಇದ್ದಾನೆ ಅಂತ ಅವನ್ನ ಉಪಯೋಗಿಸ್ಕೊಂಡು ನೀನು ಜೈಲಿನಿಂದ ತಪ್ಪಿಸ್ಕೊಂಡು ಬಂದು ಗೀತಾನ ಮದುವೆ ಮಾಡ್ಕೊಂಡು ಹೋದೆ. ಆದ್ರೆ ಆದ್ರೆ ಅವನೇನ್ ಮಾಡ್ದ ಗೊತ್ತಾ? ನಮ್ಮನೆಗ್ ಬಂದು ನೀನೇ ಅವನು ಅಂತ ನಂಬಿಸಿ ನನ್ನ ಸೊಸೆ ಜೊತೆ ಮಾಡ್ಕೊಂಡು ಹೋದ. ನಾನೇ ನನ್ನ ಕೈಯಾದ. ಯಾವ ಕೊಲೆ ವಿಷಯ ನನಗೆ ತಿಳಿಕೂಡ್ದು ಅಂತ ನೀನ್ ಮುಚ್ಚಿಡೋದಕ್ ಪ್ರಯತ್ನ ಮಾಡಿದ್ಯೋ? ಅದಕ್ಕಿಂತ ಘೋರವಾದ ಅನ್ಯಾಯ ನಡೆದೋದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಏನ್ ನಡೀತು ಅಂತ ನಿನ್ನ ಹತ್ರ ಹೇಳ್ದಿದ್ದು ನನ್ನ ಜೀವನದಲ್ಲಿ ನಾನು ಮಾಡಿದ ಮೊದಲನೇ ತಪ್ಪಮ್ಮ. ನನ್ನ ಮೇಲಿರೋ ಕೊಲೆ ಅಪವಾದ ಸುಳ್ಳಮ್ಮ. ನಿನ್ ಸೊಸೆ ಗೀತ ಭಗವದ್ಗೀತೆ ಅಷ್ಟೇ ಪವಿತ್ರವಾದಳಮ್ಮ. ನನ್ನ ಮಾತು ನಂಬಮ್ಮ. ಭೀಮ ರಸ್ತೆ ರೌಡಿನೇ, ಆದ್ರೆ ನಮ್ಮಂತವ್ರ ಗೌರವನ ರಸ್ತೆಗೆ ಎಳೆಯೋ ವ್ಯಕ್ತಿ ಅಲ್ಲ ಅನ್ನೋದು ನನಗವ್ನ ಸಹಾಯ ಮಾಡಿದಾಗಲೇ ಗೊತ್ತಾಗಿದ್ದಮ್ಮ. ಹುಲಿ ಬೋನಲ್ಲಿ ಸಿಕ್ಕಾಕೊಂಡಿರೋ ನಿನ್ನ ಸೊಸೆ ಗೀತನ್ನು, ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡಿರೋ ನನ್ನನ್ನು ಕಾಪಾಡೋ ಸಾಮರ್ಥ್ಯ ಆ ಭೀಮನಿಗೊಬ್ಬನಿಗೆ ನಮ್ಮ ಇರೋದು. ನೋಡಮ್ಮ, ನಿನ್ನ ಮಗ ಗಲ್ಗೆ ಹೋಗೋದಕ್ಕಿಂತ ಮುಂಚೆ, ಗೀತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಆ ಭೀಮನ ಸಹಾಯದಿಂದ ತಾಯಿಯಾಗಿ ಎಲ್ಲರನ್ನು ಉಳಿಸ್ಕೋತೀಯೋ ಇಲ್ಲ ಕಳ್ಕೋತೀಯೋ ನಿನ್ ಕೈಲಿದೆಮ್ಮ. ಸರ್, ಟೈಮ್ ಆಯ್ತು. ಅಮ್ಮ ಹೋಗ್ತಾ ಇದ್ದೀನಿ, ಮತ್ತೆ ಬರೋದು ನಿನ್ ಕೈಲಿದೆ. ಚೆನ್ನಲ್ಲ, ನೀನ್ ಬೀದಿ ಬಸವನಾಗಿ ತಿರುಗ್ತಾ ಇದ್ರು, ನಿನ್ನ ಪ್ರೀತಿಯಿಂದ ಸಾಕಿದೆ, ನೀನ್ ಜೈಲಿಗೆ ಹೋಗಿ ಬರ್ತಾ ಇದ್ರು ನಾನು ಸಹಿಸ್ಕೊಂಡು ಸುಮ್ಮನೆ ಇದ್ದೆ. ಮುತ್ತಮ್ಮನ ಮದುವೆ ಮಾಡ್ಕೊಂಡ್ಮೇಲೆ ಅದು ನೀನ್ ಸರಿ ಹೋಗ್ತೀಯ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ತಾಯಿ ಸಮಾನಳಾದ ಅಕ್ಕಿಯ ಜೊತೆಲೆ ಸೋಮನ ಮಾಡ್ಕೊಳ್ಳೋ ನೀಚ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅಮ್ಮ ಏನು ಮನೆ ಹೇಳುದು? ಅವಳ ಗಂಡ ನಿನ್ನ ಹಾಗೆ ಇದ್ದೇನೆ, ಈಗ ಅವನ್ ಜೈಲಿನಲ್ಲಿ ಇದ್ದಾನೆ ಅಂತ ತಿಳ್ಕೊಂಡು ಈ ರೀತಿ ತಪ್ಪು ಮಾಡಕ್ ಹೋಗಿದ್ದೀಯಲ್ಲ ಪಾಪಿ. ಓ ಇಷ್ಟೇನಮ್ಮ, ರಮೇಶ ನಂತರ ಇದ್ದೇನೆ ನಿಜ. ಅವನು ಪ್ರೇಮಿಸಿರೋ ಹುಡುಗಿ ಆಪತ್ನಲ್ಲಿದ್ದಾಳೆ, ತಾನು ಜೈಲಿಂದ ಹೋಗ್ಬೇಕು, ನನಗೆ ಸಹಾಯ ಮಾಡೋದ ಕೇಳ್ಕೊಂಡ, ಅದಕ್ಕೆ ನಾನು ಸಹಾಯ ಮಾಡಿದೆ ಅಷ್ಟೇ. ಅದಕ್ಕೆ ಅವನು ಹಣ ಕೊಡ್ತೀನಿ ಅಂತ ಕೊಡ್ಲಿಲ್ಲ, ಅದನ್ನ ಅವನ ಮನೆಗೆ ಹೋಗಿ ವಸೂಲು ಮಾಡೋಣ ಅಂತ ಅಲ್ಲಿಗೆ ಹೋದೆ. ಅಮ್ಮ ಅವನ ಮನೇಲಿ ಒಂದ್ ತಮಾಷೆ ಆಯ್ತು, ಅವನ ಹೆಂಡತಿಗೆ ನಾನು ರಮೇಶ್ ಅಲ್ಲ ಭೀಮಾ ಅಂತ ಗೊತ್ತಾಗೋಯ್ತು, ಆದ್ರೂ ತನ್ನ ಗಂಡನ್ ತರ ನಟನೆ ಮಾಡ್ಬೇಕು ಅಂತ ಬೇಡ್ಕೊಂಡ್ಲು. ಅದಕ್ಕೆ ಅಲ್ಲೇ ಇದ್ದೆ ಅಷ್ಟೇ, ನಾನು ಯಾವ ತಪ್ಪು ಮಾಡ್ಲಿಲ್ಲಮ್ಮ. ಇದೇನು ಅಮ್ಮ, ರಮೇಶ್ ಹೆಂಡತಿ ಗೀತಾ ನನ್ನ ತಂಗಿ ಇದ್ದ ಹಾಗೆ. ಅಯ್ಯೋ ಇಲ್ಲಿದೆ, ನಿನ್ ಮೇಲೆ ಕೈ ಮಾಡ್ಬಿಟ್ಟೆ. ಪರವಾಗಿಲ್ಲಮ್ಮ. ಅಮ್ಮ ತಾಯಿ ಸಮಾನ ಅತ್ತಿಗೆ ಅಂದ್ಯಲ್ಲ, ಅಂದ್ರೇನು? ಏನಿಲ್ಲ. ಅಮ್ಮ ಏನೋ ನನ್ನ ಹತ್ರ ಮುಚ್ಚಿಟ್ಟಿದ್ಯಾ, ಅದೇನಂತ ಹೇಳಮ್ಮ? ಹೇಳ್ತೀಯಲ್ವಮ್ಮ. ಏನಿಲ್ವೋ. ಅಮ್ಮ ಹೇಳ್ತೀಯಲ್ಲ, ಇದಕ್ಕೆ ನಾನು ಬಲಿ ಆಗ್ಲಾ? ಭೀಮಾ ಬೇಡ ಕಣೋ,
ನೀನ್ ಸತ್ತ ನಾನ್ ಬದುಕಿರ್ತೀನಿ ಅಂತ ತಿಳ್ಕೊಂಡಿದ್ಯೇನೋ ಇಲ್ಲ, ಎಲ್ಲಿ ನೀನ್ ನನ್ನಿಂದ ದೂರ ಹೋಗ್ತೀಯೋ ಅಂತ ಇದುವರೆಗೂ ನಾನು ಈ ವಿಷಯ ಮುಚ್ಚಿಟ್ಟಿದ್ದೆ ಕಣಪ್ಪ. ಅಮ್ಮ ಅದೇನು ಈಗಲಾದ್ರೆ ಹೇಳು. ಭೀಮಾ, ತಾಯಿ ಮಗನ್ ಬೇರೆ ಮಾಡಿದ ಪಾಪಿ ಕಣಪ್ಪ ನಾನು. ಹೌದಪ್ಪ, ನರ್ಸಾಗಿ ಎಷ್ಟೋ ಜನಕ್ಕೆ ನನ್ನ ಕೈಯಾರ ನಾನೇ ಹೆರಿಗೆ ಮಾಡಿದ್ದೀನಿ. ಆದ್ರೆ ನನ್ನ ಹೊಟ್ಟೆಲ್ ಒಂದ್ ಮಗು ಆಗ್ಲಿಲ್ಲ, ನನ್ನ ನೋವಿನಿಂದ ಕೊರಗ್ತಾ ಇದ್ದೆ. ಒಂದು ದಿವಸ ತುಂಬಿದ ಬಸರಿ ಆಸ್ಪತ್ರೆಗೆ ಹೆರಿಗೆಗೆ ಅಂತ ಬಂದ್ಲು. ಹೆರಿಗೆನೂ ಸುಖವಾಗಾಯ್ತು, ಅವಳಿ ಜೋಳಿ ಮಕ್ಕಳಾಯ್ತು. ಮೊದಲು ಹುಟ್ಟಿದ ಮಗುನ ಆ ತಾಯಿ ಪಕ್ಕದಲ್ಲಿ ಮನಸ್ಸಿ, ಆಮೇಲೆ ಹುಟ್ಟಿದ ಮಗುನ ನನ್ನ ಗಂಡನ ಕೈ ಕೊಟ್ಟು ಮನೆ ಕಳಿಸ್ಬಿಟ್ಟೆ. ಆ ಮಗು ದುಂಗ್ ದುಂಡಾಗಿ ನೋಡೋದಕ್ಕೆ ಮುದ್ದಾಗಿತ್ತು. ಅವನಿಗೆ ಭೀಮಾ ಅಂತ ಹೆಸರಿದ್ದೆ ಕಣಪ್ಪ. ಅಮ್ಮ, ನನ್ನ ಹೆತ್ತ ತಾಯಿ ಯಾರಮ್ಮ? ಜೈಲಿನಲ್ಲಿದ್ದಾನಲ್ಲ ಆ ರಮೇಶ್, ಅವನ ತಾಯಿನೇ ನಿನ್ ತಾಯಿ ಕಣಪ್ಪ. ನೋಡು, ಅವ್ರ ಮನೆ ನೀನ್ ಮಾಡಬಾರ್ದು ತಪ್ಪು ಮಾಡ್ಬಿಟ್ಟೆ ಅಂತ ಆ ತಾಯಿ ಕೊರಿಗೆ ಕೊರಿಗೆ ಹಾಸಿಗೆ ಹಿಡಿದಿದ್ದಾಳೆ. ಈಗ ನಿಮ್ಮಮ್ಮ ಆಸ್ಪತ್ರೆಯಲ್ಲಿ ಇದ್ದಾರಪ್ಪ. ಅಮ್ಮ, ಆ ತಾಯಿಗೆ ನಾನು ನಿನ್ನ ಮಗನೇ ಅಂತ ಹೇಳ್ಕೋಬೇಕಮ್ಮ. ಬಾಮ ಹೋಗಮ್ಮ. ನಡಿ. ಡಾಕ್ಟರ್, ಐ ಆಮ್ ಸಾರಿ. ಅಮ್ಮ, ಈ ಭೀಮನ್ನ ಮಗನಾಗ್ ನೋಡಕ್ ಇಷ್ಟ ಇಲ್ಲದೆ ಹೊರಟೋದ್ಯಮ್ಮ. ಅಮ್ಮ, ನನ್ನ ಈ ರೀತಿ ಕರೆಸ್ಕೊಂಡಿಯ? ಅಣ್ಣ, ತಾಯಿ ಹೊಟ್ಟೆಲ್ ಜೊತೆಯಾಗಿ ಹುಟ್ಟಿದ್ದಕ್ಕೆ ಜೊತೆಯಾಗಿ ಬೆಂಕಿ ಇಟ್ವಿ, ಆದ್ರೆ ಜೊತೆಯಾಗಿ ಬದುಕಕ್ಕಾಗ್ಲಿಲ್ಲ. ನೀ ಧೈರ್ಯವಾಗಿ ಹೋಗೋಣ, ಈ ಕ್ಷಣದಿಂದ ನಿಂದಾರಿನೇ ನಂದು. ನಿನ್ನ ಬಿಡುಗಡೆ ಮಾಡ್ತಿದ್ರೆ ನನ್ನ ಹೆಸರು ಭೀಮನೆ ಅಲ್ಲ. ಯಾರು ಇಲ್ಲವರ? ಅಯ್ಯಯ್ಯೋ, ಅಯ್ಯೋ ದೇವ್ರೆ, ನನಗೆ ಯಾರಪ್ಪ ಆಗತ್ತೆ, ನಾನು ಯಾರಿಗೋಸ್ಕರ ಬಾಳೆ? ಅಯ್ಯೋ ದೇವ್ರೆ, ಅಯ್ಯೋ ಅಯ್ಯಯ್ಯೋ, ಯಾರಮ್ಮ ನೀನು? ನನ್ನ ಮನೆ ಬಾಗಿಲಿಗೆ ಬಂದು ಹೀಗೆ ಕಳ್ತಿದ್ಯಾ? ಬಾಯಿ ಉತ್ತಮ, ನೀನ್ಯಾಕಮ್ಮ ಬಂದೆ ಇಲ್ಲಿಗೆ? ಇವಳು ನಿಮಗೆ ಗೊತ್ತೇನ್ರಿ? ಬರೀ ಗೊತ್ತು ಅಲ್ಲ, ತುಂಬಾ ತುಂಬಾ ಗೊತ್ತು. ಯಾಕೇನಾಯ್ತೀರಿ, ಯಾಕೆ ಕಳ್ತಿದ್ಯಾ? ಅಲ್ಲ ರೀ, ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದು ಅಲ್ದೆ ಇಷ್ಟು ದೊಡ್ಡ ಮಗನ ಹೆತ್ತು ಕೊಟ್ಟಿದ್ದೀನಲ್ಲ. ನಿಮಗೇನ್ರಿ ಬಂತು ಈ ವಯಸ್ಸಲ್ಲಿ? ಇವಳು ಯಾಕ್ರಿ ಬೇಕಿತ್ತು? ಇವಳು ಬುದ್ಧಿ ಇಲ್ಲಮ್ಮ, ಏನು ಹೇಳ್ತಾ ಇರೋದಿನ? ಇವಳು ಆ ಭೀಮನ ಮದುವೆ ಆಗೋ ಹುಡುಗಿ. ಮೊದ್ಲೇ ಹೇಳೋಕೆ ನಿಮ್ಗೇನ್ ಬಂದಿತ್ತು ಹೇಳಕ್ ಮುಂಚೆ? ನೀನೇ ಸೈನ್ ತರ ಬರ್ಕೋತಾ ಇದೀಯಾ?
ಉತ್ತಮ ಯಾಕೆ ಬಂದಮ್ಮ? ನಾನು ಭೀಮನ್ ನೋಡ್ತೀಯ? ನಾನು ಭೀಮನ್ ನೋಡ್ತೀಯಾ? ಭೀಮ ಅರ್ಜುನ ಲಕ್ಕಲ ಸಹದೇವಾಗಿರೋದಕ್ಕೆ ದ್ವಾಪರ ಯುಗವೇ ಕಲಿಯುಗ, ಬೇಕಾದ್ರೆ ನಾನಿದ್ದೀನಿ. ಈ ಸಾರಿ ಮುಖ ನನ್ನ ಭೀಮ ಕಣ ನೋಡು ವಾಸನೆ ಬರ್ತಾ ಇದೆಯಲ್ಲ. ಅವತ್ತಿ ಬಂದಲ್ಲ ಅವತ್ ಮಾಡ್ದ ಮೀನು ಸಾರು ಹಂಗೆ ಅದೇ ಮಾಡ್ಕೊಡಿರಿ, ಏನಾದ್ರೂ ಯಾರೋ ಊಟ ಪಡಿಸ್ತೀನಿ. ದಯವಿಟ್ಟು ಇಲ್ಲಿ ಅಮ್ಮ ನೋಡು, ನಿನಗೆ ಕೈ ಮುಗಿತೀನಿ, ಭೀಮಾ ಎಲ್ಲಿದ್ರು ಹುಡುಕೊ ಬಂದ್ ಕೊಡ್ತೀನಿ, ದಯವಿಟ್ಟು ನಿನಗೆ ಹೋಗ್ತೀಯ. ಅಮ್ಮ ಅಮ್ಮ ಮೊದಲೇ ಮನೆಯಲ್ಲಿ ಮದುವೆ ಗಲಾಟೆ, ಅದರಲ್ಲಿ ನಿಂದು ಬೇರೆ ಗಲಾಟೆನಾ? ಅವರಿಗಲ್ಲ ನನಗೆ. ಅಯ್ಯೋ ದೇವ್ರೇ, ಇನ್ನು ಮದುವೆ ಹೋಗಿರ್ತೀಯೋ ಅಪ್ಪ? ನನ್ನ ಒಪ್ಕೊಂಡ್ಬಿಟ್ಲಪ್ಪ. ಚಪಾತಿ ತಿನ್ನೋದ್ರೆ ಚಕ್ರ ತಿನ್ನಕ್ ಹೋಯ್ತು. ಅಯ್ಯೋ ಎಷ್ಟು ದೊಡ್ಡ ಮನೆ, ಮದ್ವೆ ನೆಟ್ಟು ಚಂದ ಕಿತ್ತಿದೆ. ಅಮ್ಮ ಅಮ್ಮ ನನ್ ಕೈ ತುಂಬಾ ಮದ್ವೆ ನೋಡ್ಕೊಂಡು ಹೊಟ್ಟೆ ತುಂಬಾ ಊಟ ತಿನ್ಕೊಂಡು ಆಮೇಲೆ ಕೋಯ್ತೀನಿ. ಅಮ್ಮ ತಾಯಿ, ಇದ ಹಾರದ ಮದ್ವೆ ಅಲ್ಲ, ಬರೀ ಹಾರದ ಮದ್ವೆ, ನೀನು ಹೋಗಮ್ಮ. ಇಲ್ಲಿಗೆ ಯಾಕೆ ಹೇಳ್ಕೊಂಡು ಬಂದ್ಯೋ? ಈ ಮನೇಲ ನಾ ಮುತ್ತಮ್ಮ ಇದ್ದಾದ್ರೂ ಒಳ್ಳೇದಾಗತ್ತೆ. ಅಕಸ್ಮಾತ್ ಮದುವೆ ಸಮಯದಲ್ಲಿ ಆ ಭೀಮ ಏನಾದ್ರೂ ಬಂದು ಗಲಾಟೆ ಮಾಡಿದ್ರೆ ಮದುವೆ ನಿಂತೋಗುತ್ತೆ. ಅದೇ ಇವಳು ಇದ್ನು ಅಂದ್ರೆ ಆ ಭೀಮನ್ನ ಹಿಡಿದು ಹಿಡಿದಾಗಿ ಹಿಡಿದು ಬಿಡ್ತಾಳೆ. ಚಟ್ಪಟ್ ಅವಳೇನು ಹಳ್ಳಿ ಕುಗ್ಗು ತಿಳ್ಕೊಂಡಿದ್ಯಾ? ಅವ್ರ ಎ ಕ್ಲಾಸ್ ಬಜಾಜ್ ಭೀಮ ಅಂದ್ರೆ ಇವಳು ಥರ್ಡ್ ಕ್ಲಾಸ್ ಬಜಾರಿ. ಹಾಗಾದ್ರೆ ಇವಳು ಇಲ್ಲಿ ಇರ್ಬೇಕಾದ್ದೆ ಬಜಾರಿ. ಅಮ್ಮ ಬಜಾರಿ, ಯಾರೇ ಬಜಾರಿ? ಇಲ್ಲಮ್ಮ ಇಲ್ಲಮ್ಮ. ನೋಡಮ್ಮ ನೀನ್ ಹೇಳಿದ ಹಾಗೆ ಮದ್ವೆ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗಮ್ಮ. ಅಯ್ಯೋ 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 ದೊಡ್ಡ ಮನ್ಸು ಒಳ್ಳೆಯವರು. ಅಶೋಕ್ ಮಾರ್ಗದಲ್ಲಿ ಸೀತಾ ಮಾತೆ ಇದ್ ಹಾಗಿದ್ದಾಳೆ. ಏಯ್ ಹೇಳ ಮೇಲೆ ಈ ಸೀರೆ ಉಟ್ಕೋ. ಉಟ್ಕೊಳ್ಳಲ್ಲ, ಬರೀ ಬಾಯಲ್ಲಿ ಹೇಳಿದ್ರೆ ಆಗೋಲ್ವೇ, ಕೈಯೇ ಸರಿ. ಏನಿದ್ ಗಲಾಟೆ? ಏನಿಲ್ಲ ಮುತ್ತಮ್ಮ, ಮರ್ಯಾದಿನ ಸೀರೆ ಉಟ್ಕೊಳ್ಳೋದ್ರೆ ಮುಟ್ಕೊಳ್ಳಲ್ಲ ಅಂತಾಳೆ. ಆಹಾ ಅಷ್ಟೇ ತಾನೆ, ಅದ್ ಯಾಕೆ ಉಟ್ಕೊಳ್ಳಲ್ಲ ಅಂತ ನಾನು ನೋಡ್ತೀನಿ. ಬಾಯ್ ಏನ ನಿನಗ್ ಮದ್ವೆ ಮಾಡೋದು ನಾನು ಕಣ್ ತುಂಬಾ ನೋಡ್ಬೇಕು ಸರಿನಾ? ಹೌದು, ಹೊಟ್ಟೆ ತುಂಬಾ ತಿನ್ಬೇಕು ಇದು ಸರಿನಾ? ಹೌದು. ಉಟ್ಕೋ. ಉಟ್ಕೊಳ್ಳಲ್ಲ. ಉಟ್ಕೊಳೆ. ಉಟ್ಕೊಳ್ಳಲ್ಲ. ದಾರಿಗೆ ಪುಣ್ಯಾದ ಗಿತ್ತಿ. ಏಯ್ ಬೇಗ ಉಟ್ಕೊಳೆ, ಮುಚ್ಕೊಂಡು ಹೋಗೆ, ಬಾಕ್ಲು ಮುಚ್ಕೊಂಡು ಹೋಗು ಒಂದೇ, ಬೇಗ ಕರ್ಕೊಂಡ್ ಬಾ. ಬರ್ತೀನಿ. ಕುತ್ಕ ಕುತ್ಕ. ನನ್ ಸಮಸ್ರವ್ವ ನೀನು? ನಾನು ಮುತ್ತಮ್ಮ. ಭೀಮಾವನಲ್ಲ? ಭೀಮಾವನಲ್ಲ ಕೇಳವಳು. ನೀನೇನು ಹೆದ್ರಕ ಬೇಡ, ನಾನಿದ್ದೀನಿ. ಭೀಮ ಬರ್ತಾನೆ, ಭೀಮ ಬಂದು ಅವ್ರ ಬಟ್ಟೆನೆಲ್ಲ ಬಿಚ್ಚಾಕ್ಬಿಡ್ತಾನೆ. ನೀನ್ ಹೆಂಗ್ ಓಡದ್ ಬಿಟ್ಟೆ? ಅದು ಅದು ಈಗ ಸರಿ ಹೋಯ್ತಲ್ಲ ಸ್ವಾಮಿ. ಮಾರ್ಕಂಡೇನವ್ರೆ, ಆಫೀಸ್ ನಲ್ಲಿ ಇನ್ನೊಂದ್ ಮದ್ವೆ ಇದೆ, ನಾನ್ ಬೇಗ ಹೋಗ್ಬೇಕು. ಅರೆ ನೀವ್ಯಾಕಪ್ಪ ಬಂದ್ ಬರ್ತಾ ಇದೀರಾ? ಹಿಂದಕ್ ಹೋಗಿ, ನಾನು ಮದ್ವೆ ಆಗೋರು ಇಲ್ಲೇ ಇರ್ತೀನಿ. ಮೊದಲೇ ಹಾಟ್ ಪೇಷಂಟ್, ಸ್ವಲ್ಪ ಹಿಂದಕ್ ಹೋಗಿ ಪ್ಲೀಸ್. ಅಮ್ಮೋ ಬಂಗಾರದಂತ ಸೊಸೆ ಬಂದೇ ಬಿಟ್ಲು. ಸ್ವಾಮಿ ಮೊದಲೇ ಬೇಕ ನಡೀಲಿ. ಭೀಮಾ ನನ್ನ ಮದುವೆಗೆ ರಕ್ಷೆ ಕೊಡೋ ರಾಮ ಆಗ್ಬಾಡ್ತೀನಿ. ಭೀಮಾ ಯಾಕಿದ್ಯಾ? ಚೆನ್ನಾಗಿದ್ಯಾಮ್ಮ, ಸರಿಯಾದ ಸಮಯಕ್ಕೆ ಬಂದೆ ಈ ಮದುವೆಗೆ. ನಿನ್ನ ಆಶೀರ್ವಾದ ಬೇಕಮ್ಮ. ಅಡ್ವಾನ್ಸ್ ಆಗಿ ಆಶೀರ್ವಾದ ಮಾಡ್ತಾ ಇದ್ದಾನ ಇರ್ಬೋದು. ಸಾಲ್ದು ಭೀಮಾ, ನಿನ್ನ ಆಶೀರ್ವಾದ ಮಾಡಮ್ಮ. ಇದು ನಿನ್ನ ಸ್ಟೈಲ್ ಆಫ್ ಆಶೀರ್ವಾದ ಅಲ್ಲ, ಮಾಡು ನೀ ಮಾಡಮ್ಮ. ಸಾಹೇಬ್ರಾ ಇದೇನಾಯ್ತು? ತಾಳಿ ಅಂದ್ರೆ ಮದುವೆ ಆಯ್ತು ಅಂತ. ಹಾಗಾದ್ರೆ ಗಂಡ ಎಲ್ಲಿ? ಏನ್ ಅನ್ಯಾಯ ಮಿಸ್ಟರ್ ಮಾರ್ಕಂಡಯ್ಯ, ಮದುವೆ ಆಗಿರೋ ಹುಡುಗಿಗೆ ಇನ್ನೊಂದ್ ಮದುವೆ ಮಾಡ್ಬೇಕು ಅಂತ ಬಲವಂತಿಂದ ಪ್ರಯತ್ನ ಮಾಡ್ತಾ ಇರೋದು ಇಟ್ ಇಸ್ ಎ ಕ್ರೈಮ್. ಆ ಹುಡುಗಿ ತಲೆ ಸರಿ ಇಲ್ಲ ಸರ್, ಆ ತಾಳಿ ಕಿತ್ತು ಬೇರೆ ತಾಳಿ ಕಟ್ಟಿ ಸರ್, ಹೇಗ್ ರಿಜಿಸ್ಟರ್ ಮಾಡಿ? ನೋ 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 ನೋ,
ಇನ್ನೊಂದು ಮಾತಾಡಿದ್ರೆ ನಾನು ಪೊಲೀಸ್ಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಹುಷಾರ್ ನಡೆಯೋ. ಅಮ್ಮ ಅಮ್ಮ ಈ ತಾಳಿ ಏನ್ ಮಾಡ್ಲಿ? ನಿಮ್ಮ ಅಪ್ಪರೇ ಕಟ್ಟು. ಸರಿ ಭೀಮಾ, ನೀನೇ ರಮೇಶನಾಗಿ ಈ ಸಂದರ್ಭದಲ್ಲಿ ಬಂದು ಮದುವೆನ ಹಾಳು ಮಾಡ್ಬಿಟ್ಟಿಯಲ್ಲ, ಸಂತೋಷ. ನೀನು ಬ್ರಹ್ಮಚಾರಿ ಅಲ್ಲ, ನಿನಗೆ ಮಂಗಳವಾದ್ಯ ಸಮೇತ ನಾನೇ ಮದುವೆ ಮಾಡು. ಮತ್ತು ವಾದ್ಯಗೋಷ್ಠಿ ಎಲ್ಲರೂ ಬಂದ್ರಯ್ಯ. ಭಾರತ ಕ್ವಾರ್ಟರ್ ಬಾಟ್ಲ್ ರೌಡಿಗಳಾದ್ರೆ ನಾನು ಫುಲ್ ಬಾಟ್ಲ್ ರೌಡಿ ಕಣ. ಮರ್ಯಾದೆಗೆ ಮೊದಲು ಮನೆ ಹೇಗಿತ್ತು ಆ ಕ್ಲೀನ್ ಮಾಡಿದ್ರೆ ಸರಿ ಇಲ್ಲ. ನಿಮ್ಮ ಮೋಸವ ನೋಡಿ ಕೋಪ ರೋಷದೆ ಕೂಡಿ ಲೂಟಿ ಮಾಡೋರ್ಗೆ ಚಾಟಿಲಿ ಹೊಡೆಯೋಕೆ ನಾನೇ ಬಹದ್ದೂರ್ ಗಂಡು ಉರಿಯೋ ಬೆಂಕಿ ಚೆಂಡು ಬಂದೆ ನಿಮಗೆಲ್ಲ ಬುದ್ಧಿನ ಕಲಿಸೋಕೆ ನಿಮ್ಮ ಮೋಸವ ನೋಡಿ ಕೋಪ ರೋಷದೆ ಕೂಡಿ ಲೂಟಿ ಮಾಡೋರ್ಗೆ ಚಾಟಿಲಿ ಹೊಡೆಯೋಕೆ ನಾನೇ ಬಹದ್ದೂರ್ ಗಂಡು ಖಬರ್ದಾರ್ ಹೇಳೋರಿಲ್ಲ ಕೇಳೋರಿಲ್ಲ ಆಡಿದ್ದೆ ನೀವಿಲ್ಲಿ ಆಟ ಮಾಡದಂಥ ಪಾಪ ಇಲ್ಲ ಹೊಡೆಯದಂಥ ಶಾಪ ಇಲ್ಲ
ನಾನೆ ಬಹದ್ದೂರ್ ಗಂಡು ಉರಿಯೋ ಬೆಂಕಿ ಚೆಂಡು ಬಂದೆ ನಿಮಗೆಲ್ಲ ಬುದ್ಧಿನ ಕಲಿಸೋಕೆ ನಿಮ್ಮ ಮೋಸವ ನೋಡಿ ಹೋ ಪರೋಷತೆ ಕೂಡಿ ಲೂಟಿ ಮಾಡೋರ್ಗೆ ಚಾಟಿಲಿ ಹೊಡೆಯೋಕೆ ನಾನೆ ಬಹದ್ದೂರ್ ಗಂಡು ಖಬರ್ದಾರ್ ಅಯ್ಯ ತುಂಬ ವಿಷವ ನೋಡು ನಿಮಗಿಂತ ಹಾವೇನೆ ಮೇಲು ಅನ್ನ ತಿಂದು ಅನ್ನ ಹಾಕು ದ್ರೋಹಿ ಹಿತ ಶತ್ರು ಸಾಲು ಗಂಟು ಮೂಟೆ ಕಟ್ಟಿ ಇನ್ನ ಬಿಟ್ಟಿ ಅನ್ನ ಈ ಹೊತ್ತಲ್ಲಿ ನಂಗಡಿ ಎತ್ತು ನಾನೆ ಬಹದ್ದೂರ್ ಗಂಡು ಉರಿಯೋ ಬೆಂಕಿ ಚೆಂಡು ಬಂದೆ ನಿಮಗೆಲ್ಲ ಬುದ್ಧಿನ ಕಲಿಸೋಕೆ ನಿಮ್ಮ ಮೋಸದ ನೋಡಿ ಕೋಪ ರೋಷತೆ ಕೂಡಿ ಲೂಟಿ ಮಾಡೋರ್ಗೆ ಚಾಟಿಲಿ ಹೊಡೆಯೋಕೆ ನಾನೆ ಬಹದ್ದೂರ್ ಗಂಡು ಖಬರ್ದಾರ್ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ನಲ್ಲ ಈಗೇನು ಮಾಡೋದು ಸುಂದರಿ ನಮ್ಮನ್ನು ಹೊರಗೆ ಹಾಕಿದ್ರು ಆದರೆ ಜೈಲರ್ ಇರುವ ರಮೇಶ್ ಅನ್ನು ಹೊರಗಾಕಲ್ಲ ನಾಳೆ ಅವನ ಕೋರ್ಟು ಗಲ್ಲು ಶಿಕ್ಷೆ ಕಾಯಂ ಆಮೇಲೆ ನನ್ನ ಮಗನಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ನಾನು ಕೊಡ್ಲಿಲ್ಲ ನನ್ನ ಹೆಸರು ಮಾಡ್ಕೊಂಡೇನಲ್ಲ ಜಗನ್ನಾಥರ ಕೊಲೆಯಾದ ರಾತ್ರಿ ಇಂಜಿನಿಯರ್ ರಮೇಶ್ ಅವರ ಮನೆಗೆ ಹೋಗಿಲ್ಲ ಎನ್ನುವುದಕ್ಕೆ ಯಾವ ಸಾಕ್ಷಿ ಆಧಾರವೂ ಇಲ್ಲವಾದ ಕಾರಣ ರಮೇಶನನ್ನು ತನ್ನ ಮನೆಯಲ್ಲೇ ನೋಡಿದೆ ಎನ್ನುವ ಗೀತಾರವರ ಪ್ರತ್ಯಕ್ಷ ಸಾಕ್ಷಿಯು ರುಜುವಾತಾಗಿರುವುದರಿಂದ ಆರೋಪಿ ರಮೇಶನೇ ಜಗನ್ನಾಥರ ಕೊಲೆ ಮಾಡಿದ್ದಾನೆನ್ನುವುದು ಸ್ಪಷ್ಟವಾಗಿದೆ ಆ ಕಾರಣದಿಂದ ಆರೋಪಿ ರಮೇಶನಿಗೆ ಸೆಕ್ಷನ್ ಶೇಟ್ ಸರ್ ಯಾರು ನೀವು ಇಂಜಿನಿಯರ್ ರಮೇಶ್ ವಾಟ್ ನೋಡಿ ಸರ್ ನಾವಿಬ್ರು ಒಂದೇ ತರ ಇದ್ದೀವಿ ಆಶ್ಚರ್ಯವಾಗಿದೆಯಲ್ಲ ಸರ್ ಇದೇ ರೀತಿ ಆಶ್ಚರ್ಯ ಅವತ್ತು ಕೊಲೆ ನಡೆದ ರಾತ್ರಿ ನಡೀತು ನೀವೇನು ಹೇಳಬೇಕು ಅಂತಿದ್ದೀರೋ ಅದನ್ನ ವಿಟ್ನೆಸ್ ಬಾಕ್ಸ್ ನಲ್ಲಿ ನಿಂತ್ಕೊಂಡು ಹೇಳಿ ಸರ್ ನಾನು ರಮೇಶ್ ಅಂತ ಹೇಳಿದಾಗ ನಿಮ್ಗೆ ಯಾಕೆ ಆಶ್ಚರ್ಯ ಆಯ್ತು ಹಾಗೆ ಅವತ್ತು ರಾತ್ರಿ ಗೀತಾ ಮನೇಲಿ ನನ್ನನ್ನು ನೋಡಿ ರಮೇಶ್ ಅಂತ ತಪ್ಪು ತಿಳ್ಕೊಂಡು ಸಾಕ್ಷಿ ಹೇಳಿದ್ರು ನನ್ನ ಹೆಸರು ಭೀಮಾ ರಮೇಶ್ ಖಂಡಿತ ನಿರಪರಾಧಿ ಸರ್ ಅಪ್ಪ ನಿಜ ಹೇಳ್ದ ಆ ರಾತ್ರಿ ನೀರಾ ಕಲ್ಗೋದ್ರಿ ಕಳ್ತನ ಮಾಡಕ್ ಹೋಗಿದ್ದೆ ಅವ್ರ ಮನೇಲಿ ಒಂದು ವಜ್ರದ ಹಾರ ಕದ್ದು ಅದನ್ನ ಬೆಳಗ್ಗೆ ಸೇಟ್ ರತನದಾಲ್ ಹತ್ರ ಅಡ್ಬಿಟ್ಟು ಹಣ ಪಡೆದೆ ಸೆಟ್ ಇದೇ ಆ ವಜ್ರದಾರ ಇದು ಗೀತಾದ ಅಂತ ಹೇಳೋದಕ್ಕೆ ಇದ್ರ ಮೇಲೆ ಅವಳ ಹೆಸರು ಹಚ್ಚುತ್ತಿದೆ ನಾನು ಅಡವಿಟ್ಟ ದಿನ ತಾರೀಕು ಈ ರಿಜಿಸ್ಟರ್ ಬರೆದಿದೆ ಯುವರ್ ಹಾನರ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಮುಖ್ಯ ಸಾಕ್ಷಿ ಮಾರ್ಕಂಡೇನವ್ರ ಕೆಲವು ಪ್ರಶ್ನೆಗೆ ಕೇಳೋದಕ್ಕೆ ಅನುಮತಿ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಸ್ ಪ್ರೊಸೀಡ್ ಕೊಲೆಯಾದ ರಾತ್ರಿ ನೀವೆಲ್ಲಿದ್ರಿ ಬೆಂಗಳೂರು ಹೈವೇ ಹೋಟ್ಲಲ್ಲಿ ಬೆಂಗಳೂರಲ್ಲಿ ಹೈವೇ ಎಲ್ಲಿದೆ ಹೈಲೈಟ್ ಹೋಟ್ಲ್ ಇದ್ವಿ ಸರ್ ಆವತ್ತೇ ನೀವು ಬೆಂಗಳೂರಿಗೆ ಯಾಕೆ ಹೋದ್ರಿ ಅದು ನಮ್ಮ ಫ್ಯಾಕ್ಟ್ರಿಲಿ ಒಂದು ಮಿಷಿನ್ ಕೆಟ್ಟ ಹೋಗ್ಬಿಟ್ಟಿತ್ತು ಸರ್ ಅದಕ್ಕೆ ಸ್ಕ್ವೇರ್ ಪಾರ್ಟ್ಸ್ ಬೇಕಾಗಿತ್ತು ಅದಕ್ಕೋಸ್ಕರ 4 ಗಂಟೆಗೆ ಸರಿ ನಾನು ನನ್ನ ಮಗ ಇಬ್ಬರು ಬೆಂಗಳೂರು ಹೋದ್ವಿ ಅಲ್ಲಿ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಹೋಟ್ಲಲ್ಲಿ ಡಬಲ್ ರೂಮ್ ಮಾಡಿ ಇದ್ವಿ ಬೆಳಗಾದ ಕೂಡ ನನ್ನ ಹೆಂಡತಿ ಟ್ರಂಕಾಲ್ ಮಾಡಿದ್ಲು ಅದೇ ಈ ಕೊಲೆ ವಿಷಯ ಬೇಕಾದ್ರೆ ನಾವು ಹಿಡ್ಕೊಂಡಿದ್ದಕ್ಕೆ ಸಾಕ್ಷಿನೂ ಇದೆ ಸರ್ ಆ ರಿಜಿಸ್ಟರ್ ತರಿಸಿ ನೋಡಿ ಅದ್ರ ನನ್ನ ಸೈನ್ ಇದೆ ನನ್ನ ಸೈನೂ ಇದೆ ನಮ್ಮಿಬ್ಬರ ಹೆಸರು ನಾನೇ ಬರ್ತಿದ್ದೀನಿ ಅಂದ್ರೆ ಆ ದಿನ ಸಂಜೆ 4 ಗಂಟೆಯಿಂದ ಬೆಳಗಾಗೋವರೆಗೂ ನೀವೆಲ್ಲೂ ಹೊರಗಡೆ ಹೋಗ್ಲೇ ಇಲ್ವಾ ಇಲ್ಲ ಸರ್ ರಾತ್ರಿ ಹೊತ್ತು ಹೊರಗಡೆ ತಿರುಗಾಡೋ ಅಭ್ಯಾಸ ಇಲ್ಲ ನನಗೂ ಇಲ್ಲ ಭಯ ನಿಮ್ ಕಾರ್ ನಂಬರ್ ಎಷ್ಟು ME A 6116 ದಟ್ಸ್ ಆರ್ ಯುವರ್ ಆನರ್ ದಯವಿಟ್ಟು ಭೀಮನ್ ಹೇಳಿಕೆನ ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಪ್ರೊಸಿ ಕೊರೆ ನಡೆದ ರಾತ್ರಿ ನೀವು ಜಗನ್ನಾಥ್ ಅವರ ಮನೆಗೆ ಹೋಗಿದ್ರಿ ಅಂತ ಒಪ್ಕೊಂಡ್ರಿ ಅಲ್ವಾ ಹೌದು ಅಲ್ಲೇನ್ ನಡೀತು ಅಂತ ಸ್ವಲ್ಪ ಹೇಳ್ತೀರಾ ಹೇಳ್ತೀನಿ ಅವತ್ತು ರಾತ್ರಿ ನಾನು ಹಾ
ಇದೆಯಲ್ಲೋ ಮೀಟರ್ ಕೆಟ್ಟೋಗಿದ್ದು ಆಮೇಲೆ ರಸ್ತೆಯಲ್ಲಿ ನಿಂತೋಗ್ಬಿಟ್ಟಾತೋ ಆಪತ್ತು ಊರಿಗೆ ಹೋದ್ರೊಳಗಾಗಿ ನಾವು ಬೆಂಗಳೂರಲ್ಲಿ ಇರಬೇಕು ಅಲ್ಲಿವರೆಗೂ ಬರುತ್ತಾ ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡಿಸ್ಕೊ ಪೆಟ್ರೋಲ್ ಬಂಕ್ ಹತ್ರ ಕಾರ್ ನಿಂತು ತಕ್ಷಣ ಹಿಡಿದು ಓಡೋದೆ ಇಷ್ಟೇ ನಡೆದಿದ್ದು ಯುವರ್ ಆನರ್ ಎಂಇಎ 6116 ನಂಬರ್ ಕಾರ್ನಲ್ಲಿ ಮಾರ್ಕಂಡಯ್ಯ ಮತ್ತು ಅವರ ಮಗ ಶಂಕರ್ ಇಬ್ರು ಬೆಂಗಳೂರಿಗೆ ಪ್ರಯಾಣ ಮಾಡಿರೋದನ್ನ ಅವರ ವಿಚಾರಣೆಯಲ್ಲಿ ಅವರೇ ಒಪ್ಪಿಕೊಂಡಿದ್ದಾರೆ ಅದೇ ರಾತ್ರಿ ಅವರಿಬ್ರು ಬೆಂಗಳೂರಿಂದ ಮೈಸೂರಿಗೆ ಪ್ರಯಾಣ ಮಾಡಿ ಮೈಸೂರಿನಲ್ಲಿರೋ ಜಗನ್ನಾಥರಾಯನ ಕೊಲೆ ಮಾಡಿ ಬೆಳಗಾಗ ಹೊತ್ತಿಗೆ ಬೆಂಗಳೂರು ತಲುಪಿದ್ದಾರೆ ಅಂತ ಸ್ಪಷ್ಟವಾಗಿ ರುಜುವಾತಾಗಿದೆ ಸ್ವಾಮಿ ಇದು ಅನ್ಯಾಯ ಅಕ್ರಮ ನಮ್ಮ ಅಪಾದ ವರ್ಷ ಸರಿಯಲ್ಲ ಬೇಕಾದ ಹೋಟೆಲ್ ಬಿಲ್ಲು ರಸೀದಿ ಎಲ್ಲ ಇಲ್ಲೇ ಇದೆ ನಾವು ದೊಡ್ಡ ಮನುಷ್ಯರು ಹೌದು ನಾನು ದೊಡ್ಡ ಮನುಷ್ಯನೇ ಯುವರ್ ಆನರ್ ಕೊಲೆಯಾದ ರಾತ್ರಿ ರಮೇಶ ಜಗನ್ನಾಥರವರ ಮನೆಗೆ ಹೋಗಿಲ್ಲ ಅಂತ ಭೀಮ ಕೊಟ್ಟ ಸಾಕ್ಷಿಯಲ್ಲಿ ರುಜುವಾತಾಗಿದೆ ಮಾರ್ಕಂಡಯ್ಯ ಮತ್ತು ಅವರ ಮಗ ಶಂಕರ್ ಇವರ ಬಗ್ಗೆ ಇನ್ನೂ ಹೆಚ್ಚಿನ ಸಾಕ್ಷಿ ಆಧಾರಗಳನ್ನ ಕೋರ್ಟ್ಗೆ ತಂದು ಒಪ್ಪಿಸೋದಕ್ಕೆ ವಾಯಿದೆ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ ರಮೇಶನ್ನ ಜಾಮೀನು ಮೇಲೆ ಬಿಡುಗಡೆ ಮಾಡಬೇಕು ಅಂತ ಬೇಡ್ಕೊಳ್ತಾ ಇದ್ದೀನಿ ರಿಕ್ವೆಸ್ಟ್ ಗ್ರಾಂಟೆಡ್ ನಮ್ಮ ಗುಟ್ಟೆಲ್ಲ ಕಟ್ ಮಾಡ್ಬಿಟ್ಟಲ್ಲ ಅವನು ನಾವು ಕಾರಲ್ಲಿ ಹೋಗಿ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿ ಪೆಟ್ರೋಲ್ ಹಾಕಿಸ್ಕೊಂಡವಲ್ಲ ಆ ಬಿಲ್ಲನ್ನು ಮೊದಲು ವಶ ಮಾಡ್ಕೋಬೇಕು ಅಪ್ಪ ಆ ಬಿಲ್ ಬಹಳ ಚಿಕ್ಕದು ಅದ್ರಲ್ಲಿ ಇಟ್ಕೊಂಡು ಅವ್ನು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಎದುರ್ಕೋಬೇಡ ಏನು ಮಾಡೋಕ್ಕಾಗಲ್ಲ ಚಟ್ಪಟ್ ಒಂದ್ ತೊಟ್ಟು ವಿಶ್ವಾಸ ಎಂತ ಮನುಷ್ಯನು ಸಾಯಿಸ್ಬೋದು ಮೊದಲು ಆ ಬಿಲ್ನ ನಮ್ಮ ವಶ ಮಾಡ್ಕೋಬೇಕು ಯಾರೋ ದಾಂಡಿಗರು ಬಂದು ಹೋದ ತಿಂಗಳ 5 ತಾರೀಕು ಸಿದ್ಧ ಬುಕ್ನ ಬಲವಂತ ತಗೊಂಡು ಗೀತಾ ನೀ ನನ್ನ ಸೊಸೆಯಾಗೋ ಅದೃಷ್ಟ ನಿನಗಿಲ್ಲ ನಿನ್ನ ಸೊತ್ತನ್ನು ಅನುಭವಿಸಲಾಗದ ನತದೃಷ್ಟನು ನಾನಲ್ಲ ಮರ್ಯಾದೆಯಾಗಿ ಪತ್ರಕ್ಕೆ ಸಹಿ ಮಾಡು ಮಾಡಲ್ಲ 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 ಮಾರ್ಕಂಡಯ್ಯನವರೇ ಇವ್ರನ್ನ ಹೀಗೆ ಬಿಟ್ರೆ ಸಹಿ ಮಾಡಲ್ಲ ನಮ್ ಕೈ ಚಳಕ ತೋರ್ಸಿದ್ರೆ ದಾರಿಗೆ ಬರ್ತಾರೆ ನೀ ಸುಮ್ನಿರಾಯ ಉತ್ತಮ್ಮ ನೀನ್ ಭೀಮನ್ ಜೊತೆಲಿ ಮದುವೆ ಆಗಬೇಕು ಆಸೆ ಇದ್ರೆ ಈತನ ಕೈಲಿ ಪತ್ರಕ್ಕೆ ಸಹಿ ಹಾಕ್ಸು ನಾನ್ ನಿನ್ ಮದುವೆನ ಅದ್ಭುತವಾಗಿ ಮಾಡ್ತೀನಿ ಮಗನ ಈ ಕಟ್ ಬಿಚ್ಚಿ ನೋಡು ನಿನ್ ತಿ ನಾನ್ ಮಾಡ್ತೀವನಿ ಮಾರ್ಕಂಡಯ್ಯನವರೇ ಇನ್ನು ಸುಮ್ನಿದ್ರೆ ಪ್ರಯೋಜನ ಇಲ್ಲ ನಮ್ಮ ಆಟ ಶುರು ಮಾಡೋಣ ರಂಜೀತ್ ನಿಮ್ಮನ್ನ ಆ ಬೆಂಕಿಗೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಸುಟ್ಟು ಬೂದಿ ಬೂದಿ ಆಗ್ಬಿಡ್ತಾರ ಮರ್ಯಾದೆ ಆಗಿ ಸಹಿ ಮಾಡು ಮುಂದೇವ ನೀವ್ ಹೇಳ್ದಂಗೆ ಸಹಿ ಮಾಡು ಅಂತ ಇಟ್ಕೊಳ್ಳಿ ಅದನ್ನ ಅನುಭವಿಸಕ್ಕೂ ಯೋಗ ಬೇಕಲ್ಲ ಚಟ್ಪಟ್ ನಿನ್ ಜಾತಕ ಹೇಳಕ್ಕೂ ಬರುತ್ತಾ ಪಟ್ಟೆ ಜಾತಕ ಅಲ್ವೋ ಮಂಕೆ ಇವರಪ್ಪನ ನೀವಿಬ್ರು ಸೇರಿ ಕೊಂದಿದ್ದು ಅಂತ ನನ್ ಭೀಮ ರುಜುವಾತ್ ಮಾಡಿ ಒಳಗ್ ತಳ್ಳಿಸ್ತಾನೆ ಆಮೇಲೆ ಸಾಯವರೆಗೂ ಎಣಿಸ್ಬೋದು ಕೊಂಬಿನ ಆಹಾ ಅಷ್ಟು ಸುಲಭ ಅಲ್ಲ ಅಮ್ಮಣ್ಣಿ ಅದನ್ನ ರುಜುವಾತ್ ಮಾಡಕ್ಕೆ ಸಾಕ್ಷಿ ಆಧಾರಗಳಾಗಿರ್ತಕ್ಕಂತ ಪೆಟ್ರೋಲ್ ಬ್ಯಾಂಕ್ ಬಿಲ್ ಅಲ್ಲಿ ಪೆಟ್ಟಿಗೆಯಲ್ಲಿದೆ ನಿನ್ ಭೀಮ ಅಲ್ಲ ಅವರ ಅಪ್ಪ ಅಪ್ಪ ಬಂದ್ರೆ ಏನು ಮಾಡಕ್ಕಾಗಲ್ಲ ಚಟ್ಪಟ್ ಎಲ್ಲದೆ ಇಲ್ಲಿದೆ ಹುಚ್ಚು ನನ್ನ ಮಕ್ಕಳ ಜೈಲಿನಲ್ಲಿ ಆಗೋ ಕಷ್ಟ ಈ ಭೀಮನಿಗೆ ಗೊತ್ತು ಮತ್ತೆ ಅದನ್ನ ಅನುಭವಿಸೋದಿಲ್ಲ ಅಂತ ಆಣೆ ಇಟ್ಟಿದ್ದೀನಿ ಆದ್ರೆ ಎದ್ರಕೋಬೇಡಿ ನಿಮ್ಮನ್ನೆಲ್ಲ ಜೈಲಿಗೆ ಕಳಿಸಲ್ಲ ನಿಮಗೆ ಈ ಕಾಗದದ ಮೇಲೆ ಸೈನ್ ಬೇಕು ನನಗೆ ಹಣ ಬೇಕು ಏನ್ ಹೇಳ್ತೀಯ ನೀನ್ ಹೇಗೆ ನಂಬೋದು ನಡೆದದ್ದೆಲ್ಲ ಮರ್ತ್ಬಿಡು ಸೈನ್ ಮಾಡಿಸ್ಕೊಡ್ತೀನಿ ಆಮೇಲೆ ನಂಬು ಹುಚ್ಚ ಬಾಯ್ ನಮ್ ಮನೇಲಿ ಸಿಕ್ಬಿದ್ದಾನೆ ಇವನೇನು ಮಾಡಕ್ಕಾಗಲ್ಲ ಬಿಡ್ರ ಅವನ
ನನಗೆಷ್ಟು ಕೊಡ್ತೀಯ? ಭೀಮಾ ಮುಚ್ಚುಬಾಯಿ ಮುತ್ತಮ್ಮ, ನಿನ್ನ ಕಟ್ಕೊಂಡು ಜೀವನದಲ್ಲಿ ಸ್ವರ್ಗ ನೋಡ್ಬೇಕು ಅಂದ್ರೆ ನನಗೆ ಹಣ ಬೇಕು. ಹೇಳಿ ಎಷ್ಟು ಕೊಡ್ತೀಯ? ಎಷ್ಟು ಬೇಕು ನಿನಗೆ? 10 ಲಕ್ಷ. 10 ಲಕ್ಷ ಕೊಡ್ತೀನಿ, ಸೈನ್ ಮಾಡು. ಈ ಕಟ್ಬಿಚ್ಚು ಕಟ್ಟಿ ಹಾಕ್ಬಿಚ್ಬೇಕು, ಸೈನ್ ಮಾಡಿಸೋಕೆ. ಓಹೋ ತಾಳ ಕಟ್ಬಿಚ್ಚು. ಸಾಕ್ಷ್ಯಾಧಾರಗಳಿಂದ ಮಾರ್ಕಾಂಡೇಯ ಮತ್ತು ಅವರ ಮಗ ಶಂಕರ್ ಇಬ್ಬರೂ ಸೇರಿ ಜಗನ್ನಾಥನ ಕೊಲೆ ಮಾಡಿರುವುದಾಗಿ ರುಜುವಾತಾಗಿದೆ. ಆದ್ದರಿಂದ ಐಪಿಸಿ ಸೆಕ್ಷನ್ 304 ಪ್ರಕಾರ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ.
ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.